ನೋಡ್ಬೇಕಾದ್ರೆ 70 ವಾರಗಳು ಇಸ್ರೇಲ್ ಕೊಟ್ಟಿದ್ದಾರೆ ಅಂತಂದ್ರೆ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 490 ವರ್ಷಗಳು ಯಾರಿಗೆ ಅಪಾಯಿಂಟ್ ಮಾಡಿದ್ದಾನ ಇಸ್ರೇಲ್ಗೆ ಸ್ಪೆಷಲ್ ಆಗಿರಂತ ಫೇವರ್ ಕೊಟ್ಟಿದ್ದೀನಿ ಅಂತ ದೇವ್ರು ಹೇಳ್ತಾ ಇದಾರೆ. ಕರೆಕ್ಟ್. ಈ 490 ವರ್ಷದಲ್ಲಿ ಆ ಒಂದು ಯೆರೂಸಲೇಮ್ ಕಟ್ಟೋದಕ್ಕೆ ದೈವೋಕ್ತಿ ಯಾವತ್ತು ಹೊಡೆತೋ ಅಲ್ಲಿಂದ ಹಿಡಿದು ಪ್ರಭುವಾಗಿರಂತ ಮೇಸಿಯಾ ಬರುವ ತನಕ 480 ವರ್ಷವೇನಾಗಬೇಕು ಕಳಿಬೇಕು ಅಂತ ಅದೇ ಮಾಡ್ತಾರೆ. ಅಲ್ಲಿ ಅದೇ ಹೇಳ್ತಾರೆ ಜೆರೂಸಲೇಮ್ ಕಟ್ಟೋದಕ್ಕೆ ದೈವೋಕ್ತಿ ಡಿಗ್ರಿ ಕಮ್ಯಾಂಡ್ ಕೊಡಬೇಕು. ಆ ಒಂದು ದಿನದಿಂದ ಪ್ರಭು ಆಗಿರಂತ ಮೇಸಿಯಾ ಮೇಸಿಯಾ ಅಂತ ಯಾರೋ ಎಷ್ಟು ವರ್ಷಗಳು ಅಂತ ಅಂದ್ರೆ 483 ವರ್ಷಗಳು. ಆ ಮಸಿಯಾ ಬಂದ್ಬಿಟ್ಟು ಏನ್ ಮಾಡ್ತಾರೆ, 1 ವರ್ಷ ಆ ಇಸ್ರೇಲ್ ಜನರಿಗೆ ಕೂಡ ಏನ್ ಮಾಡ್ತಾರೆ ಒಡಂಬಡಿಕೆ ಮಾಡ್ಕೊಳ್ತಾರೆ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಬಂದಿದ ಮೇಲೆ 1 ವರ್ಷದವರೆಗೂ ಐ ಮೀನ್ ಸಾರಿ 1 ವರ್ಷ ಅಂದ್ರೆ 7 ವರ್ಷದವರೆಗೂ 1 ವಾರ ಅಥವಾ 7 ವರ್ಷ ಅದರ 7 ವರ್ಷದವರೆಗೂ ಸ್ಪೆಷಲ್ ಪ್ರಿವಿಲೇಜ್ ಯಾರಿಗೆ ಮಾತ್ರ ಇತ್ತು ಅಂದ್ರೆ ಯೋಧರಿಗೆ ಮಾತ್ರ ಇತ್ತು. ಈ ಒಂದು ಸಮಯದಲ್ಲಿ ಯಾವುದೇ ಅನ್ಯ ಜನರವರಿಗೆ ಸುವಾರ್ತೆ ಹೋಗೋದಕ್ಕೆ ದೇವರು ಅವಕಾಶ ಕೊಡಲಿಲ್ಲ. ಅದರ ಅಲ್ಲಿ ಹೊರಬೇಕಾದ್ರೆ ಆ ಪ್ರಭು ಆಗಿರುತ್ತೆ ಮೆಸಿಯಾ ಯಾವಾಗ ಸಾಯ್ತಾರೆ ಅಂತಂದ್ರೆ ಆ ವಾರದ ನಡುವೆಯಲ್ಲಿ ಆ ವಾರದ ಮಧ್ಯದಲ್ಲಿ ಅಂತ ನೋಡ್ಬೇಕಾದ್ರೆ 3.5 ವರ್ಷ ಅವರು ಕಾನ್ಸಿಗ್ರೇಷನ್ ಮಾಡ್ಕೊಂಡಾಗಿಂದ ಅದೇ ದೀಕ್ಷೆ ತಗೊಂಡಾಗಿದ್ದೀರಿ ಅವ್ರ ಶಿಲ್ಪ ಮೇಲೆ ಸಾಯುವ ತನಕ 3.5 ವರ್ಷ ಅವ್ರು ಏನ್ ಮಾಡೋದು ದೇವರಿಗೆ ಸೇವೆ ಮಾಡಿ ಅವ್ರ ಪ್ರಾಣ ಕೊಟ್ಟರು ಅಲ್ಲ. ಈ 3.5 ವರ್ಷದವರೆಗೂ ಯೇಸು ಕ್ರಿಸ್ತ ಏನ್ ಮಾಡೋರು ಇಸ್ರೇಲ್ ಒಂದು ನಡುವೆ ತನ್ನ ಒಂದು ಸೇವೆನ ಮಾಡಿದ್ರು. ಇದಾಗಿದ ಮೇಲೆ ದೇವರ ಸ್ಪೆಷಲ್ ಫೇವರ್ ಅಂತ ಯಾರು ಕೊಟ್ಟಿದ್ರು ಅಂದ್ರೆ ಅಲ್ಲಿರೋ ಯಹೂದ್ಯರಿಗೆ ಏನ್ ಮಾಡಿದ್ನ ಕೊಟ್ಟಿದ್ರು. ಯಾಕಂದ್ರೆ ಯೇಸು ಕ್ರಿಸ್ತ ಸತ್ತಿ ಪುನರುತ್ಥಾನ ಆಗಿದ್ಮೇಲೆ ಆ ಒಂದು ಅಪೋಸ್ತಲರ ಸುವಾರ್ತೆ ಕೇಳಿ ಅವ್ರ ಮೇಲೆ ವಿಶ್ವಾಸ ಪಟ್ಟು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ಸುಮಾರು ಜನಗಳು ಇದ್ರು. ಅದಕ್ಕೆ ಏನ್ ಮಾಡಿದ್ರು ಇನ್ನ ಫರ್ದರ್ ಚೇಂಜ್ ಆಫ್ ಪೇಸ್ ಮಾಡೋದು ಸ್ಪೆಷಲ್ ಆಗಿರಂತ ಫೇವರು ಯಾರು ಕೊಟ್ರು ಅಂದ್ರೆ ಯಹೂದ್ಯರಿಗೆ ಕೊಟ್ಟಿದ್ರು. ಏನಾ ಇದಾಗಿದ್ಮೇಲೆ ಅನ್ಯ ಜನರಲ್ಲೇ ಸುವಾರ್ತೆ ಹೋಯ್ತು. ಯಾವಾಗ ಈ 70 ವಾರ ಯಾವ್ದು ಹೋಗಿತ್ತು ಅವಾಗ ಆಯ್ತು ಸುವಾರ್ತೆ ಹೋಯ್ತು. ಅಂದ್ರೆ ಅದೇ ನಾನು ಕರೆಕ್ಟ್ ಆಗ್ತದಂದ್ರೆ ಇದೇ ನಮ್ಗೆ ಗೊತ್ತಾಗ್ತದೆ ಯೇಸು ಕ್ರಿಸ್ತು ಭೂಲತ್ರೆ ಮಾಡಿರೋ ಸೇವೆ ಎಷ್ಟು ವರ್ಷ 3.5 ವರ್ಷ ಅಂದ್ರ ಈಗ ಬೇರೆ ಎಲ್ಲೂ ಸಿಕ್ಕಲ್ಲ ಬೈಬಲ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ ಯೇಸು ಕ್ರಿಸ್ತು 3.5 ವರ್ಷ ಮಾಡೋದಂತ. ಇದು ಇಲ್ಲಿ ಒಂದು ಪ್ರಮಾಣದಲ್ಲಿ ಮಾತನಾಡ್ತಾ ಮಾತನಾಡಿಕೆ ಸತ್ಯ ಒಂದು ಅರ್ಥ ಇರ್ತೀನಿ. ಅದಕ್ಕೆ ಇವಾಗ ನಾನು ಹೇಳೋಣ ಅಂದ್ರೆ ಏಡಿ ಅಂದ್ರೆ ಡೆತ್ ಆಫ್ ಲೈಫ್ ಅಂತ ಹೇಳಿದ್ರು
ಇದರಲ್ಲಿ ಹೋಗ್ತಾ ಹೋಗ್ತಾ ಕಾಲ ಏನಾಗ್ತಾರೆ ಇನ್ಕ್ರೀಸ್ ಆಗ್ತಾರೆ. ಅದನ್ನ ಹೇಳ್ತೀನಿ, ಒಂದನೇ ಶತಮಾನ, ಎರಡನೇ ಶತಮಾನ, ಮೂರು, ನಾಲ್ಕು, ಇವಾಗ ಎಷ್ಟನೇ ಇಸ್ವಿ? 2015 ಇಸ್ವಿ. ಈಗ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದೆ. ಆದ್ರೆ ಇದರಲ್ಲಿ ಬಂದ್ರೆ ಅಂದ್ರೆ ಏನಾಗ್ತದೆ ಅಂತ ನೋಡಿ, ಇಲ್ಲಿ 400 ದಿನ ಒಂದು ಕ್ರಿಸ್ತ ಪೂರ್ವ ಅಂತ ಬಂದ್ರೆ ಇದು ಬರ್ತಾ ಬರ್ತಾ ಏನಾಗ್ತದೆ, ಇದು ಕಮ್ಮಿ ಆಗ್ತಾರಲ್ಲ, ಇಲ್ಲಿ ಬರತ್ತೆ ಏನಾಗ್ತಾರೆ 10 ಹಂಗೆ ಬರ್ತಾ ಬರ್ತಾ ಏನಾಗ್ತಾರೆ ಒಂದು ಅರ್ಥ ಆಯ್ತಾ? ನೋಡ್ಬೇಕ್ರೆ ಈಗ ಹೋಗ್ತಾ ಹೋಗ್ತಾ ಏನಾಗ್ತದೆ ಇದು ಕಮ್ಮಿ ಆಗ್ತದೆ ಅಂದ್ರ. ಆದ್ರೆ ನೋಡಿ, ಇಲ್ಲಿ 30 ಹಂಗೆ ಹೇಳ್ತಾರೆ ಕಾಲ ಜಾಸ್ತಿ ಆಗ್ತದೆ. ಅದು ಬಿ ಸಿ ಅಲ್ಲಿ ರಿವರ್ಸ್ ಅಲ್ಲಿ ಬರ್ತಾರೆ. ಅದರಲ್ಲಿಲ್ಲ ಅರ್ಥಾಗಿಲ್ಲ. ನೋಡ್ಬೇಕಂದ್ರೆ ಬಿ ಸಿ ಅಲ್ಲಿ ನಾವು ಎಲ್ಲಿವರೆಗೂ ಡೇಟ್ ನಂಬೋದು ಅಂತಂದ್ರೆ ಎಲ್ಲಿವರೆಗೂ ನಂಬೋದು? ಎಲ್ಲ ಬೇಸು ನಂಬೋದು ಅಂತಂದ್ರೆ ಎಲ್ಲ ಬೇಸು ನಂಬೋದಾಗಲ್ಲ. ಯಾಕಂದ್ರೆ ನೋಡಂದ್ರೆ ಏನ್ರಿ, ಕೆಲವು ಜನ ಏನ್ ಮಾಡ್ತಾರೆ, 10,000 ವರ್ಷದವರೆಗೂ ಏನ್ ಮಾಡೋದು ಡೇಟ್ ಮೇಲೆ ಡೇಟ್ ನಂಬೋದಾ? ಇನ್ಫಾರ್ಮೇಶನ್ ಅಲ್ಲ ಎಲ್ಲಿವರೆಗೂ ಮಾತ್ರ ಅಥೆಂಟಿಕ್ ಇನ್ಫಾರ್ಮೇಶನ್ ಅಂತಂದ್ರೆ, ಫಸ್ಟ್ ಒಲಿಂಪಿಕ್ ಗೇಮ್ಸ್ ನಡೀತು ಅಲ್ಲ, ಫಸ್ಟ್ ಒಲಿಂಪಿಕ್ ಗೇಮ್ಸ್ ಯಾವಾಗ ನಡೀತು ಅಂದ್ರೆ ಅವಾಗ BC. ಅಲ್ಲ ಅಲ್ಲಿವರೆಗೆ ಮಾತ್ರ ಏನಂದವ ನಂಬೋದು. ಯಾಕೆ ಅಲ್ಲಿ ಹಾಕ್ತಾರೆ ಎವ್ರಿ 4 ಇಯರ್ಸ್ ಒಲಿಂಪಿಕ್ ಗೇಮ್ಸ್ ಮಾಡ್ಕೊಂಬರ್ತಾನೆ, ಆ ಡೇಟ್ ಆಗಿದೆ ಪ್ರಿಸರ್ವ್ ಆಗಿದೆ, ಅಲ್ಲಿವರೆಗೂ ಮಾತ್ರ ನಂಬೋದು ಹೊರತು ಇದಕ್ಕಿಂತ ಮುಂಚೆ ಇರೋ ಯಾವುದೇ ಡೇಟ್ ಸಹ ನಾವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅದಲ್ಲ, ಇಸ್ ಬೇಸ್ಡ್ ಅಪಾನ್ ಒಲಿಂಪಿಕ್ ಗೇಮ್ಸ್. ಒಲಿಂಪಿಕ್ ಗೇಮ್ಸ್ ಅಂತೂ ಗ್ರೀಸ್ ಯಾರು ಅಲೆಕ್ಸಾಂಡರ್ ಆ ಟೈಮಲ್ಲಿದ್ರ ಆ ಕಾಲದಿಂದ ಮಾತ್ರ ಏನ್ ಮುಂದೆ ಕೊಡ್ತಾರೆ ಅಂತ ನಾವು ನಂಬೋದು. ಇದಕ್ಕಿಂತ ಮುಂಚೆ ನಮ್ಮಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಬೇರೆ ಬೇರೆ ಎಂಪೈರ್ಗಳಿತ್ತು. ಯಾವ ಎಂಪೈರ್ಗಳು ಅಂತಂದ್ರೆ, ಒಂದು ಕಾಲದಲ್ಲಿ ತಗೊಂಡ್ರೆ ಈಜಿಪ್ಷಿಯನ್ ಎಂಪೈರ್ ಇತ್ತು, ಅವನೊಂದು ಹಿಸ್ಟ್ರಿ ರೆಕಾರ್ಡ್ ಮಾಡಿದ್ದ, ಅವನು ಮ್ಯಾಜಿಕ್ ಬೇಕಂತ ಡೇಟ್ ನೇಮಿಸ್ಕೊಂಡಿದ್ದ. ಈಜಿಪ್ಷಿಯನ್ ಎಂಪೈರ್ ಹೋಗಾಯ್ತಪ್ಪ, ಈ ರಾಜ್ಯನ ಇನ್ನೊಬ್ರು ಕಾಂಕರ್ ಮಾಡ್ಕೊಟ್ರು. ಕಾಂಕರ್ ಮಾಡಿದಂತ ರಾಜ್ಯ ಯಾವುದು? ಅಸಿರಿಯ ರಾಜ ಬಿಗೋಯ್. ಅಸಿರಿಯನ್ ಏನ್ ಮಾಡ್ದ, ಪವರ್ ಬರೋಕ್ಕಿಂತ ಮುಂಚೆ ಅವನ ಡೇಟ್ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದ, ಅವ್ನಿಗೆ ಕ್ಯಾಂಡರ್ ಕೊಡಿದ್ದ. ಕಾಂಕರ್ ಮಾಡಿದ್ದೆ ಅವನ ಏನ್ ಮಾಡ್ದ, ಈ ಕ್ಯಾಂಡರ್ ಬಿಸಾಕಯ್ಯ, ನಮ್ಗೆ ಈ ಕ್ಯಾಂಡರ್ ಮೇಂಟೈನ್ ಮಾಡೋದಂತ. ಆ ಇವನ್ ಮೇಂಟೈನ್ ಮಾಡದ ಇನ್ನೆಷ್ಟು ಓದ್ತಾ ಹೋಗ್ತಾನಾಯ್ತು, ಈ ರಾಜ್ಯನ ಕಾಂಕರ್ ಮಾಡೋಕೆ ಇನ್ನೊಬ್ಬ ರಾಜ ಬಂದ. ಅವೇನಾಯ್ತು, ವೇರಿಯಸ್ ಟೈಪ್ಸ್ ಆಫ್ ಕ್ಯಾಂಡರ್ ಪ್ರೊಡಕ್ಟ್ಸ್ ಇವೆಲ್ಲ ರೀಕನ್ಸರ್ ಮಾಡೋಕ್ಕಾಗದ. ಅದಕ್ಕೆ ಏನ್ ಮಾಡಿದ್ರೆ, ಗ್ರೀಕ್ಸ್ ಯಾವಾಗ ಬಂದ್ರು ಅವಾಗ ಏನಾಯ್ತಂದ್ರೆ ಎಲ್ಲಾರ್ಗು ಅದಕ್ಕೆ ಕಾಮನ್ ಆಗಿ ಕ್ಯಾಂಡರ್ ಮಾಡೋದು ಮೇಂಟೈನ್ ಮಾಡೋಕೆ ಶುರು ಮಾಡೋದು. ಅಂದ್ರೆ ಗ್ರೀಕ್ಸ್ ಎಸ್ಪೆಷಲಿ ಏನಕ್ಕೆ ಗ್ರೀಕ್ಸ್ ತುಂಬಾ ಏನ್ ಫೇಮಸ್ ಅಂದ್ರೆ ನಾಲೆಜ್ ಗೆ. ಗ್ರೇಟ್ ಫಿಲಾಸಫರ್ಸ್ ಗ್ರೇಟ್ ಸ್ಕಾಲರ್ಸ್ ಎಲ್ಲ ಬಂದಿರೋದು ಯಾವ ದೇಶದಲ್ಲಿ ಅಂತಂದ್ರೆ ಗ್ರೀಕ್ ದೇಶದಲ್ಲಿ. ನೋಡ್ಬೇಕ್ರೆ ಆ ಒಂದು ಕಾಲದಲ್ಲಿ ಏನ್ ಮಾಡೋದು ಅಂದ್ರೆ ಎಲ್ಲಾರ್ಗು ಸಿಸ್ಟಮ್ ಕ್ಯಾಂಡರ್ ಅಂತ ಮಾಡೋದು, ಅದೇ ಮೇಂಟೈನ್ ಮಾಡೋಕೆ ಶುರು ಮಾಡೋದು. ಅವಾಗ ಏನೇ ಮಾಡಿದ್ರು, ಗ್ರೀಕ್ ಇದ್ರ ಪ್ರಕಾರ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಈ ಗ್ರೀಕ್ ಇಂದಾನೆ ಬಂದಿದ್ದು ಯಾವ ರಾಜ್ಯ? ಗ್ರೀಕ್ಸ್ ಇಂದ ಬಂದಿದ್ದಾರೋ ಗ್ರೀಕು, ಗ್ರೀಕ್ ರಾಜ್ಯಕ್ಕೆ ಅಧಿಪತಿ ಯಾರೋ ಅಲೆಕ್ಸಾಂಡರ್. ಅಂದ್ರ ಈ ಗ್ರೀಕ್ ರಾಜ್ಯದಿಂದ ನೆಕ್ಸ್ಟ್ ಯಾವ ರಾಜ್ಯ ಬಂತು? ವೆರಿ ಗುಡ್. ಯಾವ ರಾಜ್ಯ? ವೆರಿ ಗುಡ್. ರೋಮ್ ರಾಜ್ಯ ಬಂದಿದ್ದು. ಅದರ ಹೆಂಗೆ ಅಂತಂದ್ರೆ, ಅಲೆಕ್ಸಾಂಡರ್ ಗ್ರೇಟ್ಗೆ 4 ಜನ ಫ್ರೆಂಡ್ಸ್ ಇರ್ತಾರೆ. ಯಾರೋ 4 ಜನ ತುಂಬಾ ಕ್ಲೋಸ್ ಫ್ರೆಂಡ್ಸ್, ಅವರೇ ಬಂದ್ಬಿಟ್ಟು ಅವನ ಸೇನೆಗೆ ಬಂದು ಸೇನಾಧಿಪತಿಗಳಿರ್ತಾರೆ. ಅದಕ್ಕೆ ಅಲ್ಲಿ ದಾನಿಯಲ್ಲಿ ಹೇಳಿ ಅಂತ ಇದೆ, ಚಿತ್ರಕ್ಕೆ ಎಷ್ಟು ಇತ್ತು ಅಲ್ಲೇ ದಾನಿಯಲ್ಲಿ ಹೇಳಿ ಅಂತೀಯ ಆಯ್ತಾ? ಹೋಗಿದ್ದೀರಾ ಸೆವೆಂತ್ ಚಾಪ್ಟರ್ ದಾನಿಯಲ್ಲಿ ಹೇಳಿ ಅಂತೀಯ? ಮೂರ್ ಟೆಂಪಲ್ ನೋಡಿದ್ರಾ? ಹೇಗಿದೆ ಚಿರತೆ ತರ ಕಟ್ಟ? ಈ ಚಿರತೆ ಎಷ್ಟೆಲ್ಲ ಐತೆ ಅಂದ್ರೆ ಹುಡುಗಕ್ಕೆ 4 ತಲೆಗಳಿದ್ದವು ಅಂದ್ರೆ ಅದೇ ಹೇಳ್ಬೇಕಾದ್ರೆ ಈ 4 ತಲೆಗಳು ಯಾರಂತಂದ್ರೆ ಈ ಒಂದು ಗ್ರೀಕ್ ಅಧಿಪತಿ ಆಗಿದೆ ಅಲೆಕ್ಸಾಂಡರ್ ಅಂತ 4 ಜನರಲ್ಸ್ ಅಲ್ಲ. ಈ 4 ಜನರಲ್ಸ್ ಬಗ್ಗೆ
ದಾನಿಯಲ್ಲಿ ಎಂಟನೇ ಅಧ್ಯಾಯ ಕೊಡ್ತಾರೆ, ಎಲ್ಲ ದೇವಸ್ಥಾನ ಮುಂದಕ್ಕೆ ಹೋದ ನಂತರ. ಆದ್ರೆ ಈ ಗ್ರೀಕ್ ಮೇಂಟೈನ್ ಮಾಡಿದ ಕ್ಯಾಲೆಂಡರ್ ರೋಮ್ ಅವ್ರು ಹೇಳೋದು, ಓಕೆನಾ? ಅದೇ ಹೇಳುತ್ತೆ, ಒನ್ ಆಫ್ ದ ಪಾರ್ಟ್ ಆಫ್ ಗ್ರೀಕ್ ಇಸ್ ದ ರೋಮನ್ ಎಂಪೈರ್. ಆ ರೋಮನ್ ಎಂಪೈರ್ ಏನಿದೆ ಫುಲ್ ಸುಪೀರಿಯರ್ ಪವರ್ ವರ್ಲ್ಡ್. ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಮೂರು ಜನ ಫ್ರೆಂಡ್ಸ್ ಅಲ್ಲಿ ಜಗಳ ಶುರು ಹಚ್ಕೊಂಡ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾನೆ, ಈ ಒಬ್ಬ ಫ್ರೆಂಡ್ ಹೋಗ್ಬಿಟ್ಟು ಈ ಮೂರು ಜನ ಕಾಕ ಮಾಡ್ಕೊಂಡ್ಬಿಡ್ತಾನೆ. ಅವಾಗ ಏನಾಗೋದು, ಫುಲ್ ಸೂಪರ್ ಪವರ್ ಆಗ್ಬಿಡೋದು ಏನು ರೋಮು. ನಾವು ಏನಕ್ಕೆ ಇದಕ್ಕಿಂತ ಮುಂಚೆ ಕ್ಯಾಲೆಂಡರ್ ನಮ್ಮ ನಂಬರ್ಗೆ ಸಾಧ್ಯ ಇಲ್ಲ, ಯಾಕಂದ್ರೆ ಎವ್ರಿ ಫೋರ್ ಇಯರ್ಸ್ ಒಲಿಂಪಿಕ್ ಗೇಮ್ಸ್ ಅಲ್ಲೇ ಮಾಡ್ದಲ್ಲಿ ಕಾಂಪಿಟೇಷನ್ ಮಾಡೋದಂತ. ಫಸ್ಟ್ ಒಲಿಂಪಿಕ್ ಗೇಮ್ಸ್ ಮಾಡಿದಾಗ ಅಂದ್ರೆ ಅದಕ್ಕೆ ಆ ಡೇ ಮುಂಚೆ ಒಂದು ಅಥೆಂಟಿಕ್ ಡೇಟ್, ಅದನ್ನ ನಾವೇನ್ ಮಾಡೋದ ಕ್ಲೀನ್ ಆಗಿ ನಾವು ನಂಬತಕ್ಕದ್ದು. ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಕ್ಕಾಗಲ್ಲ, ನಂಬಲಿಕ್ಕೆ ಅಷ್ಟೊಂದು ಅಥೆಂಟಿಕ್ ಆಗಿಲ್ಲ. ಎಷ್ಟೊಂದು ಡೇಟ್ ಕೊಡ್ತಾರೆ ಸರ್, ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಏನಕ್ಕೆ ಅಂದ್ರೆ ಬರೋ ಕ್ಲಾಸಸ್ ಕೂಡ ಇನ್ನೊಂದು ಸರಿ ಕ್ಲೀನ್ ಆಗಿ ಅದನ್ನ ಅದೇ ನೋಡ್ಬೇಕ್ರೆ. ಇದ್ರ ಬಗ್ಗೆ ಯಾವ ಡಿಗ್ರಿ ಅಂತಂದ್ರೆ 454 ಬಿಸಿ ಅದರ. ಅದಕ್ಕೆ ನಾವೇನ್ ನೋಡಿದ್ರೆ ಏನಂದ್ರೆ ಯೆರೂಸಲೇಮ್ ಕಟ್ಟೋದಕ್ಕೆ ಕೊಟ್ಟಂತ ಒಂದು ದೈವೋಕ್ತಿ ಅಂದ್ರೆ ಯೆರೂಸಲೇಮಿನ ಪೌಳಿ ಗೋಡೆ ಕಟ್ಟೋದಕ್ಕೆ ಕೊಟ್ಟಂತ ಒಂದು ಕಮ್ಯಾಂಡ್. ಅಮಾಂತಿನಿಂದ ಯೇಸು ಕ್ರಿಸ್ತು ಜ್ಞಾನಸ್ನಾನ ತೊಗೊಳ್ಳ, ಬ್ಯಾಪ್ಟಿಸಂ ತೊಗೊಳ್ಳ, ಅಲ್ಲಿವರೆಗೂ ಎಷ್ಟು ವರ್ಷ ಅಂದ್ರೆ 483 ವರ್ಷಗಳು ಅಂತಂದ್ರು. ಇದು ಎಲ್ಲಿ ಆರಂಭ ಆಯ್ತು, ಆ ದೈವೋಕ್ತಿ ಯಾವಾಗ ಕೊಟ್ಟಿದ್ದು ಅಂತಂದ್ರೆ 454 ಏನದು ಕ್ರಿಸ್ತ ಪೂರ್ವ ಅದರ ಕ್ರಿಸ್ತ ಪೂರ್ವ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ಕ್ರಿಸ್ತ ಪೂರ್ವ ಆಗಿರೋದ್ರಿಂದ ಈ 483 ವರ್ಷದಿಂದ ಇದೇ ಮಾಡ್ಬೇಕು, ಕೂಡಿಸ್ಬೇಕಾ ಕಳಿಬೇಕು ಅಂತಂದ್ರೆ ಏನ್ ಮಾಡೋದನ್ನ ಕಳಿಬೇಕು. ಏನ್ ಕಳಿಬೇಕು ಅಂದ್ರೆ ಇಲ್ಲೇ ನನ್ನ ಪಾಯಿಂಟ್, ಅದಕ್ಕೆ ಕಳಿಬೇಕು. ಕಳೆದ್ರೆ ಎಷ್ಟು ಬರ್ತದೆ, 29 AD ಅಲ್ಲಿ ಯೇಸುಗೆ ಸೇವೆ ಮಾಡಲ್ವಾ. ಸೊ ನಮ್ಗೆ ಎಲ್ಲಾ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಸರಿ, ಯೇಸುಗೆ ಬ್ಯಾಪ್ಟಿಸಂ ತೊಗೊಂಡಿದ್ರು ಯಾವ ಕೇಳಿ ಮಾಡೋದಿಲ್ಲ, 29 AD ಅಂತ ಹೇಳಕ್ಕೆ ಸ್ವಲ್ಪ ರೆಡಿ ಆಗಿದೆ ಅಷ್ಟೇ.
ಅವರು ಪರಿಶೋಧನೆ ಮಾಡಿದರು. ಒಳ್ಳೆ ಪರಿಶೋಧನೆ ಮಾಡಂತೆ ಎಲ್ಲ ಡೀಟೇಲ್ಸ್ ಇನ್ಕ್ವೈರಿ ಮಾಡಿದ್ದಾರೆ. ಪ್ರೊಫೆಟ್ಸ್ ಮತ್ತೆ ಎಲ್ಲ ಎದುರು ಮಾಡಿದಾರಲ್ಲ, ಇದೆಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಅಲ್ಲ, ಕ್ಲೀನ್ ಆಗಿ ಚಾಯ್ಸ್ ಲೈಟ್ ಮಾಡಿ ಎಲ್ಲ ಕ್ಲೀನ್ ಆಗಿ ಎಡಿಟ್ ಮಾಡಿದ್ದಾರೆ. ಆಮೇಲೆ ಇಷ್ಟ ಈ ಸಂಗತಿಗಳನ್ನು ಮುಂಚೂಣಿಸುವುದರಲ್ಲಿ ನೋಡಿ, ಈ ಸಂಗತಿಗಳನ್ನ ಮುಂದೆ ತಿಳಿಸ್ಕೊಡ್ರಂತೆ. ತಮಗೋಸ್ಕರವಲ್ಲ, ಯಾರ್ಯಾರ್ದೆ ತಿಳಿಸಿರೋದಂದ್ರೆ ತಮಗೋಸ್ಕರ, ತಮಗೋಸ್ಕರ ಅಲ್ಲ, ಅವ್ರಿಗೋಸ್ಕರ ಅಲ್ವಾ ಅಂತ ಇದು. ಸೇವೆ ಮಾಡುವವರಾಗಿದ್ದಾರೆ ಇವರು, ಅವರಿಗೆ ತಮಗೋಸ್ಕರ ಸೇವೆ ಮಾಡಿದ್ದಾರೆ ಅಂತ ಬಿಟ್ಟು ಅಂದ್ರೆ, ಅಂದ್ರೆ ದೇವರಿವೆಲ್ಲ ಅವ್ರ ಮುಖಾಂತರ ತಿಳಿಸಿದ್ರು, ಅವರೆಲ್ಲ ಲೆಕ್ಕ ಹಾಕೋದು ಸರ್ ಅವರು. ಅರೆ ಇದೆಲ್ಲ ಇನ್ಫಾರ್ಮೇಶನ್ ಆಕ್ಚುಲಿ ಬಿಡ್ದಿದ್ ಯಾರಿಗೆ? ನಮಗೆ. ಅದಕ್ಕೆ ಇವೆಲ್ಲ ನಾನು ಇನ್ನೆಲ್ಲ ಬಿಡ್ತಾರೆ. ಕೊನೆಯಲ್ಲಿ ಏನಂತ ಕೇಳ್ತಾರೆ, ದೇವರೇ ಇದೆಲ್ಲ ಹೇಳ್ಬಿಟ್ಟು ದೈವ ಏನು ನನಗೆ ಅರ್ಥ ಅಂದ್ರೆ ಇಂಟ್ರಿಕೇಟ್ ಆಗಿರೋ ನಮಗೆ ಇವತ್ತು ಹೆಂಗ್ ಗೊತ್ತಿರ್ತೀವಿ ಅಷ್ಟೊಂದ ಸ್ಪೆಸಿಫಿಕ್ ಆಗಿ ಕರೆಕ್ಟ್ ಆಗಿ ಯಾರು ಗೊತ್ತಿಲ್ಲ, ಬಟ್ ಯು ಹ್ಯಾವ್ ದ ನಾಲೆಜ್. ಓಕೆ ಸರ್, ಇವಾಗ ಅರ್ಥ ಪಾಯಿಂಟ್ ಅಂದ್ರೆ ಅಂದರೆ ಯೇಸು ಶಿವಸತಿ ಇನ್ನ ಮೂರುವರೆ ವರ್ಷ ಯಾರಿಗೆ ಫೇವರ್ ಕೊಟ್ಟರು ಅಂದ್ರೆ ಯಹೂದಿಯರಿಗೆ. ಆ ಯಹೂದಿಯರಿಗೆ ಫೇವರ್ ಯಾವಾಗ ಏನಾಯ್ತು ಅಂದ್ರೆ 36 AD ಅವಾಗೇನಾಯ್ತು, ಯಾರಿಗೆ ಸುಮಾರು ಶುರು ಆಯ್ತು ಅನ್ಯ ಜನಗಳ ಅಂದ್ರೆ ಏನು, ಅವತ್ತೆಲ್ಲ ಯಹೂದಿಯರ ದೇವರು ಯಾರು ಅಕ್ಸೆಪ್ಟ್ ಮಾಡಲ್ವಾ ಅಂತಂದ್ರೆ ಮಾಡ್ತಾರೆ. ಇವತ್ತು ಕೂಡ ಯಹೂದಿಯರ ದೇವರು ಅಂದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಆದ್ರೆ ಒಂದು ಕಂಡೀಷನ್, ಅವ್ರನ್ನ ಯಾರು ಅಂಗೀಕಾರ ಮಾಡಬೇಕು ಯೇಸುಕ್ರಿಸ್ತನು ಯಹೂದಿಯರ ಅಂಗೀಕಾರ ಮಾಡಿದ್ರೆ ಇವತ್ತು ಕೂಡ ಒಬ್ಬ ಯಹೂದಿನೇ ಮಾಡ್ತಾರೆ ದೇವರು ರಕ್ಷಣೆ ಕಟ್ಕೊಂತಾರೆ. ಓಕೆನಾ, ಅದು ಕ್ಲಿಯರ್? ಏನೇ ಡೌಟ್ಸ್? ಸರಿ, ನಾನು ಏನ್ ಮಾಡ್ತೇನೆ ಮಸಾಲೆ ಏಪ್ರಿಲ್ ಅದರ ಅದೇ ನಾವೇನ್ ಮಾಡೋದು. ಏಪ್ರಿಲ್ ಆ ತಿಂಗಳು ಹೋದ್ರೆ ಎಲ್ಲಿ ಬರ್ತದೆ? ಬಂದ್ರೆ ಅಕ್ಟೋಬರ್. ಮೋಸ್ಟ್ಲಿ ಸೆಪ್ಟೆಂಬರ್ ಲಾಸ್ಟ್ ವೀಕ್, ನಾನು ಅಕ್ಟೋಬರ್ ಫಸ್ಟ್ ವೀಕ್ ಅಂದ್ರೆ ಇವಾಗ ನಮ್ಗೆ ಹುಟ್ಟಿದ್ದ ಡೇಟ್ ನನಗೆ ಇಂಪಾರ್ಟೆಂಟ್ ಹುಟ್ಟಿದ ಡೇಟ್ ನಮ್ಗೆ ನೆಚ್ಕೊಂಡ್ ಹೇಳಲ್ಲ ಇಂಪಾರ್ಟೆಂಟ್ ಒಂದು ರೀತಿ 100% ಒಳ್ಳೇದಲ್ಲ. ಸರಿ, ಆದ್ರೂ ಕೂಡ ನಮ್ಗೆ ನಮ್ ಕರ್ತನು ನನ್ಗೆ ಬರ್ತಾನೆ ನೆನೆಸ್ಕೊಂತೇ ಮಾಡಕ್ ಒಳ್ಳೆಯಲ್ಲ ಏನಿಲ್ಲ. ಅದು ಏನ್ ಹೇಳಿದ್ರೆ ಮಣ ನೆನೆಸ್ಕೊಂಡ್ಬೇಕು, ಏನ್ ನೆನೆಸ್ಬೇಕು ಅವಾಗ ಮಾಡ ನೆನೆಸ್ಕೊಂಡ್ಬಿಟ್ಟು ಆದ್ರೂ ಕೂಡ ನೆನೆಸ್ಕೊಂಡು ಒಳ್ಳೇದು ಅಂದ್ರೆ ಅಕ್ಟೋಬರ್ ಬಿ ಸಿ 1 ಸರಿ, ಇದರಲ್ಲಿ ಏನ್ ಡೌಟ್ಸ್ ಇಲ್ಲ. ಏನಂತಂದ್ರೆ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಎಷ್ಟೇ ಇಸ್ವಿ? 29 AD ಅವ್ರ ತೋರ್ಬೇಕು ಎಷ್ಟು ವರ್ಷ? 30 ವರ್ಷ. ಇವಾಗ ನಾವ್ ಏನ್ ಮಾಡ್ಬೇಕು, ಯೇಸು ಕ್ರಿಸ್ತ ಎಷ್ಟನೇ ವರ್ಷದಲ್ಲಿ ಹುಟ್ಟಿದ್ರು, ಎಷ್ಟನೇ ಇಸ್ವಿ ಹುಟ್ಟಿದ್ರು ಅಂತ ಏನ್ ಮಾಡ್ತೀವಿ ಇವಾಗ ಲೆಕ್ಕ ಹಾಕ್ಬೇಕು ಅಂದ್ರೆ 30 ವರ್ಷ ಏನ್ ಮಾಡೋಣ ಬರ್ಬೇಕು. 30 ವರ್ಷ ಬೇಕಾಗ್ಬಿಟ್ಟು ಇಲ್ಲಿಗೆ ಬರ್ಬೇಕು ಅಂದ್ರೆ ಏನ್ ಮಾಡೋಣ, 29 AD ಮೂವತ್ತು ವರ್ಷ ಕಳೆದ್ರೆ ನಮ್ಗೆ ಬಿಡೋದೇನೋ 1 BC. ಈ ಯಾವ ತಿಂಗಳು ಹುಟ್ಟಿದ್ದೆ ಕೃಷ್ಣ ಅಂದ್ರೆ 1 BC ಅಕ್ಟೋಬರ್ ಅಂತ ಹೇಳ್ಬೇಕ್ರೆ ಅಲ್ಲಿ ಎಷ್ಟೇ ಇಸ್ವಿ? 2 BC. ಯಾಕಂದ್ರೆ ಅದು ರಿವರ್ಸಲ್ ಹೋಗ್ತದೆ, BC ನೋಡ್ಬೇಕು ರಿವರ್ಸಲ್ ಹೋಗ್ತದೆ, ಇಲ್ಲ ಅದೇನೇ ಇರೋದು ಅದು 1 BC ಅಂತ ಹೇಳಿದ್ರು. ಓಕೆನಾ, ಇದೇ ಡೌಟ್ಸ್? ಓಕೆನಾ, ಎಲ್ಲ ಏನ ಜಾಸ್ತಿ ಬಗ್ಗೆ ನೀವು ಇದು ಮಾಡ್ಕೊಂಡು ಹೋಗ್ರಿ, ಚಿಂತೆ ಮಾಡ್ಕೊಂಡು ಹೋಗ್ರಿ. ಸುಮ್ಮನೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ಯಾವಾಗ ತಗೊಂಡ್ರಪ್ಪ ಅಲ್ಲಿಗೆ ಅರ್ಥ ಇಟ್ಬಿಡಿ, ಶಿಲ್ವೆ ಸತಿ ಯಾವಾಗ ಅಂತ ಅರ್ಥ ಇಟ್ಬಿಡಿ, ಅಂದ್ರೆ ಅದು ಬರ್ತಾನೆ ಅರ್ಥ ಇಟ್ಬಿಡಿ ಸಾಕು. ನಿಮ್ಮ ಬರ್ತಾನೆ ಸೆಲೆಬ್ರೇಟ್ ಮಾಡಕ್ ಹೋಗಲ್ಲ, ನಿಂಗೆ ಏನ್ ಕೇಕ್ ಕಟ್ ಮಾಡ್ಬೇಕಂದ್ರೆ ನೋಡೋಣ. ಸರಿ, ಬೇರೆ ರೀತಿಯ ಇವಾಗ ಇವತ್ತಿನ ಕ್ಲಾಸ್ ಬರೋಣ. ಅಂದ್ರೆ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ಲಾಸ್ ಅಂತಂದ್ರೆ, ನೀವೆಲ್ಲ ಜಲ್ದಿ ಬರ್ತೀರಿ ಅಂತ ನಾನು ಎದುರು ನೋಡಿದ್ರೆ, ನಾನು ಯಾವಾಗ ಜಲ್ದಿ ಬರ್ತೀನಿ ನೀವೆಲ್ಲ ನಾನೇ ಅದೇ 4 ಗಂಟೆ ಬಂದೆ ನಾನು ಎಲ್ಲ ಬಂದು ನಿಮಗೆಲ್ಲ ಆನ್ಲೈನ್ ಮಾಡಿ ಜಲ್ದಿ ಬರ್ತೀನಿ ಅಂತ. ಸರಿ, ನೋಡೋಣ ಗೆಲ್ತಾರೆ. ತುಂಬ ಮುಖ್ಯವಾಗಿ ಕ್ಲಾಸ್, ದಯವಿಟ್ಟು ಮೊಬೈಲ್ ಫೋನ್ಗಳನ್ನ ಆಫ್ ಮಾಡಿ, ಸೈಲೆಂಟ್ ಮೋಡ್ಗೆ ಹಾಕಿ ಅಂತ. ಆಮೇಲೆ ನಿಮಗೆ ಕ್ಲಾಸ್ ನಡುವೆ ಏನೋ ಡೌಟ್ಸ್ ಬಂತು ಅಂದರೆ ದಯವಿಟ್ಟು ಸೆಂಟ್ರಲ್ ಲಿಂಕ್ ಕೇಳಬಹುದು. ಓಕೆನಾ, ಕೇಳ್ರಿ ನಾನು ನಿಮಗೆ. ಓಕೆನಾ, ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಡೆಫಿನೆಟ್ ಆಗಿ ಉತ್ತರ ಸಿಗ್ತದೆ, ಆದರೆ ತಾಳ್ಮೆಯಿಂದ ಇರಬೇಕು. ಓಕೆನಾ, ಸೊ ಇವತ್ತು ನಮ್ದು ಒಂದು ಸಬ್ಜೆಕ್ಟ್ ಯಾರ ಬಗ್ಗೆ ಅಂದರೆ, ಈ ಕಾಲದಲ್ಲಿ ನಾವೇನು ನೋಡ್ಬೋದು ವಿಶೇಷವಾಗಿ ಅನೇಕ ಜಾಗದಲ್ಲಿ ಅನೇಕ ಒಂದು ಕೂಟಗಳನ್ನ ನೋಡ್ಬೋದು.
ಮಾಡಿಸಿದ್ರೆ ದೊಡ್ಡ ದೊಡ್ಡ ಪ್ರೇಯರ್ ಮೀಟಿಂಗ್ ಅಲ್ಲ. ಸೊ ಈ ಒಂದು ಪ್ರೇಯರ್ ಮೀಟಿಂಗ್ ನಲ್ಲಿ ಅಲ್ಲ ಸಾಮಾನ್ಯವಾಗಿ ನಡೆಯುವಂತ ಕೆಲಸಗಳು ಏನ ನಡೆಯುತ್ತೆ ಕೆಲಸಗಳ ಅಲ್ಲ ನೋಡ್ಬೇಕಾದ್ರೆ ಅನೇಕ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು, ಅನೇಕ ದೊಡ್ಡ ಅದ್ಭುತ ಕಾರ್ಯಗಳು, ಅನೇಕ ಜೊತೆ ಏನ್ ಮಾಡಿ ಪ್ರಾರ್ಥನೆ ಮಾಡಿ ತನಗಿರೋಂತ ಅನೇಕ ಒಂದು ವ್ಯಾಧಿಗಳಿಂದ ಅದರ ಏನ್ ಮಾಡ್ತದೆ ಅಲ್ಲ ಗುಣ ಹೊಂದಿರೋಂತ ಒಂದು ಏನ್ ಮಾಡ್ತೀವಿ ನಾವು ಕಾರ್ಯಗಳನ್ನ ನಾವು ನೋಡ್ತೀವಿ ಅದರ ಸರಿ ನೋಡ್ಬೇಕಾದ್ರೆ ಏನ್ ನೋಡ್ಬೇಕ್ರೆ ಅಗ್ನಿ ಅಭಿಷೇಕ ಮುಂತಗಳು ಅದರ ಇಂತ ಪವಿತ್ರಾತ್ಮನ ಅಭಿಷೇಕ ಅದರ ಪವಿತ್ರಾತ್ಮ ಬಂದವಾಗ ಏನಾಗೋದು ನಮ್ಮ ದೇಹದಂತ ಅನೇಕ ಒಂದು ಕಾಯಿಲೆಗಳಿಂದ ಏನಾಗೋದು ಬಿಡುಗಡೆ ಸಿಕ್ಕೋದು, ವಿಮೋಚನೆ ಸಿಕ್ಕೋದು, ರಕ್ಷಣೆ ಸಿಕ್ಕೋದು, ಅದರ ದೇವರ ನಮಗೆ ಜ್ಞಾನ ಕೊಡೋದು, ತಿಳುವಳಿಕೆ ಕೊಡೋದು ಅದರ ಈ ರೀತಿ ನೋಡ್ಬೇಕ್ರೆ ಆ ಒಂದು ಅದ್ಭುತ ಕುರಿಗಳಲ್ಲಿ ಕಣ್ಣಿಲ್ದಿರೋರಿಗೆ ಕಣ್ಣು ಬಂದಿರೋಂತ ಸನ್ನಿವೇಶಗಳು ಅಂದ್ರ ಕೈಕಾಲು ನೆಟ್ಟಿಗಿಲ್ದಿರೋರಿಗೆ ಏನಾಗಿರೋದು ಕೈಕಾಲು ನೆಟ್ಟಿಗಿಲ್ಲ. ಇನ್ನು ಕೆಲವೊಂದ್ ಸತಿ ಇವನ್ ಸತ್ತೋಗಿರೋದೇ ಎದ್ ಬಂದಂತ ಒಂದು ಸಂಭಾವನೆಗಳು ಕೂಡ ಉಂಟು ಅಲ್ರ. ಸೊ ಈ ರೀತಿ ನೋಡ್ಬೇಕ್ರೆ ಅನೇಕ ಒಂದು ಅಗ್ನಿ ಅಭಿಷೇಕಗಳ ಕೂಟಗಳು ಇದೇ ಪವಿತ್ರಾತ್ಮನ ಅಭಿಷೇಕ ಅಲ್ರ. ಆಮೇಲೆ ಆ ಒಂದು ಕೂಟಗಳಲ್ಲಿ ಅಂದ್ರ ಮುಖ್ಯವಾಗಿ ಏನ್ ನೋಡ್ಬೋದು ಅಂತಂದ್ರೆ ಅವರು ಮಾತಾಡಂತ ನೋಡ್ಬೋದು ಅಂದ್ರ ಏನ್ ಮಾತಾಡ್ತಾರ ಅವಾಗ ಅದ್ರ ಅಂದ್ರೆ ಕಾಣಲಿ ಅಂದ್ರೆ ಅನ್ಯ ಭಾಷೆಗಳು ಅಂದ್ರೆ ಬೇರೆ ಭಾಷೆಗಳು ಅಂದ್ರ ಹೇಳ್ಬೇಕು ಅನ್ಯ ಭಾಷೆಗಳು ಅನ್ಯ ಭಾಷೆಗಳು ಹೆಸರ ಮಾತಾಡಿದ್ದೀರಾ ಬಿಜನ ಮಾತಾಡ್ತೀರಾ ಈ ರೀತಿ ನೋಡ್ಬೇಕ್ರೆ ಅನ್ಯ ಭಾಷೆಗಳು ಈ ತರ ಅನ್ಯ ಭಾಷೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದು ಅಂದ್ರೆ ನೋಡ್ಬೇಕ್ರೆ ಈ ಒಂದು ಅಭಿಷೇಕ ಕೂಟಗಳಲ್ಲಿ ಇಂಥ ಒಂದು ಅದ್ಭುತವಾದಂತ ಒಂದು ಕಾರ್ಯಗಳು ಆಗ್ತಾ ಇದೆ ಅಂದ್ರೆ ನೋಡ್ಬೇಕು ದೊಡ್ಡ ದೊಡ್ಡ ಎಂದ್ರೆ ಲಾರ್ಜ್ ಅಮೌಂಟ್ ಅಲ್ಲಿ ಅಂದ್ರೆ ತುಂಬಾ ಜನಗಳು ಬರೋದು ಲಕ್ಷಾಂತರ ಜನಗಳು ಬಂದು ಈ ಒಂದು ಕೂಟಗಳಲ್ಲಿ ತುಂಬಾ ಆಶೀರ್ವಾದ ಹೊಂದಿರೋದು ಒಂದು ಅಂದ್ರ. ಸೊ ಈ ಒಂದು ಕೂಟಗಳಲ್ಲಿ ತುಂಬಾ ಇಂತ ಲೋಕದಲ್ಲಿ ಅಂದ್ರೆ ಅಧಿಕವಾಗಿ ಈ ಒಂದು ಕೂಟಗಳು ಈ ತರ ಕೂಟಗಳು ಮಾಡೋದ್ರ ಯಾವ ಡಿನಾಮಿನೇಷನ್ ಮಾಡ್ತಾರ ಸಿ ಎಸ್ ಎಲ್ ಮಾತಾಡಿದ್ರ ಸಿ ಎಸ್ ಎಲ್ ಸಂಬಂಧಿಸಿದ ರೋಮನ್ ಕ್ಯಾಥಲಿಕ್ ಈ ನಾನು ನೋಡ್ಬೇಕ್ರೆ ಈ ಪೆಂಟಿಕಾಸ್ಟ್ ಅಲ್ಲಿ ಮಾತ್ರ ಅಂದ್ರ ನೋಡ್ಬೇಕಾದ್ರೆ ಏನಕ್ಕೆ ಈ ತರ ನೋಡ್ಬೇಕ್ರೆ ಇವೆಲ್ಲ ನೋಡ್ಬೇಕಾದ್ರೆ ಅಥವಾ ಒಂದು ಕೂಟದಲ್ಲಿ ಏನಂತಾರೆ ಪಾಲ್ಗೊಳ್ಬೇಕ್ರೆ ನಮಗೆ ಖಂಡಿತವಾಗೂ ಇವೆಲ್ಲ ಯಾರು ಮಾಡ್ತಾರದ ಯಾರು ಮಾಡ್ತಾರ ಮಾಡ್ತಾರೆ ಯಾರು ಯೇಸು ಕ್ರಿಸ್ತ ಮಾಡ್ತಾರೆ ನೋಡ್ಬೇಕ್ರೆ ಇವೆಲ್ಲ ಕ್ರಿಸ್ತನ ಒಂದು ಪ್ರಸನ್ನತೆ ತನ್ನ ಒಂದು ಅಭಿಷೇಕದಿಂದ ಅವ್ರು ಏನ್ ಮಾಡ್ತಾರೆ ಇವೆಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರೆ ತನ್ನ ಮಕ್ಕಳು ನೋಡಿದ ಮೇಲೆ ನನ್ನ ಅಭಿಷೇಕನ ಸುಸದ ಮುಖಾಂತರ ಈ ಒಂದು ಕೆಲಸಗಳ ವೆಚ್ಚ ಮಾಡ್ತಿದ್ದಾರೆ ನಮ್ಗೆ ಅನ್ಸ್ಬೋದು ಅಂದ್ರ ಸಾಧಾರಣ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಇದ್ರ ಬಗ್ಗೆ ಏನ್ ಹೇಳ್ತಾರೆ ವೇದಾಂತ ಮಾಡ್ತ ಓದಿ ತಿಳ್ಕೊಳ್ಳೋದು ಅತ್ಯ ಅವಶ್ಯಕತೆ. ಯಾಕಂದ್ರೆ ಏನಾಗಿದೆ ಅಂದ್ರೆ ಈ ತರ ಒಂದು ಏನಂತಾರೆ ಅನುಭವಗಳು ನಾವೇನ್ ಮಾಡ್ತೀವಿ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರ ಯಾರು ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ರ ದೇವರು ಮಾಡಿದ ಅದ್ಭುತಗಳು ತುಂಬಾ ನನ್ನ ಲೈಫ್ ಕೂಡ ಆಗಿದೆ ಹೇಳ್ತೀನಿ. ಏನಂತಂದ್ರೆ ನನ್ನ ಲೈಫ್ ಅಲ್ಲಿ ಕೂಡ ಎಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೇಕಾದ್ರೆ ನಾನು ದೇವರ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಅಂದ್ರೆ ಒಂದ್ಸರಿ ಏನಪ್ಪ ಒಂದು ಚೀಟಿ ಹಾಕಿದ್ರೆ ಅದು ಗುರುತಿಸ್ಬೇಕಾಗಿತ್ತು. ತುಂಬಾ ಸತಿ ನಾನು ಪ್ರಯತ್ನ ಮಾಡಿದಾಗ ಅಲ್ಲಿ ಸಕ್ಸಸ್ಫುಲ್ ಆಗ್ಲೇ ಇಲ್ಲ. ಅಂದ್ರೆ ನಾನು ಖುದ್ದಾಗಿ ಪ್ರಯತ್ನ ಮಾಡಕ್ ಹೋಗಿಲ್ಲ. ಆದ್ರೆ ಒಂದು ತುಂಬಾ ಒಂದು ಬೇಕಾಗಿರೋ ಟೈಮ್ ಅಲ್ಲಿ ಅವಾಗ ನಮ್ಗೆ ಅಮೌಂಟ್ ಬೇಕಾಯ್ತು ಚೀಟಿ ತುಂಬಿದ್ರೆ ಕರೆಕ್ಟ್ ಆಗಿ ಪ್ರೇಯರ್ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಲೀಡರ್ಸ್ ಪ್ರೇಯರ್ ರಿಕ್ವೆಸ್ಟ್ ಹಾಕಿದ್ರೆ ಕರೆಕ್ಟ್ ಆಗ್ತದೆ. ತುಂಬಾ ನೋಡಿದ್ರೆ ಅವರು ಚೀಟಿ ನೋಡ್ಸೋ ಹೇಳ್ಬಿಟ್ರು ತಪ್ಪ ಎಕ್ಕಾಗಲ್ಲ ತುಂಬಾ ಜನ ಏನಾಗಿದೆ ಇರ್ಬೋದು ಇದಾರೆ. ಆದ್ರೆ ಕರೆಕ್ಟ್ ಆಗಿ ಅದನ್ನ ಕೊಡ್ಬೇಕ್ರೆ ಯಾರು ಇಲ್ಲ ಅಲ್ಲಿ ಚೀಟಿ ಹೋಗೋದು ಏನೋ ಗ್ರೂಪ್ ಹೆಂಗಿತ್ತ ಗೊತ್ತಿಲ್ಲ. ಆ ಮೂಮೆಂಟ್ ಅಲ್ಲಿ ಏನಾಯ್ತು ನನ್ಗೆ ಬೇಕಾಗಿದೆ ಅಂತ ಅಮೌಂಟ್ ನಾನು ಏನಾಗುತ್ತೆ ಚಿಕ್ಕುಂಟು. ಆವಾಗ ನನ್ನ ವಿಶ್ವಾಸ ಏನಾಗ್ಬಿಡ್ತು ಇವಾಗ ಯಾರ ಮೇಲೆ ಆಮೇಲೆ ನಡೀತಲ್ಲ ಕೆಲಸ ಆ ನಡೀತಲ್ಲ ಕಾರ್ಯ ಆ ಮಾಡಿದಂತ ಮಿರಾಕಲ್ ಮೇಲೆ ಅದೇ ತರ ನನ್ನ ವಿಶ್ವಾಸ ಇವಾಗ ಅಧಿಕವಾಗಿ ಆಗ್ಬಿಟ್ಟು. ಅದೇ ತರ ನೆಕ್ಸ್ಟ್ ಟೈಮು ಏನ್ರೆ ಇದೇ ತರ ಇನ್ನ ದೇವ್ರು ಏನ್ ಮಾಡ್ತಾರೆ ಲೈಫ್ ಇಲ್ಲ ಅದ್ಭುತ ಮಾಡ್ತಾರೆ ಇನ್ನ ಏನ್ ಮಾಡ್ತಾರೆ ಗ್ರ್ಯಾಂಡ್ ಆಗಿ ನನ್ಗೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ ಅವಾಗ. ಯಾವಾಗ ಈ ಫಸ್ಟ್ ಕೆಲಸ ನಡಿಬೇಕಾದ್ರೆ ಇದು ನಡಿಬೇಕ್ರೆ ನಾನು ವಿಶ್ವಾಸ ಪಟ್ಟಿದ್ದೆ. ಆದ್ರೆ ನಾನು ಅಷ್ಟೊಂದು ಲೆವೆಲ್ ಅಲ್ಲಿ ಹೇಳ್ರಿ ಇವ್ರು ದೇವ್ರ ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ ಅಂತ ಮುಟ್ಟೆ ಮಾಡಕ್ಕೋಗಿಲ್ಲ ಇದೇ ರೀಸೆಂಟ್. ಆದ್ರೆ ಕೂಡ ಆ ಮೂಮೆಂಟ್ ಕುತ್ಕೊಬೇಕಾದ್ರೆ ಏನೋ ಒಂಥರ ಪ್ರಕಾಶವಾಗಿರೋಂತ ಬೆಳಕು ರೂಮ್ ಅಲ್ಲಿ ಸೊ ದೇವ್ರ ಕೃಪೆ ಏನಾಯ್ತದ ಆಯ್ತು. ಆದ್ರೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಇದೇ ತರ ಲೈಫ್ ಅಲ್ಲಿ ಏನೋ ಆಗ್ತಾ ನೋಡ್ಬೇಕಾದ್ರೆ ನಾನು ಇನ್ನೊಂದ್ಸಲ ಏನೋ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅವೆಲ್ಲ ಆಯ್ತಾ ಅವೆಲ್ಲ ಅಂದ್ರೆ ಏನಿಲ್ಲ ಸಿಂಪಲ್ ಏನಂದ್ರೆ ಒಂದು ಏನಾದ್ರೂ ಒಂದು ಕೂಟ ಮಾಡಿದ್ರು ಏನಂದ್ರೆ ಎಲ್ಲ ಕಾಯಿಲೆಗಳನ್ನ ವಾಸಿ ಮಾಡ್ತೀವಿ ಬನ್ನಿ ಅಂತ
ತೆರಸಿ ನಾನೇನ್ ಮಾಡ್ದೆ ನಮ್ಗೆ ಕಲೆ ಹೋದೆ ಏನಿಲ್ಲ ಸಿಂಪಲ್ ಕಲೆ ನೀಡಿ ಬರ್ತಾ ಇದ್ರು ಅಷ್ಟೇ ಕೂತ್ಕೊಂಡು ಮತ್ತೆ ಅವ್ರು ಪ್ರೇಮ್ ಮಾಡಿದ್ರೆ ನಾನು ಕೂತು ಪ್ರೇಮ್ ಮಾಡಿದ್ರೆ ಎಲ್ಲ ಹೇಳಿದ್ರೆ ಎಲ್ಲ ಆಗಿಲ್ಲ ಆಯ್ತು ಆಮೇಲೆ ಎಲ್ಲ ಖಾಲಿ ಆಗಿದ್ದು ಎಲ್ಲರಿಗೆ ಖಾಲಿ ಕೇಳ್ಕೊಂಡು ಪ್ರೇಮ್ ಮಾಡಿದ್ರು ಸರಿ ನಾನು ಪ್ರೇಮ್ ಮಾಡಿದೆ ಅದ ಏನಾಗಿಲ್ಲ ವಾಸಿನ ಆಗಿಲ್ಲ ಅವಾಗ ನನಗೆ ಡೌಟ್ ಏನಪ್ಪ ಇವಾಗ ನಾನು ಅಲ್ಲಿ ವಿಶ್ವಾಸ ಏನಿಲ್ಲ ಅವಾಗ ಅಂದ್ರೆ ಯಾವಾಗ ನಾನು ದೇವ್ರದ್ದು ಏನ್ ಕೇಳ್ಕೊಂಡೆ ಸಿಂಪಲ್ ಆಗಿ ಕೇಳ್ಕೊಂಡೆ ಅವಾಗ ನನಗೆ ಬಿಡೋ ದೇವ್ರೆ ಅಂತ ಮುಖ ನಾನು ನಾವು ಮಂಡ್ಕಾಡ್ ಮುಡಿ ತುಂಬಾ ಅಂತ ಗಂಟೆ ಗಂಟೆ ಪ್ರೇಯರ್ ಮಾಡಿ ಏನು ತುಂಬಾ ಅವ್ನು ಬತ್ತಿ ಬೇರೆ ಏನೇನು ಕೇಳಕ್ಕೆ ಸಿಂಪಲ್ ಆಗಿ ಕೇಳ್ಕೊಂಡು ದೇವ್ರ ಆನ್ಸರ್ ಮಾಡಿದ್ರು ಆದ್ರೆ ಇವಾಗ ಏನ್ ಮಾಡ್ತಾ ಇದೀನಿ ತುಂಬಾ ಭಕ್ತಿಯಿಂದ ತುಂಬಾ ವೈರಾಗ್ಯದಿಂದ ಅಯ್ಯೋ ದೇವ್ರೆ ನನ್ಗೆ ಏನ್ ಮಾಡೋ ಆಶೀರ್ವಾದ ಮಾಡಿ ಕೇಳ್ಕೊಂತ ಇದೆ ಈಗ ಏನಾಗ್ತಾ ಇಲ್ಲ ಹೋಗ್ಲೇ ಇಲ್ವಲ್ಲ ಈ ರೀತಿ ನೋಡ್ಬೇಕಾದ್ರೆ ನಿಮ್ ಲೈಫ್ ಕೂಡ ಎಕ್ಸ್ಪ್ರೆಸ್ ಮಾಡಿದ್ರೆ ಪಡಿತಿರ್ತಾರೆ ಅವೆಲ್ಲ ಕೇಳ್ಕೊಂಡು ಎಲ್ಲ ಆಗಿದ್ಯಾ ಎಲ್ಲ ಆಗಿಲ್ಲ ಅದೇ ತರ ಪ್ರವಾದ ನಿಯಮ ಪ್ರವಾದ ಪ್ರವಾದ ಏನಂದ್ರೆ ಪ್ರಾಪಸಿ ಅದ್ರ ಬಗ್ಗೆ ಪ್ರಾಪಸಿ ನಮ್ಮ ಜೀವಿತದ ಬಗ್ಗೆ ಏನ್ಮಾಡಿರ್ತೀವ ಅನುಭವ ಪಟ್ಟಿದ್ರ ಹೇಳಿರೋದೆಲ್ಲ ಏನಾಗಿದೆ ಹೇಳಿರೋದಲ್ಲ ಏನಂದ್ರೆ ಆ ಒಂದು ಸ್ಪೆಷಲ್ ಗಿಫ್ಟ್ ಇತ್ತು ಅಂತ ಹೇಳ್ಬೋದೇನ ಏನಂದ್ರೆ ಏನಿಲ್ಲ ಒಂದು ಒಂದ್ ಯಾರೋ ಒಬ್ಬರು ಹಸ್ಬೆಂಡ್ ಅಂಡ್ ವೈಫ್ ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದ್ರು ಲೈಫಲ್ಲಿ ಅದು ಇಂಡಿಯಾದಲ್ಲ ಫಾರಿನ್ ಅಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ ತಕ್ಷಣ ಅವ್ರ ಬಗ್ಗೆ ನನ್ಗೆ ಏನಂತ ಒಂದು ಮುಖ್ಯ ಇನ್ಫಾರ್ಮೇಶನ್ ಏನಂದ್ರೆ ಅವ್ರು ಬಂದ್ಬಿಟ್ಟು ಮೊದಲನೇ ಗಂಡ ಅಲ್ಲ ಎರಡನೇ ಗಂಡ ಅಂತ ನಂಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋದೆ ಅವ್ರ ಮನೆಗೆ ಹೋಗಿ ಅವ್ನು ಎರಡನೇ ಇದ್ದು ಆಮೇಲೆ ನಮ್ಗೆ ಏನಾಯ್ತು ಇನ್ಫಾರ್ಮೇಶನ್ ಸೊ ಅದ್ರಲ್ಲಿ ಏನಂದ್ರೆ ಗೊತ್ತಾಯ್ತು ಅಂದ್ರೆ ಕೆಲವೊಂದು ವಿಚಾರ ನಮ್ಗೆ ಏನಾಗ್ತು ಫಸ್ಟೇ ನೋಡಿ ಫಸ್ಟ್ ಇನ್ಫಾರ್ಮೇಶನ್ ನೋಡಿ ನಾ ಯಾವ್ದು ಮಾಡಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಇಂಟ್ರೆಸ್ ಮಾಡೋದ್ರಿಂದ ಇಂಟ್ರೆಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಏನಾಗ್ಬೋದು ಗೊತ್ತಾಗ್ತದೆ ಈ ರೀತಿ ಈ ತರ ನಮ್ಮ ಒಂದು ಜೀವಿತದಲ್ಲಿ ನೀವೇನೇ ಮಾಡೋದಿಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ ಇನ್ನೊಂದು ಏನಾಯ್ತು ಅಂದ್ರೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಆಫೀಸಲ್ಲಿ ಕೆಲಸ ಮಾತಾಡ್ಬೇಕಾದ್ರೆ ನನ್ನ ಜೊತೆ ಒಬ್ಬ ಹುಡುಗ ಇಲ್ಲ ತುಂಬ ಕ್ಲೋಸ್ ಟಕ್ಕಂತ ಒಂದು ಫೋನ್ ಬಂತು ಫೋನ್ ಬಂದ ತಕ್ಷಣ ಗೆಸ್ ಮಾಡಿದೆ ಇಮಿಡಿಯೇಟ್ ಆಗಿ ಅವ್ರ ಅಪ್ಪ ಏನಾಗಿರ್ಬೋದು ಸರ್ ಇರ್ಬೋದು ಅಂತ ಫೋನ್ ಎತ್ಕೊಂಡ ಫೋನ್ ಎತ್ತಿದ ತಕ್ಷಣ ಇಮಿಡಿಯೇಟ್ ಅದು ಯೂಸ್ ನಿಮ್ಮಪ್ಪ ಸುತ್ತಮುತ್ತ ದೇವ್ರ ಮನೆಗೆ ನಾನು ಒಂದು ಹೇಳಿದೆ ಮೋಸ್ಟ್ ನಿಮ್ಮಪ್ಪ ಹತ್ತಿರ ಕರೆಕ್ಟಾಗಿ ಫೋನ್ ಎತ್ಕೊಂಡು ಹಂಗೇನಾಯ್ತು ಸೊ ಈ ರೀತಿ ನೀವೇನಾಗಿರ್ಬೋದು ಇವಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ ಈ ತರ ಅನುಭವಗಳು ಆಗಿರ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಏನ್ ಅನ್ಸಿರ್ಬೇಕು ಏನಂತ ನಿಮ್ ಮನ್ಸಲ್ಲಿ ಇವಲ್ಲ ಅನುಭವ ಆಗಿರ್ಬೇಕಾದ್ರೆ ವೆರಿ ಗುಡ್ ದೇವ್ರ ನಮ್ ಏನ್ ಮಾಡ್ತಾವ್ರೆ ದೇವ್ರ ನಮ್ ಸಂಗಡ ಏನ್ ಮಾಡ್ತಾವ್ರೆ ಸೊ ದೇವ್ರ ನಮ್ಗೆ ಏನ್ ಮಾಡ್ತಾರೆ ಮುಂದಕ್ಕೆ ಆಗಲ್ಲ ತಿಳಿಸ್ತಾವ್ರೆ ಅದ್ರ ಅದ್ಭುತಗಳು ಏನ್ ಮಾಡ್ತಾರೆ ಜೀವನದಲ್ಲಿ ಮಾಡ್ತಾವ್ರೆ ಆದ್ರೆ ಯೋಚನೆ ಮಾಡ್ರಿ ಈ ತರ ನಾವು ನಡೆದಂತ ಕೆಲವು ವಿಚಾರಗಳು ನಡೆದಿದೆ ಇದೇ ತರ ದೇವ್ರ ನಮ್ನ ಉಪಯೋಗಿಸ್ತಾರೆ ಅಂತಂದ್ರೆ ಯಾಕೆ ಎಲ್ಲ ಕೆಲಸ ನಡೆಯಲಿಲ್ಲ ಇಲ್ಲ ಹೇಳ್ತದ ನಡೀತದ ಯೋಚನೆ ಮಾಡ್ರೆ ನಿಮ್ಗೆ ಇದ್ರ ಬಗ್ಗೆ ಸಂದೇಹ ಏನಾದ್ರು ಬಂದಿದ್ಯಾ ಒಂದರ ಈ ಕೆಲಸ ನಿಮ್ ಲೈಫ್ ನಡೀಬೇಕಾದ್ರೆ ಸಂದೇಹ ಬಂದಿದ್ಯಾ ಬರೀತಾ ಬಂದಿಲ್ಲ ಬಂದಿದ್ದ ಅವಾಗ ನಾನು ಏನು ಕಂಡು ಹಿಡಿದ್ಬಿಟ್ಟೆ ಏನು ಉತ್ತರ ಸಿಗ್ತದೆ ನಿಮ್ಗೆ ಚಿತ್ತ ಅವಾಗಿತ್ತು ಇವಾಗೆಲ್ಲ ಇಲ್ಲ ಇಲ್ಲ ಇದೇ ನಮ್ಮ ಮನ್ಸಿಗೆ ಬರೋಂತ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಆನ್ಸರ್ ಅವರ ನಿಮ್ಗೆ ಏನ್ ಮಾಡಂದ್ರೆ ಇದಕ್ಕೆ ನಮ್ಮ ಬೈಬಲ್ ನಿರ್ಮಾಣ ನಾವು ನೋಡೋದನ್ನ ಯಾಕಂದ್ರೆ ಈ ತರ ಯಾಕೆ ಯಾವಾಗ ನಡೆಯೋದಿಲ್ಲ ಯಾಕೆ ದೇವರು ತಿಳಿಸ್ತಾರೆ ಎಲ್ಲ ವಿಚಾರ ಏನ್ ಮಾಡ್ಕೊಂಡ್ರೆ ದೇವ್ರು ನಮ್ಗೆ ತಿಳಿಸ್ಕೊಂಡ್ ಯಾಕೆ ತಿಳಿಸ್ಬೋದಲ್ವ ತಿಳಿಸಿದ್ರೆ ಎಷ್ಟು ದುರ್ಘಟನೆ ತಡೀಬೋದು ವ್ಯವಸ್ಥೆ ಮಾಡಿರ್ತೀನಿ ನನ್ನ ಫ್ರೆಂಡ್ಗೆ ಅವ್ರ ಅಪ್ಪ ತೀರೋರು ಅಂತ ಫಾದರ್ ಬಗ್ಗೆ ಆಗ್ಬಿಡ್ತು ಅದೇ ಒಂದ್ ದಿನ ಮುಂಚೆ ಹೇಳಿದ್ರೆ ಅವ್ರ ಅಪ್ಪನ ಹೋಗ್ಬಿಟ್ಟು ಆಸ್ಪತ್ರೆ ಹೇಳ್ಬಿಡ್ಬೋದು ಕಂಡ್ರೆ ಆಯ್ತಲ್ಲ ಪಾಪ ಅವ್ರ ಅಪ್ಪನ ಕಡೆ ವ್ಯವಸ್ಥೆ ಮಾಡಿದ್ದೀನಿ ಆ ಹುಡುಗ ಅವ್ರ ತಾನೇ ಕೆಲಸ ಸೇರ್ಕೊಳ್ಳೋಣ ಅವ್ನಿಗೆ ಎಷ್ಟು ದುಃಖ ಇರ್ಬೋದು ಅವ್ನ ಕುಟುಂಬ ಯಾರು ಮಾಡ್ತಾರೆ ಹೇಳಿದ್ರೆ ಅಲ್ವ ಆ ತರ ಒಂದು ಸಿಚುವೇಶನ್ ಆ ತರ ಎಷ್ಟೋ ಲೋಕದಲ್ಲಿ ಎಷ್ಟೋ ಘಟನೆಗಳು ಏನಾಗಿದೆ ಇದೆ ಎಷ್ಟೋ ಜನ ಎಷ್ಟೋ ಸುಖದಲ್ಲಿದ್ದಾರೆ ಎಷ್ಟೋ ವೇದನೆಗಳಿದ್ದಾರೆ ಅವ್ರ ಲೈಫಲ್ಲಿ ಆಗೋದಕ್ಕಿಂತ ಮುಂಚೆನೆ ದೇವ್ರು ನಮ್ಗೆ ಹೇಳಿದ್ರೆ ನಾವು ಏನ್ ಮಾಡ್ಬೋದು ಇನ್ನ ಹೇಳ್ಬಿಟ್ಟು ಇನ್ನ ಆಶೀರ್ವಾದ ಮಾಡ್ಬೋದಲ್ಲ ಯಾಕೆ ಇವಲ್ಲ ಏನಿಲ್ಲ ಅದಕ್ಕೆ ಏನ್ ಮಾಡೋದಂದ್ರೆ ಅದ್ಭುತಗಳು ಈ ಅನ್ಯ ಭಾಷೆಗಳು ಅಂದ್ರ ಆಮೇಲೆ ಈ ಒಂದು ದೀರ್ಘ ದರ್ಶನಗಳು ಪ್ರವಾದನೆ ಮಾತುಗಳು ದರ್ಶನಗಳು ಇದ್ರ ಬಗ್ಗೆ ಮಾಡ್ದಾವ ಓದಿ ನೋಡ್ಬೇಕಂದ್ರೆ ಇದನ್ನ ಓದ್ಬೇಕಾದ್ರೆ ನಾವು ಯಾವ್ದೋ ಒಂದು ಆಂಗಲ್ ಅಲ್ಲಿ ಓದ್ಬೇಕು ಅಂದ್ರೆ ಈ ಬೈಬಲಿನ ಆಂಗಲ್ ಏನ್ ಓದ್ತಾವ ನಾವು ಓದ್ಬೇಕು ಅಂದ್ರ ಯಾಕಂದ್ರೆ ನಾವು ಇದುವರೆಗೂ ನಾವು ಓದಿರೋದೆಲ್ಲ ಯಾವ್ದ್ರ ಮೇಲೆ ಓದಿದ್ವಿ
ಯಾವುದು ಯಾವ ಬೇಸಸ್ ಮೇಲೆ ಓದಿಲ್ಲ ನಾವಲ್ಲ ಇದುವರೆಗೂ ನಾವು ಓದಿರೋ ಸಬ್ಜೆಕ್ಟ್ ಗಳಲ್ಲ ಯಾರ ಆಧಾರದ ಮೇಲೆ ಓದಿದ್ರಿ ಇಂಗ್ಲಿಷ್ ಬೇಸ್ಡ್ ಅಪ್ ಆನ್ ದ ವರ್ಡ್ ಆಫ್ ಗಾಡ್ ಅಲ್ಲ ನಾವು ಸತ್ಯವೇದದ ಆಧಾರದ ಮೇಲೆ ಓದ್ರೆ ಇದನ್ನೇ ನಮಗೆ ಅರ್ಥ ಆಗೋದಕ್ಕೆ ಸರಿ ಹೊಡಬೇಕ್ರೆ ಇವೆಲ್ಲ ಏನು ಹೆಂಗೆ ಅಂತ ನೋಡ್ತೀವಿ ಸರಿ ಹೊಡಬೇಕ್ರೆ ಇವು ಇದ್ರ ಬಗ್ಗೆ ಎಷ್ಟು ಸೆಲ್ಲ ಮಾತಾಡ್ತೇನೆ ಅಂತಂದ್ರೆ ನೋಡಿ ಎಷ್ಟು ಹೇಳ್ತಾರೆ ಮತ್ತೆ ಏಳನೇ ಅಧ್ಯಾಯ ಇವೆಲ್ಲ ಕೆಲಸಗಳು ಇವತ್ತು ಗೊತ್ತಾ ಇವತ್ತು ಎಲ್ಲಿ ನಡೀತಾರೆ ಅಂದ್ರೆ ಇದೇ ತರ ಅನ್ಯ ಭಾಷೆ ಮಾತಾಡೋದು ಇದೇ ತರ ಅದ್ಭುತ ಕೆಲಸ ನಡೀತಾರೆ ಅಂತಂದ್ರ ಇದು ಕ್ರಿಶ್ಚಿಯಾನಿಟಿಯಲ್ಲಿ ಇನ್ನೊಂದು ಡಿನಾಮಿನೇಷನ್ ಕೂಡ ನಡೀತಾ ಇದ್ದು ಡಿನಾಮಿನೇಷನ್ ರೋಮನ್ ಕ್ಯಾಥಲಿಕ್ ರೋಮನ್ ಕ್ಯಾಥಲಿಕ್ ಅಂದ್ರೆ ಕ್ಯಾರಿಸ್ಮ್ಯಾಟಿಕ್ ಮೂವ್ಮೆಂಟ್ ಅಂತ ಬಿಟ್ಟರು ಅವ್ರು ಏನ್ ಮಾಡ್ತಾರೆ ಇದ್ದ ಏನೋ ಮಾಡ್ತಾ ಇದಾರೆ ವ್ಯವಸ್ಥೆ ಮಾಡ್ತಾ ಇರ್ತೀನಿ ಕ್ಯಾರಿಸ್ಮ್ಯಾಟಿಕ್ ಮೂವ್ಮೆಂಟ್ ಇದ್ದಿದ್ದು ಅದ್ಭುತಗಳು ಅನ್ಯ ಭಾಷೆಗಳು ಯಾರು ನಡೀತಾರ ಇವತ್ತ ರೋಮನ್ ಕ್ಯಾಥಲಿಕ್ ಅಲ್ಲಿ ಅಂದ್ರೆ ರೋಮನ್ ಕ್ಯಾಥಲಿಕ್ ಅವ್ರು ಏನ್ ಮಾಡ್ತಾರೆ ಮುಖ್ಯವಾಗಿ ರೋಮನ್ ಕ್ಯಾಥಲಿಕ್ ಅಲ್ಲಿದ್ರ ಯಾರು ಇದ್ದಿದ್ರ ಸರಿ ರೋಮನ್ ಕ್ಯಾಥಲಿಕ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಮುಖ್ಯವಾಗಿ ಏನ್ ಮಾಡ್ತಾರೆ ಸರ್ ಐದು ವರ್ಷ ಬೇಟ ವಿಗ್ರಹ ಮಾಡ್ತಾರೆ ಹಂಗಂದ್ರೆ ದೇವ್ರ ಅವ್ರ ಮುಖಾಂತರ ಕೂಡ ಏನ್ ಮಾಡ್ತಾರೆ ಇವಾಗ ಮಾಡ್ತಾರೆ ಸಮಯ ಹೇಳಕ್ ಸಾಧ್ಯ ಚೆಕ್ ಮಾಡಿ ನೋಡ್ಬೇಡಿ ಅಪ್ಪಸ್ಟ್ ಪೋಸ್ಟ್ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲರಿಗೂ ಈ ವರ ಇದೆಯ ಅಂತಂದ್ರೆ ಒಂದನೇ ಕೂಡ ಅಂತ ಹನ್ನೆರಡನೇ ಅಧ್ಯಾಯ 29:12-29 ಎಲ್ಲರೂ ಅಪೋಸ್ತಲರು ನೋಡ್ರ ಎಲ್ಲರೂ ಪ್ರವಾದಿಗಳು ನೋಡ್ರ ಎಲ್ಲರೂ ಉಪದೇಶಕರು ನೋಡ್ರ ಎಲ್ಲರೂ ಮಹತ್ ಕಾರ್ಯಗಳನ್ನ ಮಾಡುವರು ಎಲ್ಲರಿಗೂ ಉಂಟು ಎಲ್ಲರೂ ವಾಣಿಗಳನ್ನ ಆಡ್ತಾರ ಸಾಕ್ಬಿಡ್ರಿ ಎಲ್ಲರಿಗೂ ಉಂಟು ಅಂತ ಪ್ರಶ್ನೆ ಆಗ್ಬೇಕ್ರಿ ಏನು ನೀವು ಎಲ್ಲರಿಗೂ ಏನಾಗಿರಲಿಲ್ಲ ಅದು ಇರೋದಿಲ್ಲ ಅಂತ ಮೀನಿಂಗು ಕರೆಕ್ಟ್ ಅಂದ್ರೆ ಎಲ್ಲಾರು ಹೊರಗೆ ಇರ್ತಾರೆ ಎಲ್ಲರಿಗಿಲ್ಲ ಹೊರಗಡೆ ಅಂದ್ರೆ ನೋಡಿ ಇವಾಗ ಪವಿತ್ರಾತ್ಮ ವರ ಅಂತ ಅಂದ್ಬಿಟ್ಟು ಅಂದ್ರೆ ಬರೀ ಪವಿತ್ರಾತ್ಮನ ಗಿಫ್ಟ್ ಅಂತ ಹೇಳ್ಬೇಕಂದ್ರೆ ಅದು ಎಲ್ಲರಿಗೂ ಏನಾಗಿರಲ್ಲ ಅದ್ರೆ ಪವಿತ್ರಾತ್ಮ ಎಲ್ಲರೂ ಇರ್ತಾರೆ ಅಂದ್ರೆ ಪವಿತ್ರಾತ್ಮ ಇದ್ರೆ ಪವಿತ್ರಾತ್ಮ ಇದ್ದಿದ್ ಮಾತ್ರಕ್ಕೆ ಪವಿತ್ರಾತ್ಮನ ವರ ಗಿಫ್ಟ್ ಎಲ್ಲರಿಗೂ ಇರ್ಬೇಕಂತೇನಿಲ್ಲ ಇಲ್ಲ ಅದು ಹೇಳ್ಕೊಳ್ಳ ಎಲ್ಲರೂ ಆಕರ್ಷಿಸ್ಕಳ ಎಲ್ಲರೂ ಪ್ರವಾದ ಮಾತ್ರ ಎಲ್ಲ ಅಂದ್ರೆ ಅನ್ಯ ಭಾಷೆ ಮಾಡ್ತಾರೆ ಇಲ್ಲ ಎಲ್ಲರಿಗೂ ಏನಾಗಲ್ಲ ವರಗಳು ದೇವರು ಅದೇ ಒಂದೇ ಪವಿತ್ರಾತ್ಮ ಇವೆಲ್ಲ ಕೆಲಸಗಳನ್ನ ನಡೆಸೋದು ಅದರ ಹೆಂಗ್ ನಡೆಸ್ತಂತೆ ಏಳನೇ ವಚನ ಇಂದ 11ನೇ ವಚನ 7-11 ಆದರೆ 7-11 ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವ ಪ್ರಯೋಜನವಾಗಿ ಕೊಡಲ್ಪಟ್ಟಿವೆ ನೋಡ್ರ ಎಲ್ಲರಿಗೆ ದೇವರ ಈ ಗಿಫ್ಟ್ ಕೊಟ್ಟಲ್ಲ ಏನ್ ಕೊಟ್ಟಂತೆ ಗಿಫ್ಟ್ಗಳು ಪ್ರಯೋಜನಕವಾಗಿ ಯಾವ್ದು ಯೂಸ್ಲೆಸ್ ಗಿಫ್ಟ್ ದೇವ್ರು ಕೊಟ್ಟಿವಂತೆ ಇಟ್ ಈಸ್ ಫಾರ್ ಸಮ್ ಯೂಸ್ ದೇವರು ಒಂದು ಗಿಫ್ಟ್ ಕೊಟ್ಟಾರೆ ಅದೇ ಇರ್ಬೇಕು ಏನೋ ಪ್ರಯೋಜನ ಇದೇ ಇರಬೇಕು ನೆಕ್ಸ್ಟ್ ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನ ವಾಕ್ಯವು ನೋಡ್ರ ಒಬ್ಬನಿಗೆ ದೇವರ ವಾಕ್ಯ ಇರ್ಬೇಕಂದ್ರೆ ಜ್ಞಾನ ವಾಕ್ಯವು ಆಮೇಲೆ ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾ ವಾಕ್ಯ ನೋಡ್ರ ವಿದ್ಯಾ ವಾಕ್ಯವು ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ಬರವು ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ಬರವು ಒಬ್ಬನಿಗೆ ಪ್ರವಾದನೆಯ ಬರವು ಒಬ್ಬನಿಗೆ ಸತ್ಯ ಸತ್ಯಾತ್ಮಗಳನ್ನು ವಿವೇಚಿಸುವ ಬರವು ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ಬರವು ಒಬ್ಬನಿಗೆ ವಿವಿಧ ವಾಣಿಗಳನ್ನು ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ಬರವು ಕೊಡಲ್ಪಡುತ್ತವೆ ಅಂದ್ರೆ ಕೆಲವು ಜನಕ್ಕೆ ಏನ್ ಮಾಡೋದು ಕೆಲವು ಗಿಫ್ಟ್ ಗಳು ಮಾತ್ರ ಕೊಡೋದು ಅಂದ್ರೆ ಗಿಫ್ಟ್ ಇಸ್ ನಾಟ್ ಕಂಪಲ್ಸರಿ ಫಾರ್ ಎವ್ರಿಬಡಿ ಅಂದ್ರೆ ಗಿಫ್ಟ್ ಗಳು ಕೊಡ್ತಾರೆ ಎಲ್ಲರೂ ಕೊಡ್ತಾರ ಅದ್ರ ಪವಿತ್ರ ಅಂತ ಎಲ್ಲರಿಗೆ ಅಂತ ನೋಡ್ಬೇಕಂದ್ರೆ ಗಿಫ್ಟ್ ಗಳು ಇಂಪಾರ್ಟೆಂಟ್ ಅಥವಾ ಪವಿತ್ರ ಅಂತ ಇಂಪಾರ್ಟೆಂಟ್ ಅಂದ್ರೆ ಗಿಫ್ಟ್ ಗಳು ಏನಂದ್ರೆ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಅದೇ ಹೇಳೋದಿಲ್ಲ ಎಲ್ಲರಿಗೂ ಗಿಫ್ಟ್ ಇದೆಯಾ ಎಲ್ಲ ಗಿಫ್ಟ್ ಇಲ್ಲ ಅಂದ್ರ ಇವಾಗ ಎಲ್ಲ ಅಪ್ಪಸ್ತ ಇಲ್ಲ ಅದ್ರ ಎಲ್ಲ ಡಿಸೇಬಲ್ಸ್ ಆಗ್ಬೋದ ಎಲ್ಲಾರು ಎಜುಕೇಶನ್ ಶಿಷ್ಯರ್ಗೆ ಆಗ್ಬೋದು ಅದ್ರ ಎಲ್ಲರೂ ಅಪ್ಪಸ್ ಆಗ ಸಾಧ್ಯ ಇಲ್ಲ ಯಾಕಂದ್ರೆ ಇರೋದು ಅದ್ರ ದಿನ ಅಪ್ಪಸ್ ಅದೇ ನೋಡ್ಬೇಕ್ರೆ ಪವಿತ್ರಾತ್ಮ ಎಲ್ಲರೂ ಕಂಡಿತವಾಗಿ ಅದೇ ಪಟ್ಟೆ ಕೊಡ್ತಾರೆ ಹೊರತು ಪವಿತ್ರಾತ್ಮ ಈ ವರಗಳಿದೆ ಗೊತ್ತಾ
ಇಲ್ಲಿ ಎಲ್ಲರಿಗೂ ಇಲ್ಲ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಫಸ್ಟ್ ಕೊರಿಂಥಿಯನ್ಸ್ 12 ಚಾಪ್ಟರ್ ಎಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ಬಿಟ್ಟು ಅನ್ಸಿದ್ರೆ ನಮ್ಗೆ ಒಂದು ಮಾತು ಹೇಳ್ತಾರೆ, ಎಲ್ಲಾರ್ಗು ಈ ಮರಗಳು ಇಲ್ಲ, ಆದ್ರೆ ಎಲ್ಲಾರು ಒಂದು ಗುಣ ಏನ್ ಮಾಡ್ಬೋದು ಅವಾಗ ಖಂಡಿತವೂ ಬೆಳೆಸ್ಕೊಳ್ಳೇಬಹುದು. ಆ ಗುಣ ನೀವೇನ್ ಮಾಡ್ರಿ, ನೀವು ಬೆಳೆಸ್ಕೊಳ್ಳಿ ಅಂತ ಹೇಳಿ. ಲಾಸ್ಟ್ ವರ್ಸ್ ಫಸ್ಟ್ ಕೊರಿಂಥಿಯನ್ಸ್ 12 ಚಾಪ್ಟರ್ ಲಾಸ್ಟ್ ವರ್ಸ್ ಎಲ್ಲದಕ್ಕಿಂತ ಶ್ರೇಷ್ಠ ಹೊರಗಡೆ ಬಂದ್ ನೀವು ಇನ್ನೂ ಉತ್ಕೃಷ್ಟವಾದ ಮಾರ್ಗ ಬಂದು ಎಲ್ಲದಕ್ಕಿಂತ ಹೊರಡುವಂತ ಒಂದು ಬೆಸ್ಟ್ ಚಿಕಿತ್ಸೆ ಮಾಡಿ ನೀವು ಡಿಸೈಡ್ ಮಾಡ್ರಿ, ಒಂದು ಬೆಸ್ಟ್ ಮಾರ್ಗ ನೋಡಿಸ್ತೀನಿ ನೋಡಿ ಅಂತ ಹೇಳ್ತಾರೆ. ಇವೆಲ್ಲ ಬಿಟ್ಬಿಡ್ರಿ, ಇದೆಲ್ಲ ಹೇಳ್ತಾರೆ, ಇದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಇಲ್ಲ, ಬೆಸ್ಟ್ ಮಾರ್ಗ ಇದೆ ಅದನ್ನ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳಿ. ಏನದು ನೆಕ್ಸ್ಟ್ ಓದಿ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ದೇವದೂತರ ಭಾಷೆಗಳನ್ನ ಆಡುವನಾದರೂ ಪ್ರೀತಿಯಿಂದ ತವನಾಗಿದ್ದರೆ ನಾದ ಕೊಡುವ ಕಂಚು ನನಗಣಿಸುವ ತಾಳವೂ ಆಗಿದೆ. ಎಲ್ಲಾ ಭಾಷೆಗಳನ್ನ ಮಾತಾಡ್ಬಿಟ್ಟು ಕೊನೆಗೆ ಬಂದ್ಬಿಟ್ಟು ಪ್ರೀತಿ ಇಲ್ಲ ಅಂತಂದ್ರೆ ಏನೋ ಪ್ರಯೋಜನ ಇದೆಯಾ, ಏನೋ ಪ್ರಯೋಜನ ಇಲ್ಲ ಅಂತಬಿಟ್ಟು ಅಡಿಗೆ ಹೊಡ್ಬೇಕ್ರೆ ಎಲ್ಲಾದಕ್ಕಿಂತ ಮೇಲಾಗಿ ಪ್ರೀತಿ ಬೆಳೆಸ್ಕೊಳ್ತಿದ್ದ ಮ್ಯಾರೇಟ್ಬಾರ ಇವಾಗ ಸಭೆಗೆ ಏನ್ ಮಾಡುದಂದ್ರೆ ಎರಡು ಭಾಗದಲ್ಲಿ ಅಭಿಷೇಕ ಮಾಡುದು. ಪೆಂಟಿಕಾಸ್ಟ್ ದಿನ ಏನ್ ಮಾಡುದಂದ್ರೆ ಅಲ್ಲಿ ಯಹೂದ್ಯರಿಗೆ ಏನ್ ಮಾಡೋದು, ದೇವ್ರದ್ರೆ ಅಭಿಷೇಕ ಓದಿದ್ದೀನಿ. ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ಒಂದನೇ ವಚನ ಎರಡನೇ ನಾಲ್ಕು ವಚನ, ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ವಚನ ಒಂದರಿಂದ ನಾಲ್ಕು, ಹಂಜಿರವಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ನೋಡಿ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಮಕ್ಕಳೇ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿದ್ದು. ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿದ್ರು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿದ್ದೆ, ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಏನ್ರೆ ನಾನು ಹೇಳ್ತಾರೆ ಹಿಂಬಂತೆ ಒಂದು ಕುಟುಂಬಂತೆ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವ ಅನ್ಯ ಭಾಷೆ ಮಾತಾಡಲಿ ಪೆಂಟಿಕಾಸ್ಟಿನ ಆಯ್ತರೆ ಅಲ್ಲಿರೋ ಸಭೆಗೆ ಯಾರೋ ಯಹೋದ್ಯರ ಒಂದು ಕೂಟದಲ್ಲಿ ಇರುವಂತ ಸಭೆಗೆ ಏನ್ ಮಾಡುದು, ಇವರು ಪವಿತ್ರ ಅಂತ ಅಭಿಷೇಕ ಮಾಡೋದು. ಇದೇ ತರ ಇನ್ನೊಂದ್ಸರಿ ಸಭೆಗೆ ಎರಡನೇ ಭಾಗದಲ್ಲಿ ಯಾವಾಗ ಅಭಿಷೇಕ ಮಾಡುತ್ತೆ, ಕೊರ್ನೆಲಿಯಸ್ ಮನೆಯಲ್ಲಿ ಆಯ್ತರೆ ಅನ್ಯ ಜನರವರಿಗೆ ಮೊದಲನೇ ಸತಿ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ. ಅದು ಓದಿದ್ದೀನಿ ಅಪೋಸ್ತಲ ಕೃತ್ಯಗಳು ಹತ್ತನೇ ಅಧ್ಯಾಯ 44-46. ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಅಂದ್ರೆ ಈ ಪವಿತ್ರಾತ್ಮ ಅಭಿಷೇಕ ಮೊದಲು ಏನ್ ಮಾಡಿದ್ರೆ ಪೆಂಟಿಕಾಸ್ಟ್ ದಿನ ಕೊಟ್ಟರು ಯಹೂದ್ಯರಿಗೆ, ಆಮೇಲೆ ಕೊನೆಲಸ್ಕೆ ಬಿಡೋದಲ್ಲ ಫಸ್ಟ್ ಟೈಮ್ ಪವಿತ್ರಾತ್ಮ ಹೋಗ್ಬೇಕ್ರೆ ಏನಾಯ್ತು ತಿರ್ಗಾ ಹೋದ ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ವಚನ 2-11. ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿದ್ರು. ಕೂತಿದ್ದಂತ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ನುಡಿಯಂತಿದ್ದ ನಾಲಿಗೆಗಳು ಅಂದ್ರ ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡರು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದ್ರು. ಆಮೇಲೆ ಪವಿತ್ರಾತ್ಮ ಭರಿತರಾದಂತೆ ಆದ್ರೆ ಅವ್ರ ಪವಿತ್ರಾತ್ಮ ಬಂತು ಯಾರ ಮೇಲೆ, ಅಲ್ಲಿರಂತ ಸಭೆ ಮೇಲೆ ಪವಿತ್ರಾತ್ಮ ಬಂತು. ಯಾವ್ತರ ಬಂತ ಪವಿತ್ರಾತ್ಮ ಬಂತು ಹೆಂಗ್ ಬಂತ, ಬಿರುಗಾಳಿ ಬೀಸಿದ್ರು ಎಂಬಂತೆ ಅಗ್ನಿಮಯವಾದಂತ ಒಂದು ನಾಲ್ಕು ಕನ್ಸ್ ಆಫ್ ಫೈರ್ ಕನ್ಸ್ ಆಫ್ ಫೈರ್ ಬಂದ
ವಚನ ನೋಡಿ, ವಚನ ನಿಮ್ ಮುಂದೆ ಇಟ್ಟಿದ್ದೀನಿ.
ನೀವು ಅದೇನ್ ಮಾಡಿ ಕರೆಕ್ಟ್ ಸ್ಪಷ್ಟವಾಗಿ ನೋಡ್ತೀನಿ. ಅದ್ರಲ್ಲಿ ಅವರೇ ಸಾಕ್ಷಿ ಕೊಟ್ಬಿಟ್ರಂತೆ. ಅದ್ರ ಅವರು ಎಷ್ಟು ಊರಿಂದ ಬಂದ್ರು ಗೊತ್ತಾ, 17 ಊರು 17 ಭಾಷೆ ಮಾತಾಡೋರೆ. ಮುಂದಕ್ಕೆ ಹೇಗೆ ಅಂತ ನೋಡೋಣ. ಇದು ಹೇಗೆ ಭಾರತೀಯರು ವೇದ್ಯರು ಎಲ್ಲಾಮಿಯರು ಮೂರಾಯ್ತು. ಆಮೇಲೆ ನಾಲ್ಕು ಐದು ಕಪ್ಪ ಆರು ಲೋಕ್ಯ ಏಳು ಸೋಂಕ ಎಂಟು ಆಸ್ಯ ಒಂಬತ್ತು ಪೂಜ್ಯ ಹತ್ತು ಪಂಪುಲಿಯ ಹನ್ನೊಂದು ಐಶ್ವರ್ಯ ಹನ್ನೆರಡು ಸುರೇರಿಯ ಹದಿಮೂರು ಮಗ್ಗುಲಲ್ಲಿರುವ ಲೀಗ್ಯ ಹದಿನಾಲ್ಕು. ಈ ಸೀಮೆಗಳಲ್ಲಿ ವಾಸವಾಗಿರುವವರೆಲ್ಲರೂ ರೋಮಾಪುರದಿಂದ ಬಂದು ಹದಿನೈದು ಇಲ್ಲಿರುವ ಯಹೂದಿಯರು ಹದಿನಾರು ಯಹೂದಿಯ ಮತಾವಲಂಬಿಯವರು ಹದಿನೇಳು ಕ್ರೇತಿಯರು ರಾಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ನಾವು ನಮ್ಮ ನಮ್ಮ ಭಾಷೆಯಲ್ಲಿ ಏನ್ ಮಾಡುತ್ತೆ ಮಾತಾಡಿದ ಕೇಳಿ ಆಶ್ಚರ್ಯ ಪಟ್ಟರಂತೆ. ಅದ್ರ ಇವ್ರು ಮಾತಾಡಿದಂತ ಅದೇ ಭಾಷೆ ಯಾವ ಭಾಷೆ ಬೇರೆಯವ್ರೆ ಮಾತಾಡಿದ ಭಾಷೆ ಮಾತೃ ಭಾಷೆ ಮಾತಾಡಿದ ಅಷ್ಟೇ ಹೋಗ್ತು ಏನೋ ಹೋಗ್ಬಿಟ್ಟು ಯಾರು ಅರ್ಥ ಆಗಿರೋ ಭಾಷೆ ಪಡ್ಕೊಂಡಿಲ್ಲ ಅಲ್ಲಿ ಅಲ್ಲಿ ಮಾತಾಡ್ತಾರೆ. ಹಂಗೆ ಏನಾಗ್ಬಿಟ್ಟಿದ್ರೆ ಅಂದ್ರೆ ಅನ್ಯ ಭಾಷೆ ಮಾತಾಡಿದ್ರೆ ಏನ್ ಸೂಚನೆ ಅನ್ಯ ಭಾಷೆ ಮಾತಾಡಿದ್ರೆ ಏನ್ ಗ್ಯಾರಂಟಿ ವಾಣಿಗಳನ್ನು ಆಡುವುದು ವಾಣಿಗಳೇನ್ರಿ ಬೇರೆ ದೇಶಗಳ ಅವಕಾಶಗಳನ್ನ ಆಡುವುದು ನಂಬದವರಿಗೆ ನಂಬದವರಿಗೆ ಸೂಚನೆಗಾಗಿದೆ. ನೋಡ್ರ ಎಷ್ಟು ಸ್ಪಷ್ಟವಾಗಿ ಅವರಿದ್ರೆ ವಚನ ಆಡಿದ್ರೆ ಏನಾದ್ರೆ ಟಂಗ್ಸ್ ಆರ್ ಎ ಸೈನ್ ಫಾರ್ ಟು ದೋಸ್ ಡೋಂಟ್ ಬಿಲೀವ್. ಟಂಗ್ಸ್ ಆರ್ ಎ ಸೈನ್ ಫಾರ್ ಅನ್ಬಿಲೀವರ್ಸ್. ವಿಶ್ವಾಸ ಇಲ್ಲಿರೋರಿಗೆ ಅನ್ಯ ಭಾಷೆ ಏನ್ರಿ ಇವಾಗ ಒಂದು ಸೂಚನೆ ಅಂತೆ ಅದರ ವಿಶ್ವಾಸ ಸೂಚನೆ ಮುಂದೆ ಬರಿ. ಇವತ್ತು ನಂಬದವರಿಗೆ ಸೂಚನೆ ಎಲ್ಲವೇ ನೋಡ್ರ ನಂಬದವರಿಗೆ ಏನೇ ಬಂದಿದ್ದು ಸೂಚನೆ. ಆದ್ರೆ ಪವಿತ್ರಾತ್ಮನಲ್ಲಿದ್ರೆ ಅನ್ಯ ಭಾಷೆ ಮಾತಾಡ್ಬೇಕು ಅಂತ ಹೇಳಿಲ್ಲ ಗ್ಯಾರಂಟಿ ಇಲ್ಲ ಕಡ್ಡಾಯ ಮಾತಾಡ್ಬೇಕು ಅಂತ ಇಲ್ಲ. ವಚನ ಮುಗಿದ್ರೆ ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡೋದು ಎಲ್ಲ ಹೋಗ್ಬೇಕು ನೋಡ್ತಾರೆ. ಓ ಹಿಂಗೇನಿಲ್ಲ ಪವಿತ್ರಾತ್ಮ ಅದೇ ಇವ್ರೇನ್ ಮಾಡ್ಬಿಟ್ಟು ಅಲ್ಲ ಅಲ್ಲ ಬೈಬಲ್ ಓದ್ರೆ ಏನಂದ್ರೆ ಅನ್ಯ ಭಾಷೆ ಯಾರಿಗೆ ಅಂತ ಸೂಚನೆ ನಂಬದವರಿಗೆ ಹೊರತು ನಂಬಿರೋರ್ಗಲ್ಲ ಅಲ್ಲ. ಎಷ್ಟು ಕ್ಲಿಯರ್ ಅಲ್ಲಿ ನೋಡ್ಬೇಕ್ರೆ ಇದನ್ನ ಯಾಕೆ ಬರೀತಾರೆ ಅಂತ ಅಪೋಸ್ಟಲ್ ಪೌಲ್ ನೋಡ್ಬೇಕ್ರೆ ಅಪೋಸ್ಟಲ್ ಪೌಲ್ ಕೊರಿಂಥಿಯ ಸಭೆಗೆ ಏನ್ ಮಾಡ್ತೀರಿ ಪತ್ರನ ಬರೀತಾರೆ ಅದರ ಕೊರಿಂಥಿಯ ಸಭೆ ನೋಡ್ಬೇಕ್ರೆ ಅಂದ್ರೆ ಆ ಕಾಲದಲ್ಲಿ ವರ್ಲ್ಡ್ ಅಲ್ಲಿ ಬಿಸ್ನೆಸ್ ಹಬ್ ಯಾವ್ದಂದ್ರೆ ಕೊರಿಂಥಿಯ ಒಂದು ಪ್ಲೇಸ್. ಆ ಕೊರಿಂಥದಲ್ಲಿ ಬೇರೆ ಬೇರೆ ನಾನಾ ಭಾಷೆಗಳಿಂದ ಬೇರೆ ಊರಿಂದ ಜನಗಳೆಲ್ಲ ಬಂದು ಅಲ್ಲಿ ಸೆಟ್ಲ್ ಆಗಿರುತ್ತೆ. ಕೊರಿಂಥಿಯಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಅಲ್ಲಿ ಸೆಟ್ ಆಗುತ್ತೆ. ಹೆಂಗಂದ್ರೆ ಇವಾಗ ನಮ್ಗೆ ಡಾಕ್ಟರ್ ಬಾಂಬೆಗಿದೆ ಆ ತರ ಕೊನೆತ್ರ ಬಿಸ್ನೆಸ್ ಕ್ಯಾಪಿಟಲ್ ಯಾವ್ದ್ರೆ ಕೊರಿಂಥ ಆ ಕಾಲದಲ್ಲಿ ಬೇರೆ ಬೇರೆ ಭಾಷೆಗಳಿಂದ ಎಲ್ಲಾ ಜನಗಳು ಬಂದು ಎಲ್ಲಿ ಸೇರೋರು ಅಂತಂದ್ರೆ ಈ ಒಂದು ಕೊರಿಂಥ ಪಟ್ಟಿದ್ರೆ ಕೂಡ ಬಂದು ಸರ್ ಹಂಗೆ ಕೊರಿಂಥ ಸಭೆ ದೊಡ್ಡ ಸಭೆ ಅದ್ರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಸ್ತ್ರೀಗಳು ಮುಸ್ಕಾಕೋದಿಂದ ಹಿಡ್ದು ಸ್ತ್ರೀಗಳು ಬಂದ್ಬಿಟ್ಟು ಸಭೆಯಲ್ಲಿ ಬೋಧನೆ ಮಾಡೋದ್ರಿಂದ ಹಿಡ್ದು ಆಮೇಲೆ ಬಂದ್ಬಿಟ್ಟು ಏನಂತಾರೆ ಅಲ್ಲಿ ಮದುವೆ ವಿಚಾರದಿಂದ ಇದ್ದಿ ಅದ್ರ ಆಮೇಲೆ ಡೈವರ್ಸ್ ವಿಚಾರ ತೊಗೊಂಡಿರ್ತೀನಿ ಅದ್ರ ಇವೆಲ್ಲ ವಿಚಾರ ಕಾಣಿಕೆ ಕೊಡೋ ವಿಚಾರ ಆಗ್ಲಿ ಅದ್ರ ಇವೆಲ್ಲ ವಿಚಾರಗಳನ್ನ ಅನ್ಯ ಭಾಷೆಗಳು ಆಮೇಲೆ ಜ್ಞಾನಸ್ಥಾನ ತೊಗೊಳ್ಳೋದಾಗ್ಲಿ ಪುನರ್ತನ ಆಗ್ಲಿ ಇವೆಲ್ಲ ವಿಚಾರಗಳು ಅಪ್ಪಸ್ಲಿ ಪೋಲು ಕೊರತೆ ಫಸ್ಟ್ ಕೊರತೆ ಸೆಕೆಂಡ್ ಕೊರತೆ ಸೆಟಲ್ ಇದೆ. ಅವ್ರು ಏನಕ್ಕೆ ಕೊಡಿತಾರೆ ಅಂದ್ರೆ ದೊಡ್ಡ ಸಭೆ ಅಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಅಂತ ನೋಡ್ಬೇಕ್ರೆ ಇದೆಲ್ಲ ಸ್ಪಷ್ಟವಾಗಿ ಕ್ಲಿಯರ್ ಇಸ್ಕೊಂಡ್ರೆ ಅದೇ ತರ ಅನ್ಯ ಭಾಷೆ ಬಗ್ಗೆ ಟ್ರೈನ್ ಮಾಡ್ತಾರೆ ಇಲ್ಲಿ ಬರೀತಾರೆ ಏನ್ ಮಾಡ್ತಾರೆ ಅಂದ್ರೆ ಶಿಷ್ಯರಲ್ಲಿ ಹೋಗ್ಬಿಟ್ಟು ಅದ್ರ ಬಿಸ್ನೆಸ್ ಹಬ್ಬ ಆಗಿದೆಲ್ಲ ಬೇಕಾರಲ್ಲ ಬೆಂಟಿ ಕಾಸಿ ಬರ್ತಾವ ಯಾರೇ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಆ ಹೂವಾಡ ಆಗ್ಬಿಟ್ಟಿಗೆ ಯಾಕೆ ನೋಡಿ ಮಸರ ನೋಡಿದ್ದೀರಿ ನೋಡಿ ಒಂದನೇ ಕುರಿತ 14-23 ಸಭೆಯೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡದಿದ್ದರೆ ಎಲ್ಲರೂ ಒಂದದಿರುವ ಸಭೆಯವರು ಅಥವಾ
ಕ್ರಿಸ್ತ ನಂಬಿಕೆ ಇಲ್ಲದವರು ನೋಡಿ, ಕ್ರಿಸ್ತ ನಂಬಿಕೆ ಇಲ್ಲದವರು ಒಳಗೆ ಬಂದು ನೋಡಿ ನೋಡಿ ನಿಮಗೆ ಸುಂಶೆ ಇಲ್ಲದೆ ಎಂದು ಹೇಳುವುದಿಲ್ಲವೋ ಹೇಳುವುದಿಲ್ಲವ ಇವಾಗ ಫಸ್ಟ್ ಏನಂದ್ರೆ ನಾವು ಬೈಬಲ್ ಟಂಗ್ ಸಭೆ ಇಲ್ಲಿಗೆ ನೋಡಿದ್ರೆ ಟಂಗ್ ಸಭೆ ಏನೋ ಬೇರೆ ಭಾಷೆ ಯೂಸ್ ಮಾಡಿ ಅನ್ಯ ಭಾಷೆ ಮೈಂಡ್ ಇರ್ಬೋದಿಲ್ಲ ಅನ್ಯ ಭಾಷೆ ಇವಾಗ ಅನ್ಯ ಭಾಷೆ ಬಗ್ಗೆ ಹೇಳ್ತಾರ ಈಗ ಏನ್ ಕೇಳ್ತೀನಿ ಫುಲ್ ಕೇಳಿಸ್ಕೊಂಡ್ಬಿಡಿ ಓಕೆನಾ ಇವಾಗ ಅನ್ಯ ಭಾಷೆ ಬಗ್ಗೆ ಹೇಳ್ತಾರ ಯಾವ್ದು ಅರ್ಥ ಇಲ್ಲ ಅವರು ಅರ್ಥ ಹೇಳ್ತಾರಲ್ಲ ಅಲ್ಲಿ ಫಸ್ಟ್ ಪಾಯಿಂಟ್ ಅಂತ ಬೇರೆ ಭಾಷೆ ಬಗ್ಗೆ ಹೇಳ್ತಾರೆ ಓಕೆನಾ ಸರಿ ಇವಾಗ ನೆಕ್ಸ್ಟ್ ಪಾಯಿಂಟ್ ಬರೋ ಅಂದ್ರೆ ಇವಾಗ ಏನ್ಬಿಟ್ರು ಈ ತರ ಏನೋ ಬೇರೆ ಬೇರೆ ಭಾಷೆ ಮಾತಾಡ್ರೆ ಬರೋ ಏನ್ ಕೇಳ್ಕೊಳ್ತಾರೆ ಅವ್ರಿಗೆ ಅರ್ಥ ಆಗ್ತಾರ ಉಚ್ಚಾರ ಹೇಳ್ತಾರ ಇಲ್ವಾ ಅಂದ್ರ ಅಧ್ಯಯನ ಮಾಡ್ಬೇಕಂದ್ರೆ ಇವತ್ತು ಮೆಜಾರಿಟಿ ಹೇಗಿರೋದು ಬಂದವ್ರು ಏನು ಒಳ್ಳೆ ಸಾಕ್ಷಿ ಕೊಡ್ತಾರ ಯಾರು ಏನ್ ಹೇಳ್ತಾರೆ ಅನ್ಯ ಭಾಷೆ ಮಾತಾಡಬೇಕಾದ್ರೆ ನನಗೆ ಸ್ವಲ್ಪ ಕ್ರಮ ಇದೆ ಇವಾಗ ಸಾಮಾನ್ಯ ನೋಡ್ಬೇಕಂದ್ರೆ ಅಲ್ಲ ಏನ್ ಮಾಡ್ತೀವಿ ಪ್ರೇಯರ್ ಮಾಡ್ತೀವಿ ಇವಾಗ ಕೂಡ ಏನ್ ಮಾಡ್ತೀವಿ ಲಾಸ್ಟ್ ಒಬ್ಬರು ಪ್ರೇಯರ್ ಮಾಡ್ತಾರ ಅವ್ರು ಪ್ರೇಯರ್ ಮಾಡಿದ್ಮೇಲೆ ಕೊನೆಯಲ್ಲಿ ಇವೆಲ್ಲ ಏನ್ ಹೇಳ್ತೀರಾ ಅದೇನಂತ ಇವ್ರು ಏನ್ ಹೇಳಿದ್ರು ಅದೇ ನಮ್ಮ ಸಾಧನೆ ಕೂಡ ದೇವ್ರೆ ಹಾಗೆ ಆಗ್ಲಿ ಅಂತ ಅದೇ ಮೀನಿಂಗ್ ಹಾಗೆ ಆಗಲಿ ಇವ್ರು ಹೇಳಿದಂಗೆ ಆಗ್ಲಿ ಅಂತಲ್ಲ ಇವ್ರು ಹೇಳೋ ಪ್ರೇಯರ್ ಕೂಡ ನನ್ ಪ್ರೇಯರ್ ದೇವ್ರೆ ಅಂತ ದೇವಸ್ಥಾನ ಆಗ್ತದೆ ಚಟ ಆಗಿದ್ರೆ ಅರ್ಥ ಆದ್ರೆ ಆಮೇಲೆ ಅಂತ ಹೇಳ್ಬೇಕಾದ್ರೆ ಇವ್ರು ಹೇಳಂತ ಪ್ರೇಯರ್ ನಿಮ್ಗೆ ಏನಾಗ್ಬೇಕು ಅರ್ಥ ಆಗ್ಬೇಕು ಕಂಟ ನಾನ್ ಬಂದ್ಬಿಟ್ಟು ಇಲ್ಲಿ ಬಂದು ಕೂತ್ಬಿಟ್ಟು ಮಲಯಾಳಿ ತೆಲುಗಲ್ಲಿ ಅಯ್ಯಮ್ಮಂಡಿ ಎಲ್ಲರೂ ಮಾಡ್ತಾರ ಅಂತ ಅಂದ್ಬಿಟ್ಟು ತಂಗಿ ಹತ್ರ ಪ್ರೇಯರ್ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ನಾವು ಹೋಗ್ಬಿಟ್ರೆ ನಿಮ್ಗೆ ಏನಾಗ್ತದೆ ಹದಿನಾಲ್ಕನೇ ಬುದ್ಧಿ ಗೊತ್ತಾಗ್ತದ ಏನಂದ್ರೇನು ಗೊತ್ತಾಗಲ್ಲ ಮುಂದಕ್ಕೆ ಬರೀ ನೆಕ್ಸ್ಟ್ ಆಮೇಲೆ ನೀನು ಆತ್ಮದಿಂದ ನೀನ್ ದೇವರನ್ನ ಸ್ತೋತ್ರ ಮಾಡಿದ್ರೆ ನಿನ್ ಮನಸ್ಸಿನಲ್ಲಿ ದೇವರ ಸ್ತೋತ್ರ ಮಾಡಿದ್ರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ಆ ಭಾಷಣ ಅರ್ಥ ಮಾಡ್ಕೊಳಕ್ಕೆ ವರವನ್ನು ಹೊಂದಿರುವ ಸಭೆ ಮಕ್ಕಳಿಗೆ ನೀನು ಹೇಳಿದ್ದು ತಿಳಿಯದೇ ಇರುವುದರಿಂದ ನೋಡ್ರ ನೀನು ಹೇಳದ ತಿಳಿಯದೇ ಇರೋದ್ರಿಂದ ನೀನು ಮಾಡುವ ಕೃತಜ್ಞತಾಸ್ತುತಿಗೆ ಅವನು ಆಮೆನ್ ಎಂದು ಹೆಂಗಪ್ಪ ಆಯ್ತಾ ಆಮೇಲೆ ಅಂತ ಅದಕ್ಕೆ ನೋಡ್ಬೇಕ್ರೆ ಸ್ಪಷ್ಟವಾಗಿ ಅರ್ಥ ಆಗದ ರೀತಿಯಲ್ಲಿ ದಯವಿಟ್ಟು ಮಾತಾಡಿ ಅಂತ ಅಪ್ಪ ಬೋಧನೆ ಮಾಡ್ತಾರಲ್ಲಿ ಒಂದನೇ ಬರುತ್ತೆ ಹದಿನಾಲ್ಕನೇ ಹೇಳ್ತಾರೆ ಅದಕ್ಕೆ ಅಪ್ಪಷ್ಟು ಬರ ಹೇಳ್ತಾರೆ ಹೇಳ್ತಾರೆ ಎಲ್ಲಕ್ಕಿಂತ ಜಾಸ್ತಿ ನಾನೇ ಅನ್ಯ ಭಾಷೆ ಮಾತಾಡೋದು ಆದ್ರೆ 10,000 ಮಾತುಗಳು ಯಾರು ಅರ್ಥ ಆಗದ ರೀತಿಯಲ್ಲಿ ಮಾತಾಡೋದಕ್ಕಿಂತ 5 ಮಾತು ಅರ್ಥ ಆಗಿ ಮಾತಾಡೋದಾಗಿರ್ತದೆ ಚೆನ್ನಾಗಿರ್ತದೆ ಅಲ್ಲೇ ಓದಿದ್ರು ಎಲ್ಲಿ ಅಂದ್ರೆ 17-20 ಎಲ್ಲರೂ ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ ನೋಡ್ರ ನಾನು ಎಲ್ಲಾರ್ಗೆ ಮಾಡ್ತೀನಿ ನಾನು ಅಧಿಕವಾಗಿ ನಾನು ಬೇರೆ ಭಾಷೆ ಮಾತಾಡ್ತೀನಿ ಕೊಂಡಾಡ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾರೆ ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನಾಡುವುದಕ್ಕಿಂತ ನೋಡ್ರ ಸಭೆಯಲ್ಲಿ ಏನ್ರಿ 10,000 ಮಾತುಗಳು ಏನ್ರಿ ಬೇರೆ ಭಾಷೆಯಲ್ಲಿ ಆಡೋದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತು ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇತರರಿಗೆ ಉಪದೇಶ ಮಾಡೋದಕ್ಕೆ ಕರೆಕ್ಟ್ ಆಗಿ 5 ಮಾತು ಅರ್ಥ ಆಗತ್ತೆ ಹೇಳೋದು ಸಾಕು ಹೆಂಗಿರ್ತದೆ ಪ್ರಯತ್ನ ನಿಮ್ಗೆ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ನಿಮ್ಗೆ ಅರ್ಥ ಆಗೋ ಭಾಷೆ ಅದು ಕನ್ನಡ ನಾನು ಏನು ಮಾಡೋದು ಕನ್ನಡ ಅಂತ ಹೇಳ್ಬೇಕು ಬಂದ್ಬಿಟ್ಟು ಹಿಂದಿಯಲ್ಲಿ ಬಂದ್ಬಿಟ್ಟು ಸುಮ್ಮನೆ 1 ಅವರ್ 2 ಅವರ್ ಕೊಡ್ತಾರೆ
ಕೂತ್ಕೊಂಡು ಲೆಕ್ಚರ್ ತಗೊಂತಾನೆ ಹೇಗಿದೆ ನಿಮಗೆ ಏನೋ ಪ್ರಯೋಜನ ಆಗಿಲ್ಲ. ಅದಕ್ಕೊಂದು ಐದು ಮಾತು ಅದರ ನನ್ನ ಕನ್ನಡನೆ ಕೊಡೋದಿರಲಿ, ಏನಪ್ಪಾ ಎಲ್ಲ ಚೆನ್ನಾಗಿದ್ರು ಅಂದ್ರೆ ಇಂಗ್ಲೀಷ್ ನೋಡ್ತಾರೆ ಇಂಗ್ಲೀಷ್ ಏನಾಗಿದ್ರ ಓಹ್ ಅದೇ ಹೀಗೆಲ್ಲ ಮಾತಾಡೋದಕ್ಕಿಂತ ದಯವಿಟ್ಟು ಅರ್ಥ ಆಗ್ತದೆ ಐದು ಮಾತು ಮಾತಾಡೋದು ಸುಮ್ಮನೆ ಏನಂದ್ರೆ ಎಲ್ಲ ಮಾತಾಡೋದಕ್ಕಿಂತ ಇವತ್ತು ಸಭೆಗಳಲ್ಲಿ ಎಷ್ಟೋ ನಡೀತಾರೆ ಏನ್ರಿ ಗುರು ಹಚ್ಕೊಂಡ್ರೆ ಎಂತ ವರ್ಷಿಪು ಎಂಟ್ ಆಗೋರ್ಗೆ ಏನ್ ಭಾಷೆ ಎಷ್ಟು ಸಾವಿರ ಮಾತುಗಳು. ಆದರೆ ಭಕ್ತಿ ಅಭಿವೃದ್ಧಿ ಆಗ್ತದ ಯಾರೋ ಪ್ರಯೋಜನ ಆಗ್ತದ ಯೋಚನೆ ಮಾಡಿ. ಅದು ಹೇಳ್ತಲ್ಲಿ ಲೋಕದಲ್ಲಿ ಎಷ್ಟೋ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ ಇದೆ ಅಂತ ಹೇಳ್ತಾರೆ, ಸಪೋಸ್ ಕಂಪನಿ ಕೊಡ್ತಾರೆ ಎಲ್ಲ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ಗಳಿಗೆ ಒಂದು ಅರ್ಥ ಇದೆ ಅಂತ ಹೇಳ್ತಾರೆ. ಅದು ಬರಂತ ಮ್ಯೂಸಿಕ್ಗಳಿಗೆ ಏನಿದೆ ಒಂದು ಒಂದು ಟೋನ್ ಇದೆ ಅರ್ಥ ಮಾಡಿ. ಎಕ್ಸಾಂಪಲ್ ನೋಡಿದ್ರೆ ಏಳನೇ ವಚನ ಹೇಳಿ ಹನ್ನೊಂದನೇ ವಚನ ಸೆವೆಂತ್ ವರ್ಸ್ ಇಂದ ಲೆವೆಂತ್ ವರ್ಸ್ ಬನ್ನಿ. ಕೊಳಲು ವೀಣೆ ಮೊದಲಾದ ಅಚೇತನ ವಾದ್ಯಗಳು ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ನೋಡಿ ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ಊದಿದ್ದು ಅಥವಾ ಬಾರಿಸಿದ್ದು ಇಂಥದೇ ಎಂದು ಹೇಗೆ ತಿಳಿಯುವುದು. ಅದು ಬಾರಿಸಿದ್ದು ಇಂಥದೇ ಅಂತ ನಮ್ಗೆ ಹೇಗೆ ಸಾಧ್ಯ ಅಂದ್ರೆ ಹೇಳ್ಬೇಕು ಡಿಫ್ರೆನ್ಸ್ ಡಿಫ್ರೆನ್ಸ್ ಅರ್ಥ ಆಗ ರೀತಿಯಲ್ಲಿ. ಆಮೇಲೆ ನೆಕ್ಸ್ಟ್ ತುತ್ತೂರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವ ಸಿದ್ಧ ಮಾಡ್ಕೊಂಡ ಇಸ್ರೇಲ್ ಅಲ್ಲಿ ಹೇಳ್ತಾರೆ ತುತ್ತು ಇತ್ತು ಯುದ್ಧಕ್ಕೆ ಹೋಗ್ಬೇಕಾದ್ರಂತ ತುತ್ತೂರಿ ಯುಗ್ಲಿಕ್ ಅಂದ್ರೆ ತುತ್ತೂರಿ ಯುಗ್ಲಿಕ್ ಅಂದ್ರೆ ತುತ್ತೂರಿ ಅಂತ ಹೋಗ್ಬಿಟ್ಟು ಯುದ್ಧಕ್ಕೆ ಹೋಗ್ಬಿಟ್ಟು ಎಲ್ಲ ಹೇಳಿದ್ರು ಎಲ್ಲರೂಟ್ ಮಾಡಿ ಶುರು ಮಾಡ್ತಿದ್ದಾರೆ ತುತ್ತರಿ ಕರೆಕ್ಟಾಗಿ ಸೌಂಡ್ ಕೊಡ್ಬೇಕು ವಾರ್ನಿಂಗ್ ಸೌಂಡ್ ವಾರ್ನಿಂಗ್ ಸೌಂಡ್ ಕೊಡ್ಬೇಕು ಅದೇ ಬೇರೆ ಸೌಂಡ್ ಕೊಟ್ಟರೆ ಗೊತ್ತಾಗ್ತದ. ಆಯ್ತಾ ನಮ್ಮ ಮಾತಾಡೋಂಥ ಭಾಷೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಪ್ರಶ್ನೆ ಅದನ್ನೇ ಡಿಬೇಟ್ ಮಾಡ್ಕೊಂಡು ನೆಕ್ಸ್ಟ್ ಹೇಳ್ತೀನಿ ಮುಂದೆ ಬನ್ನಿ. ಹಾಗೆಯೇ ನೀವು ತಿಳಿಯಬಹುದಾದ ಭಾಷೆಯನ್ನು ಬಾಯಿಂದ ಆಡದೆ ಹೋದರೆ ನೋಡ್ರ ತಿಳಿಯಬಹುದಾದಂತ ಭಾಷೆಯನ್ನು ಬಾಯಿಂದ ಆಡದೇ ಹೋದರೆ ನಿಮ್ಮ ಮಾತಿನ ಅರ್ಥವನ್ನು ಹೇಗೆ ತಿಳಿಯುವುದು. ನೋಡ್ರ ಮಾತಿನ ಹೇಗೆ ಅರ್ಥ ಹೆಂಗಪ್ಪ ತಿಳ್ಕೊಳ್ಳೋದು ಸುಮ್ಮನೆ ನೀವು ಗಪ್ಪ ಈಗ ಅಂತ ಏನ್ ಅರ್ಥ ಮಾಡ್ಕೊಳ್ಳದ. ನೆಕ್ಸ್ಟ್ ಅವನ್ ಮುಂದಕ್ಕೆ ನೀವು ಗಾಳಿಯ ಸಂಗಡ ಮಾತಾಡಿದ ಆಗಿರುವುದಷ್ಟೇ. ನೋಡ್ರ ಯಾರ ಸಂಘ ಮಾತಾಡ್ದಂಗೆ ನೆಕ್ಸ್ಟ್ ನೋಡ್ತೀನಿ ಗಾಳಿ ಸಂಘ ಹೆಂಗ್ ಮಾತಾಡ್ತೀನಿ ಗಾಳಿ ಸಂಘ ಮಾತಾಡ್ದಂಗಂತೆ. ಆಮೇಲೆ ಲೋಕದಲ್ಲಿ ಎಷ್ಟು ವಿಧವಾದ ಭಾಷೆಗಳಿದ್ದರು. ನೋಡ್ರ ಲೋಕದಲ್ಲಿ ಎಷ್ಟೆಷ್ಟು ಭಾಷೆ ಇದ್ರು 2500 ಭಾಷೆ ಇದ್ರು ನೀವು ಯಾರ ಭಾಷೆ ಬೇಕಾದ್ರೆ ತಾನು ನೋಡ್ತೇನೆ ಕಣಿ ಅದ್ರ 2500 ಭಾಷೆಗಳಿದೆ. ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದಾಗಿರುವುದಿಲ್ಲ. ಒಂದಾರ ಅರ್ಥ ಇದ್ರ ಭಾಷೆ ನೋಡ್ತೀನಿ ಮಾತಾಡಿದ್ರೆ ಅವ್ರು ಇದೆ ಕಾಕೋಚ ಭಾಷೆ ಏನಿದೆ ಅರ್ಥ ಆಯ್ತಾ ಇಲ್ಲ ಇಲ್ಲ ಕಾಕೋಚ ಮನೇಲಿ ಕಾಕೋಚ ಭಾಷೆ ಏನಿದೆ ಅದು ಅರ್ಥ ನಮ್ಗೆ ಗೊತ್ತಾಗಲ್ಲ ಅವ್ರು ಗೊತ್ತಿರ್ತದೆ ಖಂಡಿತ ಅದ ಅರ್ಥ ಇದೆ ಅರ್ಥ ಇಲ್ಲದ ಯಾವ್ದಿಲ್ಲ ಅದು ಹೇಳ್ತಾರೆ ಲೋಕದಲ್ಲಿ ಎಲ್ಲಾ ಭಾಷೆಗೆ ಅರ್ಥ ಇದೇ ಇದೆ ಅಂದ್ರೆ ಹಿಂಗೆ ಹೇಳ್ಬಿಟ್ಟು ಅಪ್ಪಿಸ್ಬೇಕು ಅಲ್ವಾ ಇವರೇ ಬೈಬಲ್ ಬಿಟ್ಟು ಅನ್ಯ ಭಾಷೆ ಯಾರು ಗೊತ್ತಿರೋ ಭಾಷೆ ಮಾತಾಡೋದು ಹೇಳ್ತಾರೆ. ಭಾಷೆಯ ಅರ್ಥವು ನನಗೆ ತಿಳಿಯದಿದ್ದರೆ ಮಾತಾಡುವವನಿಗೆ ನಾನು ಅನ್ಯ ದೇಶದವನಂತಿರುವೆನು. ಹೆಂಗಿರ್ತಂತೆ ಅನ್ಯ ದೇಶದವನ್ ತರ ಇರ್ತಾರೆ ಅದ್ರ ಅದೇ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಅಪೋಸ್ತಲ ಪೌಲ ಹೇಳ್ತಾರೆ ಅದಲ್ಲೇ ಐದನೇ ವರ್ಷದಲ್ಲಿ ಹೇಳ್ತಾರೆ ನೋಡಪ್ಪ ಭಾಷೆ ಮಾತಾಡ್ಕೊಳ್ಳಿ ಸಂತೋಷ ಕಂಡೀಷನ್ ಏನ್ ಬಿಟ್ರು ಏನ್ ಕಂಡೀಷನ್ ಗೊತ್ತಾಗಲ್ಲ ಐದನೇ ವಚನ ಓದಿ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಕಂಡೀಷನ್ ನೋಡೋಣ. ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ನಾನು ಅಪೇಕ್ಷಿಸಿದರು ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ. ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿ ವೃದ್ಧಿಯಾಗುವುದಕ್ಕಾಗಿ ಸಭೆಗೆ ಭಕ್ತಿ ವೃದ್ಧಿ ಆಗ ಆ ವಾಣಿಯ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. ಹೀಗಿರುವುದರಿಂದ ಸಹೋದರರೇ ನಾನು ನಿಮ್ಮ ಬಳಿಗೆ ಬಂದು ದೇವರು ತಿಳಿಸಿದ್ದೇನೆ. ಸಭೆಯಲ್ಲಿ ಅಂದ್ರೆ ಅನ್ಯ ಭಾಷೆ ಮಾತಾಡಿದ್ರೆ ಅದಕ್ಕೆ ಯಾರು ಮಾಡ್ಬೇಕಂದ್ರೆ ಮುರೇ ಮಾಡ್ಬೇಕಲ್ಲ ಸಭೆಯಲ್ಲಿ ಅರ್ಥ ಹೇಳೋರು ಇಲ್ದಿರ ಇದ್ರೆ ಅವನ್ ಏನ್ ಮಾಡ್ಬೇಕು ಸಭೆಯಲ್ಲಿ ಮಾಡ್ಬೇಕು. ಪ್ರಾಣಿಗಳನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಾಗಿದ್ದರೆ
ಒಬ್ಬರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು. ಹಿಂಗ್ ಮಾತಾಡ್ಬೇಕಂತೆ, ಒಬ್ಬೊಬ್ಬರಾಗೆ ಮಾತಾಡಬೇಕು ಅಂದ್ರ ಆಮೇಲೆ ಮತ್ತು ಒಬ್ಬನೇ ಅರ್ಧವನ್ನು ಹೇಳಬೇಕು. ಒಬ್ಬನೇ ಅನ್ಕೋಬಿಟ್ಟೆ ಅಲ್ಲ, ಅರ್ಧವನ್ನು ಹೇಳಬೇಕು ಅಂತ ಬಿಟ್ರು. ಅಂದ್ರೆ ನಾನು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಸಭೆಯಲ್ಲಿ ಯಾರು ಅನ್ಯ ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಮಾತಾಡೋದಂತಂದ್ರೆ ಅವ್ನೇನ್ ಮಾತಾಡ್ಬೇಕಂತೆ ಫಸ್ಟ್ ಇವಾಗ ಅದಕ್ಕೆ ಅರ್ಥ ಹೇಳೋರು ಏನ್ ಮಾಡ್ಬೇಕಂತೆ, ಅರ್ಥ ಹೇಳೋರು ಏನ್ ಮಾಡ್ಬೇಕಂತೆ, ಏನ್ ಮಾಡ್ಬೇಕು ಅರ್ಥ ಹೇಳೋರು ಇರ್ಬೇಕು ಕರೆಕ್ಟ. ಇವಾಗ ಅರ್ಥ ಹೇಳೋರ ಇಲ್ಲ ಅಂತಂದ್ರೆ ಅವ್ನೇನ್ ಮಾಡ್ಬೇಕು ಸಭೆಯಲ್ಲಿ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ. ಹೇಳ್ಬಿಟ್ರು ಸಭೆಯಲ್ಲಿ ಏನಾರ ಬಂದ್ಬಿಟ್ಟು ಮಾತಾಡ್ರೆ ಅನ್ಯ ಭಾಷೆ ಮಾತಾಡ್ರೆ ಅದಕ್ಕೆ ಮಾಡ್ಬೇಕು ಅವಾಗ ಏನದು ಇದು ಯಾರು ಇದು ಯಾರು ಮಾಡ್ತಾರೆ ಲಿಂಕ್ ಇದು ದೇವ್ರ ಮಾಡ್ತಾರೆ ಲಿಂಕ್ ಐಡೆಂಟಿಫಿಕೇಶನ್. ಅದಕ್ಕೆ ಈ ತರ ಅರ್ಥ ಹೇಳೋರು ಇಲ್ಲ ಅಂತಂದ್ರೆ ಸಭೆ ಏನ್ ಮಾಡಕ್ ಹೋಗ್ಬಾರ್ದು, ಮಾತಾಡಕ್ಕೆ ಹೋಗ್ಬಿಡಿ ಅಂತ ಬಿಡು. ಬಾಯಿ ಸುಮ್ಮನೆ ಇಟ್ಟು ಸುಮ್ಮನೆ ಇದ್ವಿ ಹಿಂದೆ ಹೇಳ್ತಾರೆ ಬಾಯಿ ಸುಮ್ಮನೆ ಹೌದಾ ಇದು ಸುಮ್ಮನೆ ಬಿಡಿ ಅಂತ ನಿಮ್ಗೆ. ಈಗ ಸಭೆಯಲ್ಲಿ ಅರ್ಥ ಹೇಳೋರು ಇರ್ಬೇಕು, ಅರ್ಥ ಹೇಳೋದ್ರೆ ಮಾತಾಡ್ಬಾರ್ದು. ಇವತ್ತು ಯಾವ ಸಭೆಯಲ್ಲಿ ಅರ್ಥ ಹೇಳ್ತಾರೆ ಅರ್ಥ ಹೇಳ್ತಾರೆ ಯಾರು ಹೇಳ್ತಾರೆ ಇವರೇ ಅದೇ ಭಾಷೆ ಮಾತಾಡ್ತಾರೆ ಇವರೇ ಏನ್ ಮಾಡೋದು ಅರ್ಥ ಈಗ ಎಷ್ಟೊತ್ತು ಹೇಳೋದು ನನಗೆ ಬಂದಿದ್ದು ನಾನು ಇಷ್ಟಪಟ್ಟು ಹೇಳ್ಬೋದಾನೆ ಇದನ್ನ ಹೆಂಗ್ ಹೇಳಿ ಅಂತ ಸತ್ಯ ಅಂತ ಅದಕ್ಕೆ ಹೇಳ್ಬಿಟ್ರು ಅವ್ರ ಅರ್ಥ ಹೇಳ್ಬೇಕು ಅರ್ಥ ಹೇಳ್ಬೇಕು. ಯಾಕಂದ್ರೆ ಏನ್ ನೋಡಿದ್ರೆ ವರಗಳು ಎಲ್ಲಾರ ಮೇಲೆ ಇರೋದಿಲ್ಲ, ಒಬ್ಬರಿಗೆ ವಾಣಿಯ ಮಾತಾಡಂತದ್ದು ಅದ್ರ ಅರ್ಥವಂತ ವರ ಇನ್ನೊಬ್ಬರಿಗೆ ಮಾಡಿದ್ದಾರೆ. ಅದೇ ಚೈನ್, ಅದೇ ದೇವರ ಪವಿತ್ರ ಲಿಂಕ್, ಆ ಲಿಂಕ್ ಕ್ಲೀನ್ ಆಗಿ ಕಡಿಬೋದು. ಇದ್ ಯಾರ ಕೆಲಸ ಅಂತ ಕರೆಕ್ಟ್ ಹೇಳ್ಬಿಟ್ರು ಸಭೆ ಮಾತಾಡ್ಬೇಕು ಇನ್ನೊಂದು ಕಂಡೀಷನ್ ಹೇಳ್ತಾರೆ ಹೆಚ್ಚಿನ ಮಾತಾಡ್ಬೇಕು ಮುಂದೆ ಬಂದಿಷ್ಟು ನನಗೆ ಪ್ರವಾದಿಗಳು ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು. ಮಾತಾಡ್ಬೇಕು ನಾನ್ ಮಾತಾಡಿದ್ರೆ ಒಬ್ಬರೇ ಮಾಡ್ಬೇಕು ಅರ್ಥ ಹೇಳ್ಬೇಕು, ಇನ್ನೊಬ್ರು ಮಾತಾಡಿದ್ರೆ ಅವ್ರಿಗೆ ಅರ್ಥ ಮಾಡಿ ಇನ್ನೊಬ್ರು ಮೂರ್ನೇ ಪಾರ್ಟಿ ಬಿಟ್ಟು ಅವ್ರಿಗೆ ಮಾಡಿ ಇನ್ನೊಬ್ರು ಅರ್ಥ ಹೇಳ್ಬೇಕು. ಇದೇ ಸಭೆ ಕೊಟ್ಟರೆ ಕ್ರಮ ಗಾಡ್ ಇಸ್ ನಾಟ್ ಎ ಗಾಡ್ ಆಫ್ ಕನ್ಫ್ಯೂಷನ್, ಗರಿ ಗುರಿ ತರ ಧಬ 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 ಮಾಡೋದು ದೇವರೇ ಅಲ್ಲ ಅಂದ್ರೆ ಒಂದು ವಚನ ಇಲ್ಲಿ ಮೂವತ್ತ್ಮೂರು ದೇವರ ಸಮಾಧಾನಕ್ಕೆ ಕಾರಣವೇ ಹೊರತು ಗಲಿಬಿಲಿ. ಇವತ್ತು ಯಾರು ಒಬ್ಬರಿಗೆ ಸಮಾಧಾನ ಆದರೆ ಎಷ್ಟು ಸಮಾಧಾನ ಇರೋರೆ ಎಷ್ಟು ಸಂತೋಷ ಬರುತ್ತೆ. ಯಾರು ಒಬ್ಬರು ಸಾಕ್ಷಿ ಕೊಡ್ತಾರೆ ಯೋಚನೆ ಮಾಡ್ಬೇಕು, ನಾವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇವೆಲ್ಲ ವಚನದಲ್ಲಿ ಇರೋದು ದೇವರ ಸಮಾಧಾನಕ್ಕೆ ಪ್ರಭು ಹೊರತು ಗಲಿಬಿಲಿಗೆ ದೇವರ ಅರ್ಥ ಆಯ್ತು. ಏನು ಇದು ಅನ್ಯ ಭಾಷೆ ಅಂತ ಹೇಳ್ಬೇಕು, ಯಾವ ಭಾಷೆ ಅಂತ ಹೇಳೋದು ಫಸ್ಟ್ ಭಾಷೆ ನೋಡ್ರಿ. ಭಾಷೆ ನೇಮ್ ಮೀನಿಂಗ್ ಭಾಷೆ ಏನೋ ಭಾಷೆ ಏನೋ ಅರ್ಥ ಹಾಗಂತ ಭಾಷೆನ ಅರ್ಥ ಆಗಿರೋ ಭಾಷೆನಾ ಮೈಂಡ್ ಅಲ್ಲಿ ಕೂರ್ಸ್ಕೊಳ್ಳಿ. ನಮ್ಮ ಮೈಂಡ್ ಹೆಂಗಿದೆ ಅಂದ್ರೆ ನಮ್ಮ ಮೈಂಡ್ ಪ್ರೀ ಕನ್ಸೀವ್ ಐಡಿಯಾನ ಎರಡು ಮುಟ್ರೆ ಅದ ಮೇಲೆ ಬೆಳೀತದೆ. ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿರ್ಬೋದು ಇಂಗ್ಲೀಷ್ ಹೇಳ್ಕೊಂಡಿದ್ರೆ ನಾನೇನು ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ನಾನೇನು ಹೇಳ್ಕೊಡ್ತೀನಿ ಇದ್ರ ಬಗ್ಗೆ ಏನು ಮಾಡ್ಕೊಬಿಡ್ತೀವ ಯೋಚನೆ ಮಾಡೋದು ಏನಂತಂದ್ರೆ ಡೋಂಟ್ ಥಿಂಕ್ ಅಬೌಟ್ ಎ ಬ್ಲೂ ಎಲಿಫೆಂಟ್. ಎಷ್ಟು ಜನ ಎಲಿಫೆಂಟ್ ಬಗ್ಗೆ ಚಿಂತೆ ಮಾಡಿದ್ರು, ಬ್ಲೂ ಎಲಿಫೆಂಟ್ ಬಗ್ಗೆ ಎಷ್ಟು ಜನ ವ್ಯವಸ್ಥೆ ಮಾಡಿದ್ರೆ
ನೀರಿ ಯಾರ ಬಗ್ಗೆ ಯೋಚನೆ ಮಾಡ್ಬೇಕು ಹೇಳಿ ನನಗೆ ಇಂಗ್ಲೀಷ್ ಅರ್ಥ ಆಯ್ತು ಇಂಗ್ಲೀಷ್ ಅರ್ಥ ಆಯ್ತಾ. ಎಷ್ಟು ಜನ ಹೇಳಿದ ತಕ್ಷಣ ಎಷ್ಟು ಜನ ಮನಸ್ಸಿಗೆ ನೀರಿ ಆನೆ ಬಂತು ಆಲೋಚನೆಗೆ ಹೇಳ್ತೀರಿ ಬಂತು ತಾನೇ ಇಮ್ಮಿಡಿಯೇಟ್ ಆಗಿ ಮಾತಾಡ್ತಾ ಟಕ್ಕ ಇಮ್ಮಿಡಿಯೇಟ್ ಮೈಂಡಿಗೆ ಬಂದರೆ ಅದೇ ಫಸ್ಟ್ ಅಪೋಸ್ಟ್ ಕೃತಿಗಳಲ್ಲಿ ಏನ್ ನೋಡ್ತಿದ್ದಾವು ಭಾಷೆ ಅಂದ್ರೆ ಏನ್ರಿ ಅದ ಮೈಂಡ್ ಅಲ್ಲಿ ಬಿಡಿ ಇವಾಗ ಬನ್ನಿ ಏನಾಯ್ತಾರ ಅಪೋಸ್ಟ್ ಕುಮಾರ್ ಕೊರಂತಿಗೆ ಅಂತಂದ್ರೆ ಸಭೆ ಬಂದ್ಬಿಟ್ಟು ಎಲ್ಲಾ ಸಹೋದರಗಳು ಸಬ್ಜೆಕ್ಟ್ ಮಾತಾಡೋದು ಯಾವತರ ಮಾತಾಡಿದ್ರೆ ಇದ್ರೆ ಮಲ್ಟಿ ಲ್ಯಾಂಗ್ವೇಜ್ ಚರ್ಚರ್ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಸಹೋದರು ಸೇರಿದ್ರು ಮಾಡೋದು ಎಲ್ಲ ಬಂದು ಒಬ್ರು ತೆಲುಗು ಮಾತಾಡೋದು ತಮಿಳು ಮಾತಾಡೋದು ಮಲಯಾಳಿ ಮಾತಾಡೋದು ಇನ್ನೊಬ್ರು ಮಾಡೋದು ಈಗೇನ್ ಮಾತಾಡೋದು ಈತರ ಮಾಡೋದು ಕನ್ನಡ ಕೂಡ ಅಂತೆಲ್ಲ ಮಾತಾಡೋದು ಈತರ ಮಾತಾಡ್ತಾ ಇದ್ರೆ ಯಾರು ಹೊಸಬ್ರು ಬರ್ತಾರೆ ಸಭೆಗೆ ಬರ್ತಾನೆ ಅವ್ರಿಗೆ ಈ ಭಾಷೆಗಳು ಯಾವ್ದು ಗೊತ್ತಿರಲ್ಲ ಅವ್ ಕೇಳಿದ ಏನಂತಾರೆ ಏನಪ್ಪ ನಿಮ್ ಸಭೆಯಲ್ಲಿ ಕನ್ನಡದಲ್ಲಿ ಏನೋ ಸಬ್ಜೆಕ್ಟ್ ಮಾತಾಡ್ತಾರೆ ಇವ್ರು ನೋಡೋದು ಇಂಗ್ಲೀಷ್ ಅಲ್ಲಿ ಮಾಡೋದು ನಂಗೆ ಏನೋ ಹೇಳ್ತಾರಿಲ್ಲ ಇದನ್ನೇ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅಪ್ಪ ನೋಡಪ್ಪ ನೀವು ಅನ್ಯ ಭಾಷೆ ಅಂದ್ರೆ ಬೇರೆ ಬೇರೆ ಭಾಷೆ ಸಭೆಯಲ್ಲಿ ಮಾತಾಡ್ತಾ ಅದಕ್ಕೆ ಕ್ರಮ ಇದೆ ಒಂದು ದಿನದಲ್ಲಿ ಮಾತಾಡಿದ್ರೆ ಇಬ್ರು ಇಲ್ಲ ಮೂರು ಏನ್ ಮಾಡ್ಬೇಕು ಮಾತಾಡಿ ತೊಂದ್ರೆ ಇಲ್ಲ ಆದ್ರೆ ಅದಕ್ಕೆ ಅರ್ಥ ಇಲ್ಲ ಅದೇನು ಉದಾಹರಣೆ ಹೇಳಿದ್ರೆ ಎಕ್ಸಾಂಪಲ್ ನಾನು ಫಾರಿನಿಂದ ಬಂದಿರ್ಬೇಕು ಇಂಗ್ಲೀಷಲ್ಲಿ ಇಂಗ್ಲೀಷ್ ಬರ್ತಾ ಕನ್ನಡ ಬರಲ್ಲ ನಾನು ಇಂಗ್ಲೀಷ್ ನಿಮ್ ಸಬ್ಜೆಕ್ಟ್ ತೊಗೊಂತೀನಿ ಅಂದ್ರೆ ನನ್ನ ಪಂತಲ್ಲಿ ಏನ್ ಮಾಡ್ತೀನಿ ಇನ್ನೊಬ್ರು ನಿಂತು ಟ್ರಾನ್ಸ್ಲೇಟ್ ಮಾಡೋದು ಅಲ್ಲೇ ನೋಡ್ರಿ ಇದೊಬ್ಬರು ಸಬ್ಜೆಕ್ಟ್ ತೊಗೊಂತಂದ್ರೆ ಒಬ್ಬರು ಟ್ರಾನ್ಸ್ಲೇಟರ್ ಇದ್ರೆ ಇಲ್ಲಿ ಟ್ರಾನ್ಸ್ಲೇಟರ್ ಇರ್ಬೇಕು ಟ್ರಾನ್ಸ್ಲೇಟ್ ಇಟ್ಕೊಂಡು ಕರೆಕ್ಟಾಗಿ ಅರ್ಥ ಓಟ್ ಓಡ್ ಓಟ್ ಓಟ್ ಮಾಡ್ಬೇಕು ಈ ತರ ಸಭೆ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ ಇಬ್ರು ಸ್ಪೀಕರ್ ಇಲ್ಲ ಮೂರು ಜನ ಸ್ಪೀಕರ್ ಇರ್ಬೇಕು ಇಲ್ಲ ಅಂದ್ರೆ ಕೇಳೋರು ಏನಾಗ್ಬಿಡ್ತಾರೆ ಬೇಜಾರಾಗ್ಬಿಡ್ತಾರೆ ಬೋರ್ ಆಗ್ಬಿಡ್ತಾರೆ ಏನಪ್ಪ ಬೆಳಗ್ಗೆಯಿಂದ ಬರೀ ಇಂಟರ್ಪ್ರಿಟೇಷನ್ ಒಂದು ಐದು ನಿಮಿಷ ಕೇಳೋದು ಒಂದು ಐದು ನಿಮಿಷ ಪಾಸ್ ಇನ್ನು ಐದು ನಿಮಿಷ ಕೇಳೋದು ಐದು ನಿಮಿಷ ಪಾಸ್ ಏನಾಗ್ತಾರೆ ಅವಾಗ ಅವ್ರು ಹೇಳ್ತಾರೆ ಡಿಸ್ಕ್ರೈಬ್ ಆಗ್ಬಿಡ್ತಾರೆ ಅದೇ ಹೇಳ್ತಾರೆ ಮಾತಾಡಿದ್ರೆ ಹಿಂಗೆ ಮಾತಾಡ್ತಾರೆ ಲೋಕದಲ್ಲೇ ಅಂತ ಅನ್ಯ ಭಾಷೆ ಹೇಳಲ್ಲ ಇವನ್ನ ದೇವ್ರ ಭಾಷೆನೇ ಅಲ್ಲ ಮಾತಾಡ ಯಾಕಂದ್ರೆ ಏನಬ್ರು ಅದೇ ಅರ್ಥ ಇರ್ಬೇಕು ಅರ್ಥ ಹೇಳೋರು ಏನಾಗಿರ್ಬೇಕು ಇನ್ನೊಬ್ರು ಇರ್ಬೇಕು ಅರ್ಥ ಇದ್ರ ಭಾಷೆ ಯಾವುದೋ ಇಲ್ಲ ಯಾಕಂದ್ರೆ ದೇವರು ಗಲೀ ಬಿಲಿಗೆ ಹೇಳ್ತಲ್ಲ ದೇವರು ಅದಕ್ಕೆ ನಾವು ಅಪೋಸ್ತಲ ಏನಂದ್ರೆ ಪೆಂಟಿಕಾಸ್ಟ್ ದಿನ ಪವಿತ್ರಾತ್ಮ ಅಭಿಷೇಕ ಬಂತು ಅಲ್ವ ಅವಾಗ ಈ ಅಪೋಸ್ತಲ ತರ ಮಾತಾಡಿದಂತ ಭಾಷೆಗಳನ್ನ ಯಾರು ಕಂಡಿಡಿದ್ರು ಅಲ್ಲಿರೋ ಜನಗಳು ಏನ್ ಮಾಡಿದ್ರು 17 ಜನಗಳು ಏನ್ ಐಡೆಂಟಿಫೈ ಮಾಡಿದ್ರು ಓ ದಿಸ್ ಇಸ್ ಮೈ ಲ್ಯಾಂಗ್ವೇಜ್ ಅಂತ ಅದೇ ತ ಕೊರ್ನೇಲಿಯಸ್ ಮೇಲೆ ಪವಿತ್ರಾತ್ಮ ಬರ್ಬೇಕಂದ್ರೆ ಯಾರು ಕಂಡಿಡಿದ್ರು ಗೊತ್ತಾ ನೋಡಿ ವಚನ ಓದಿರ್ತೀರಿ ಅಪೋಸ್ತಲ ಕೃತ್ಯಗಳು ಸಫಲವಾದಾಗ ಅಪೋಸ್ತಲ ಕೃತ್ಯಗಳು 10ನೇ ಅಧ್ಯಾಯ 45ನೇ ವಚನ ಓದಿ ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆ ಯಾರಂತೆ ಪೇತ್ರದಿಂದ ಇರುವಂತೆಲ್ಲ ವಿಶ್ವಾಸಿಗಳು ಹೊರದೇಸೋರು ಮನೆಯವರಲ್ಲ ಯಾವ ಭಾಷೆ ಮಾತಾಡೋದು ಅಂಡರ್ಸ್ಟ್ಯಾಂಡೇಬಲ್ ಲ್ಯಾಂಗ್ವೇಜ್ ಮಾತಾಡುವಾಗ ಕ್ಲೀನ್ ಐಡೆಂಟಿಫೈ ಮಾಡುತ್ತೆ ಅಲ್ರ ಇದು ಫಸ್ಟ್ ಪವಿತ್ರಾತ್ಮ ಅಭಿಷೇಕ ಬಂದವಾಗ ಆವಾಗ ಮಾತಾಡಿದ್ರು ಅಂದ್ರೆ ಈ ತರ ಗುಂಪು ಗುಂಪಾಗಿ ಅವ್ರು ಇಬ್ರು ಮೂರು ಜನ ಇದ್ರೆ ಅಧಿಕವಾಗಿದ್ರು ಆದ್ರೆ ಇದೇ ನೆಕ್ಸ್ಟ್ ಇವರೆಲ್ಲ ಮಾತಾಡ್ಬೇಕು ಈ ತರ ಮಾತಾಡಿದ್ರ ಈ ತರ ಮಾಡಿದ್ರ ಹೀಗೆ ಅಪೋಸ್ಟಲ್ ಪೌಲ್ ಏನ್ ಕೊಟ್ಟರು ಪ್ರಮಾಣೆ ಅದ್ರ ಪ್ರಕಾರ ಸಭೆಯಲ್ಲಿ ಮ್ಯಾಕ್ಸಿಮಮ್ ಇಬ್ರು ಇಲ್ಲಾಂದ್ರೆ ಮೂರೇ ಆಗಿರ್ತಾರೆ ಮಾತಾಡ್ತಾರೆ ಎಲ್ಲರೂ ಗುಂಪರ್ ಗುಂಪರ್ ಮಾಡೋದು ಹಂಗೆ ಇಲ್ವೇ ಇಲ್ಲ ಅಲ್ರ ಅದಕ್ಕೆ ಕೆಲ ಜನ ಹೇಳ್ಬಿಡ್ತಾರೆ ಸರ್ ನಿಮ್ಗೆ ಅಷ್ಟು ಗೊತ್ತಿಲ್ಲ ಸರ್ ಈ ಅನ್ಯ ಭಾಷೆ ಮಾತಾಡಿದ್ರೆ ಯಾರು ವಚನ ಇದೆ ತೆಗೆದಿರ್ತೀರಿ ಎಲ್ಲಿ 1ನೇ ಕ್ರಂಥ 14:2 1ನೇ ಕ್ರಂಥ 14:2 ನೋಡ್ರಿ ಪ್ರಾಣಿಗಳನ್ನ ಆಡುವವರು ದೇವರ ಸಂಗಡವನ್ನು ಮಾತಾಡ್ತಾನೆ ಬರುತ್ತು ಮನುಷ್ಯ ಸಂಗಡ ಅಲ್ಲ ಅದೇ ನೋಡ್ಬೇಕು ಮಾತಾಡಿದ್ರೆ ಯಾರ ಸಂಗಡ ಮಾತಾಡ್ದಂಗೆ ವೆರಿ ಗುಡ್ ಓಕೆ ಯಾರ ಮಾತಾಡ್ದಂಗೆ ದೇವ್ರ ಜೊತೆ ಮಾತಾಡ್ದಂಗೆ ದೇವರ ಸಂಗಡ ಮಾತಾಡಿದ್ರು ಬೈಬಲ್ ಯಾರು ಇದ್ದಾರ ಬೈಬಲ್ ಅಲ್ಲಿ ಯಾರು ದೇವ್ರ ಮಾತಾಡಿದ್ರೆ ಕಡಿದ್ಯಾ ವೆರಿ ಗುಡ್ ಯಾರ ಅಬ್ರಾಹಿಂ ಮೋಸಕ್ಕೆ ಅಬ್ರಾಹಿಂ ಏನ್ ಮಾಡ್ತಾರೆ ದೇವರು ಕಣ್ಣು ಕಾಣಿಸ್ಕೊಂಡ್ ಕರೀತಾರ ಅಬ್ರಾಹಮೇ ಅಬ್ರಾಹಮೇ ಅಂತ ಮಾಡ್ತಾ ಅಲ್ಲಿ ದೇವ್ರು ಕರೀತಾರ ಅವ್ರ ಅಬ್ರಾಹ್ ಏನು ಉತ್ತರ ಕೊಟ್ರ ಶಿವ ಈ ಪವನ್ ಈ ಪವನ್ ಈ ಪವನ್
ಇದೇ ತರ ಸಭೆಯಲ್ಲಿ ಹಳೆ ಹುಡುಕಿ ನಂಗೆ ಮಾತಾಡ್ತೀವಲ್ಲ ಹೊಸ ಹುಡುಕಿಲಕ್ಕೆ ನೋಡಕ್ ನಿಂತಿರ್ತೀನಿ. ಮೋಸೆ ಕರೀತ ದೇವರು ಏನ್ ಕರೀತಾರ ಪದೇನ ಮೋಸೆ ಮೋಸೆ ಏನ್ ಕೇಳಿದ್ರು ಶಿವಪ್ಪ ಈ ಪಾಪ ಅದಿದ್ರೆ ಮೋಸ ಏನ್ ಮಾಡಿದ್ದಾರೆ ಪದೇನ ಯಾರದು ಯೋಚನೆ ಮಾಡಿ ಈ ತರ ಯಾರೋ ರೆಸ್ಪಾನ್ಸ್ ಮಾಡಿದಾರೆ ಬೈಬಲ್ಲಿ ಯೋಚನೆ ಮಾಡಿ ಲಿಟರ್ ತಿಂಕ್ ಮಾಡಿ ಸ್ವಲ್ಪ ನಿಧಾನವಾಗಿ ಬುದ್ಧಿನ ತಿಂಕ್ ಮಾಡಿ ಇಟ್ಕೊಳ್ಳಿ ನೀವು ಅದ್ರ ಯೋಚನೆ ಮಾಡಿ ಅಪರಾಮ್ ದೇವ್ರ ಹತ್ರ ಮಾತಾಡ್ಬೇಕಾದ್ರೆ ಅಪರಾಮ್ ಏನ್ ಉತ್ತರ ಕೊಡಿತಾರೆ ಅಪರಾಮ್ ಉತ್ತರ ಕೊಡ್ಬೇಕಾದ್ರೆ ಈ ಬಾಬಾ ಬರ್ತಾರೆ ಏನಂದ್ರೆ ದೇವ್ರ ಉತ್ತರ ಕೂಡ ಹೇಳಿರೋತಾನೆ ಅದಕ್ಕೆ ಏನ್ ತಿಳ್ಕೊಂಡ್ಬಿಡ್ತಾರೆ ಅಪೋಸ್ಟ್ ಹೋಗಿ ಹಿಂಗ್ ಹೇಳ್ಬಿಟ್ರು ದೇವಸ್ಥಾನ ಮಾತಾಡೋದಂತ ಅಬ್ರಹಾಮ್ ಅಂತ ಸ್ಪಷ್ಟವಾಗಿ ಇಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ರೆಕಾರ್ಡ್ ಇದೆ. ಡಾನಿಯಲ್ ಸಂಘ ಯೋಗ ಸಂಘ ಪ್ರವಾದಿ ಯಾವ ಭಾಷೆ ಮಾತಾಡಿಸಲ್ಲ ಫ್ರೆಂಚು ಜರ್ಮನ್ ಇಟಾಲಿಯ ಮಾತಾಡ್ತಾರೆ ಕರ್ನಾಟಕ ಭಾಷೆಯಲ್ಲಿ ಚೀನ ನಮಗೆ ಬರ್ತಾರೆ ಅನ್ಯ ಭಾಷೆ ಯೋಚನೆ ಮಾಡ್ಬೇಕು ಅಲ್ವ. ಅದಕ್ಕೆ ಇನ್ನೊಂದಿದೆ ನೋಡಿ ಒಂದನೇ ಕೊರಂತ ಹದಿಮೂರು ಒಂದನೇ ಕೊರಂತ ಹದಿಮೂರು ಒಂದು ದೇವದೂತರ ಭಾಷೆ ಮನುಷ್ಯರ ಭಾಷೆಗಳು ದೇವದೂತರ ಭಾಷೆಗಳು ಯಾರ ಭಾಷೆ ದೇವದೂತರ ಭಾಷೆ ಸರಿ ಓಕೆ ಯಾರ ಭಾಷೆ ದೇವದೂತರ ಭಾಷೆ ದೇವರ ಭಾಷೆ ತಗೊಳ್ಳೋಣಪ್ಪ ಓಕೆ ಅಭ್ಯಂತರ ಇಲ್ಲ ಅಲ್ವ. ಇವಾಗ ದೇವದೂತರಲ್ಲಿ ಬೇರೆ ಬೇರೆ ದೇಶ ಪ್ರಜೆಗಳು ಅಂತಾನೆ ಇದೆಯಾ? ನಮ್ಗೆ ನೋಡಿದ್ರಿ ನಮ್ಗೆ ಇಂಡಿಯಾ ಇದೆ ಆಫ್ರಿಕಾ ಇದೆ ಅಮೆರಿಕಾ ಇದೆ ಯುರೋಪ್ ಇದೆ ಆಸ್ಟ್ರೇಲಿಯಾ ಇದೆ ಶ್ರೀಲಂಕಾ ಇದೆ ಪಾಕಿಸ್ತಾನ ಇದೆ ಕರೆಕ್ಟ್. ದೇವತ್ರ ಇತರ ಭಾಷೆಗಳಿದೆಯಾ? ಐ ಮೀನ್ ಇದ್ರ ಕಾಂಟಿನೆಂಟ್ಸ್ ರಾಜ್ಯಗಳೇನೋ ಇದೆಯಾ ಅಂದ್ರೆ ಒಂದೇ ರಾಜ್ಯ ಅದು ಪರಲೋಕ ಕರೆಕ್ಟ್. ಈ ಭೂಲೋಕ ಬಂದಾಗ ಏನಾಗಿರೋದು ಈ ಲೋಕ ಅಂತ ಆ ಲೋಕ ಅಂತ ಎಲ್ಲ ಇರೋದು ಓಕೆ ಸರಿ. ಇವಾಗ ಈ ಭೂಲೋಕ ಈ ತರ ಇರೋದ್ರಿಂದ ನಮ್ಗೆ ಹಲವಾರು ಭಾಷೆಗಳಿದೆ ಒಪ್ಪಿರ ಇವಾಗ ಪಾಕಿಸ್ತಾನ ಇರೋ ಭಾಷೆ ಇಂಡಿಯಲ್ಲಿ ಇದೆಯಾ ಆಫ್ರಿಕಾ ಇರೋ ಭಾಷೆ ಇಂಡಿಯಲ್ಲಿ ಇದೆಯಾ? ಯಾಕಂದ್ರೆ ಆ ಸ್ಥಳ ಬೇರೆ ಆ ಜಂಗಲ್ ಕಸ್ಟಮ್ಸ್ ಬೇರೆ. ಇವ್ರು ಪಡೆದೋದ್ರ ಈ ತರ ಇದೆಯಾ? ಒಂದೇ ತರ ದೂತರು ಎಲ್ಲ ಒಂದೇ ಗುರುತಾರೆ ಹಾಗೆ ಎಷ್ಟು ಭಾಷೆ ಇರ್ಬೇಕು ಇದ್ರಲ್ಲಿ ಒಂದೇ ಭಾಷೆ ಇರ್ಬೇಕಾರೆ ಯಾವುದೇ ಭಾಷೆ ಇರಲಿ ನಮ್ಗೆ ಗೊತ್ತಿಲ್ಲ ಬೇಡ ನೋಡ. ಇವಾಗ ಅವರೆಲ್ಲ ಒಂದೇ ಅನ್ಯ ಭಾಷೆ ಮಾತಾಡ್ತಾರೆ ಇದೇ ಒಂದೇ ಅನ್ಯ ಭಾಷೆ ಜೊತೆಗೆ ಎಲ್ಲ ಹತ್ರ ಮಾಡ್ಬೇಕು ಇವಾಗ ಮಾತಾಡ್ಬೇಕು ಅಂದ್ರೆ ಏ ಮೀನಿಂಗು ಎಲ್ಲ ಸಭೆಯರು ಒಂದೇ ಅನ್ಯ ಭಾಷೆ ಮಾತಾಡ್ಬೇಕು ಮಾತಾಡ್ತಾರೆ ನಿಮ್ಮ ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡೋ ಅದೇ ಭಾಷೆ ಇವ್ರ ಸಭೆ ಮಾತಾಡ್ಬೇಕು. ಯಾಕಂದ್ರೆ ಯಾರು ಮಾತಾಡೋದು ದೇವ್ರ ಥರ ಮಾತಾಡೋದು ಅಂದ್ರೆ ದೇವ್ರ ಇವ್ರ ಸಂಗ್ರಹ ಮಾಡ್ತದೆ ಇವ್ರ ಸಂಗ್ರಹ ಅದೇ ಭಾಷೆ ಮಾತಾಡ್ಬೇಕು ಅದೇ ಭಾಷೆ ಅವ್ರ ಸಂಗ್ರಹ ಮಾಡ್ಬೇಕು ಇವಾಗ ಮಾತಾಡೋದು ಅದೇ ಭಾಷೆ ಯಾರ ಸಂಗ್ರಹ ಮಾತಾಡ್ಬೇಕು ನಮ್ಮ ಹತ್ರ ಮಾತಾಡೋದು ಸರಿಯಪ್ಪ ಇಷ್ಟೆಲ್ಲ ಯಾಕಪ್ಪ ಟೆನ್ಷನ್ ಸಿಂಪ್ ದೇವ್ರ ನಮ್ಮ ಹತ್ರ ಮಾತಾಡ್ತಾರೆ ಅಂದ್ರೆ ದೇವ್ರ ಏನ್ ಭಾಷೆ ಮಾತಾಡ್ತಾರ ಒಂದು ಬುಕ್ ಬರ್ಬಿಟ್ಟು ಅಂತ ನೋಡಿ ಎ ಫಾರ್ ಆಪಲ್ ಅಂತ ಇದೆ ಇದೆ ತನ ಬುಕ್ ಬಿ ಫಾರ್ ಬಲ್ ಅಂದ್ರೆ ಬಿ ಫಾರ್ ಬ್ಯಾಟರ್ ಸಿ ಫಾರ್ ಕ್ಯಾಕರ್ ಡಿ ಫಾರ್ ಡಾಗ್ ಇದೆಯಾ ಬುಕ್ ಹಾಕಂತೀರಿ ಬರೀನಿ ಏನೋ ಅನ್ಯ ಭಾಷೆ ಮಾತಾಡ್ತಾರ ದೇವ್ರ ಹತ್ರ ಕೇಳ್ಕೊಂಬಿಟ್ಟು ದೇವ್ರೆ ಶಿವ ಭಗವಾನ ಏನೋ ಅರ್ಥ ಬರೀ ಭಗವಾನ ಅಂದ್ರೆ ಅರ್ಥ ಬರೀ ಭಗವಾನ ಅಂದ್ರೆ ಏನೋ ಅರ್ಥ ಬರೀ ಎಲ್ಲ ಒಂದು ಬುಕ್ ಪಬ್ಲಿಷ್ ಮಾಡೋಣ ಈ ಮೇಲೆ ನಾವೇನು ಮಾಡೋಣ ಅದೇ ಭಾಷೆನೇ ಮಾತಾಡೋಣ ಮಾಡ್ತೀರಾ? ಹಿಂಗೈತೆ ಬೈಬಲ್ನಲ್ಲಿ ಹಿಂಗೆಲ್ಲ ಈಗ ಅಪ್ಪನ ತಿಪ್ಪನ್ನ ಹಾಕೋ ಏನ್ ಮಾಡೋಕ್ಕಾಗಲ್ಲ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬೈಬಲ್ ಹತ್ರ ಯಾವ್ದು ಇಲ್ಲ. ಇವಾಗ ಏನಾಗ್ಬಿಟ್ಟಿದ್ರೆ ಫ್ಯಾಷನ್ ಅದ್ ಏನಂತಂದ್ರೆ ಬ್ರದರ್ ಅನ್ಯ ಭಾಷೆ ಮಾತಾಡಿದ್ರೆ ಏನೋ ದೇವರು ಮಾತ್ರ ಗೊತ್ತಾಗೋದು ಶೇತನ್ಗೆ ಏನಾಗಲ್ಲ ಏನಾಗ್ಬಿಡ್ತಾನೆ ಕನ್ಫ್ಯೂಸ್ ಆಗ್ಬಿಡ್ತಾನೆ ಬ್ರದರ್ ಅನ್ಯ ಭಾಷೆ ಮಾತಾಡೋದು ಶೇತನ್ ಏನಾಗ್ಬಿಡ್ತಾನೆ ಕನ್ಫ್ಯೂಸ್ ಆಗ್ಬಿಡ್ತಾನೆ ದೇವ್ರಿಗೆ ಮಾತ್ರ ಏನಾಗೋದು ಗೊತ್ತಾಗೋದು. ನಿಜವಾಗ್ಲೂ ಹೇಳ್ತೀನಿ ನಾವು ಅನ್ಯ ಭಾಷೆ ಮಾತಾಡಿದ್ರೆ ಶೇತನ್ ಕನ್ಫ್ಯೂಷನ್ ಆಗಲ್ಲ ನಾವೇನಾಗ್ಬಿಡ್ತೀವಿ ನಾವೇ ಹೌದಾ ಇಲ್ವಾ ಯೋಚನೆ ಮಾಡ್ತಿದ್ರಿ? ಯಾಕಪ್ಪ ದೇವ್ರಂತ ಸ್ಪಷ್ಟವಾಗಿ ಅಲ್ಲ ಮಣಿಕಾಲ್ ಮೂರೇ ದೇವ್ರೆ ಕರ್ತನೆ ನಮ್ಮ ಪಾಪಗಳ ಶಬ್ಸು ನಮಗೆ ನಿಮ್ ದಿವ್ಯ ಸುತ್ತಮಕ್ಕ ಆಶೀರ್ವಾದ ಮಾಡೋ ಅಂದ್ರೆ ದೇವ್ರು ವ್ಯವಸ್ಥೆ ಮಾಡಿ ಹಂಗಂತಾರ? ಯಾಕಪ್ಪ ದೇವ್ರ ಭಾಷೆ ಕೇಳಲ್ಲ ಅಂತಾರ? ಈ ಲೋಕದ ಭಾಷೆಗಳು ಸೃಷ್ಟಿ ಮಾಡ್ತಾರ ಯಾರು ಹಾಗಿರ್ಬೇಕು ದೇವ್ರು ಇವಾಗ ಮಾತಾಡ್ತಾರೆ ವ್ಯವಸ್ಥೆ ಮಾಡಿ ಸ್ವಲ್ಪ ನಮ್ಗೆ ನಿಜವಾಗಿ ಚಿಂತೆ ಮಾಡ್ಬೇಕು ಅಲ್ಲ ಎಲ್ಲ ಹೇಳ್ತಾರೆ ಸೀರಿಯಸ್ ಅಂತಂದ್ರೆ ನನಗೇನು ಸಮಸ್ಯೆ ಮಾಡ್ತಾರೆ ಇದ್ರ ಅರ್ಥ ಮಾಡ್ಕೊಳ್ಳಿ ಉಂಟು ಈ ಥರ ಎಲ್ಲ ಮಾತಾಡೋದು ಯಾರು ಗೊತ್ತಾ ಎಳೆ ಮಕ್ಕಳು ಎಳೆ ಮಕ್ಕಳು ಮಾತಾಡೋದು ಏನು ಮಾಡ್ತಾರೆ?
ಏನ್ ಬೇಕಿರಲ್ಲ ನಾವು ಏನ್ ಹೇಳ್ತಾನ ನಮ್ಗೂ ಗೊತ್ತಿರ್ತಾನ ಏನ್ ಹೇಳಕ್ ಅಂತ ಅದು ಏನ್ ಮಾಡೋದು ಕೇಳ್ತೀರಿ ಮನೇಲಿ ಉತ್ತರ ಕೊಡ್ತಾನ ಅದ್ ಹೇಳಿದ್ ತೋನೇ ಹೇಳ್ತಾ ಇರ್ತಾನೆ ಮನೇಲಿ ನಾವ್ ಏನಾಯ್ತಿರಿ ಕೊನೆಗೆ ನಾವ್ ಏನಾಯ್ತಿರಿ ಅವ್ನ ಭಾಷೆ ಅರ್ಥ ಆಗಿಲ್ಲ ನಾವ್ ಏನಾಯ್ತಿ ಕೊನೆಗೆ ಎಲ್ಲ ಅಪ್ಪ ಮೈ ಡೈಲ ಕೊಡ್ತೇ ಬಿಡ್ತೀರಾ ಇದೇ ತರ ಅಪ್ಪ ಶುದ್ಧವಾದಲ್ಲಿ ಹೇಳಿದ್ರು ನೀವು ಮಾತಾಡ್ಬೇಕಾದ್ರೆ ಶುದ್ಧವಾಗಿ ನಿಜವಾಗ ಯಾಕೆ ಅರ್ಥ ಆಗಲ್ಲ ಮನುಷ್ಯರು ಅಂತ ಅರ್ಥ ಆಗಲ್ಲ ನಿಜವಾಗ ಯಾಕೆ ಅರ್ಥ ಆಗಲ್ಲ ಆತರ ಏನ್ ಮಾಡೋದಂದ್ರೆ ಒಂದು ಗೇಲಿ ಮಾಡೋದಕ್ಕೆ ಏನ್ ಮಾಡೋದಲ್ಲಿ ಹೇಳ್ತಾರ ದೋಸ್ತು ಇದನ್ನ ತಗೊಂಡ್ಬಿಟ್ಟು ಏನ್ ಮಾಡ್ಬೋದು ಅವ್ರ ಸಭೆಯಲ್ಲಿ ಕಲಬಲ ಕಲಬಲ ಬಗ್ಗೆ ಬಲ ಅಂತ ಮಾತಾಡ್ತಾರೆ ಏನ್ ಅರ್ಥ ಇದೆಯಾ ನೋಡಿ ಎಲ್ಲರಿಗಿಂತ ಪವಿತ್ರತ್ವ ಅಧಿಕವಾಗಿ ಯಾರಿತ್ತು ಎಷ್ಟೊತ್ತಿ ಎಷ್ಟು ಸಂಘರ್ಷ ಮಾತಾಡೋದು ವ್ಯವಸ್ಥೆ ಮಾಡ್ರಿ ಅನ್ಯಭಾಷೆ ಮಾತಾಡ ರೆಕಾರ್ಡಿಂಗ್ ಬೈಬಲಲ್ಲಿ ಅಪೋಸ್ಟಲ್ ಪೋರ್ ಹೇಳ್ತಾರೆ ನಾ ಎಲ್ಲಾರಿಗೆ ಭಾಷೆ ಕೊಟ್ಟ ಅವ್ರಲ್ಲಿ ಬರ್ತಾರ ಅನ್ಯ ಭಾಷೆ ಕೊಡು ಮುಖ್ಯ ಬರ್ಬೋದಲ್ಲ ಇಂಗ್ಲೀಷ್ ಮಾಡಿ ಅರ್ಥ ಬರ್ತಿರೋದು ಏನಕ್ಕೆ ಕೊಡ್ತಿಲ್ಲ ಹೇಳಿ ಭಾಷೆ ಅಂದ್ರೆ ಏನ್ರಿ ಅರ್ಥ ಆಗಂತ ಭಾಷೆ ಸರಿ ಇದು ಏನು ಕೊಟ್ರು ಈ ಭಾಷೆಗಳ ಕೊಟ್ಟಿದ್ ಏನಕ್ಕೆ ಅಂದ್ರೆ ದುಃಖ 24:47 ಹೇಳಿ ದುಃಖ 24:47 ಲೂಕ 24:27 ಸಮಸ್ತ ದೇಶಕ್ಕೆ ಲೋಕದಲ್ಲಿ ಎಲ್ಲ ಒಂದು ರಾಜ್ಯಗಳಿಗೆ ಬೇಕು ದೇವ ಸ್ವಾರ್ಥನ ಸಾರಬೇಕು ಹಂಗಿರ್ಬೇಕಂದ್ರೆ ಇಮ್ಯಾಜಿನ್ ಮಾಡಿ ಲೋಕದಲ್ಲಿ ಅಂತ ಕಟ್ಟ ಕಡೆ ಹೋಗ್ಬೇಕು ದೇವ ಸ್ವಾರ್ಥ ಸಾರಬೇಕು ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಏನಬೇಕು ಸ್ವಾರ್ಥನ ಇವಾಗ ಸಾರಿ ಕೊಡ್ಬೇಕು ಅಂದ್ರೆ ಇವಾಗ ಅದೇ ಸುವಾರ್ತೆ ಇಂಡಿಯಾ ಕೂಡ ಬರ್ಬೇಕು ಅದೇ ಸುವಾರ್ತೆ ಹೋಗ್ಬೇಕು ಆಫ್ರಿಕಾ ಕೂಡ ಹೋಗ್ಬೇಕು ಅಂತ ಇವಾಗ ಬೇರೆ ಬೇರೆ ಜಾಗದಲ್ಲಿರೋಂತ ಬೇರೆ ಬೇರೆ ಜನಗಳು ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದ್ರು ಇವಾಗ ಆ ಭಾಷೆನ ಈ ಒಂದು ಶಿಷ್ಯರು ಹೋಗ್ಬಿಟ್ರು ಹೆಂಗ್ ಮಾತಾಡಕ್ ಸಾಧ್ಯ ಮಾತಾಡಕ್ ಅರ್ಥ ಆಯ್ತಾ ನನಗೆ ಕಷ್ಟ ಆಗ್ತಾಯ್ತು ಅದಕ್ಕೆ ಬೇರೆ ಮಾಡ್ರು ಪವಿತ್ರಾತ್ಮ ಅಭಿಷೇಕ ಕೊಡ್ಬೇಕ ಪ್ರಿಂಟಿಂಗ್ ಅಂತೀನ ಸ್ಪೆಷಲ್ ಗಿಫ್ಟ್ ಏನ್ ಮಾಡ್ರು ಅಪೋಸ್ಟಲ್ಸ್ ಕೊಟ್ರು ಏನು ಅಂದ್ರೆ ಅವ್ರಿಗೆ ಸಡನ್ ಆಗಿ ಬಂದ್ಬಿಟ್ಟು ಬೇರೆ ಬೇರೆ ಭಾಷೆಗಳನ್ನ ಅರ್ಥ ಮಾಡ್ಕೊಂಡು ಅದ್ರಿಗೆ ಹೇಳೋ ರೀತಿಲಿ ಮಾತಾಡೋ ರೀತಿಲಿ ಬರೋ ಯಾಕೆ ಕೊಡ್ಬೋದಾ ಸ್ಪೆಷಲ್ ಗಿಫ್ಟ್ ಯಾರು ಕೊಟ್ಟಿದ್ದು ಅಪೋಸ್ಟಲ್ ಹೇಳ್ಬೇಕಾದ್ರೆ ಇಂಡಿಯಾ ಬಂದಿರೋ ಅಪೋಸ್ಟಲ್ ಯಾರೇ ತಮ್ಮ ತಮ್ಮ ಬಂದ್ಬಿಟ್ಟು ಯಾರನ್ನ ಕಮೆಂಟ್ ಮಾಡ್ತಾರೆ ಗೊತ್ತಾ ಎಲ್ಲಿ ಬಂದ್ ಫಸ್ಟ್ ಅವ್ರು ಯಾರು ಬಂದು ಕಮೆಂಟ್ ಮಾಡಿದ್ದಾರೋ ಯಾವ ಕೇರಳ ಬಿಟ್ಟು ಮಳಿಯಾಲಿ ಕಮೆಂಟ್ ಮಾಡ್ತಾರೆ ಮಳಿಯಲ್ಲಿ ಬ್ರಾಹ್ಮಿನ್ ಫ್ಯಾಮಿಲಿ ಅಂತ ಪೂಜಾರಿ ಕಮೆಂಟ್ ಮಾಡ್ತಾರೆ ಇಮ್ಯಾಜಿನ್ ನೋಡ್ರಿ ಇವಾಗ ಅವ್ರಿಗೆ ಮಳಿಯಾಲಿ ಕಲ್ತ್ಕೊಂಡ್ರು ದೇವರು ಪವಿತ್ರ ಆತ್ಮ ಬರಲಿಂದ ಸ್ಪೆಷಲ್ ಆಗಿ ದೇವರೇ ಕೊಟ್ರು ಅಂದ್ರೆ ಮಳಿಯಾಲಿ ಭಾಷೆಯಲ್ಲಿ ಮಾತಾಡ್ತೀನಿ ನೋಡಿ ಗಿಫ್ಟ್ ಕೊಟ್ಟಿದ್ರು ಏನಕ್ಕೆ ಅಂದ್ರೆ ಬೇರೆ ಬೇರೆ ಲೋಕಕ್ಕೆ ಬೇರೆ ಬೇರೆ ಒಂದು ಸ್ಥಳದಲ್ಲಿ ಹೋಗ್ಬೇಕಾದ್ರೆ ಯಾರು ಅವ್ರಿಗೆ ಸಹಾಯ ಮಾಡಲ್ಲ ದೇವ್ರ ಮಕ್ಕಳಿಗೆ ಅವಾಗ ದೇವರೇ ಸಹಾಯ ಮಾಡೋಕೆ ಮಾಡೋ ಸ್ಪೆಷಲ್ ಗಿಫ್ಟ್ ಏನ್ ಮಾಡಿದ್ರು ಅವ್ರಿಗೆ ಕೊಟ್ಟಿದ್ರು ಹೋಗ್ಬಿಟ್ಟೆ ಮಾಡಿ ಇವಾಗ ಆ ವರ ತಗೊಂಡು ಅವ್ರ ಅರ್ಥ ಆಗೋ ಭಾಷೆಯಲ್ಲಿ ಅವ್ರ ಭಾಷೆಯಲ್ಲಿ ಮಾಡಿ ಸತ್ಯ ಹೇಳ್ಬಿಟ್ಟೆ ಮಾಡಿ ಇವಾಗ ಸತ್ಯಕ್ಕೆ ಕರ್ಕೊಂಡ್ಬಂದಿದ್ರು ಅದಕ್ಕೆ ದೇವ್ರು ಹೇಳಿದ್ರು ಏನಂದ್ರೆ ದೇವರು ಏನಂದ್ರೆ ಪವಿತ್ರಾತ್ಮ ಬರೋದು ಯಾವುದು ಪ್ರಯೋಜನ ಇದ್ರದ್ದು ಯಾವ್ದು ಇಲ್ಲ ಪ್ರಯೋಜನ ಇರೋದಕ್ಕೆ ದೇವ್ರು ಕೊಟ್ಟಿದ್ದು ಅಂತ ಯಾವ್ದು ಕನ್ಫ್ಯೂಷನ್ ಮಾಡಕ್ಕೆ ಅಂಗೆ ನೋಡ್ಬೇಕು ಎಲ್ಲಿ ಅಂತಂದ್ರೆ ನಮ್ಗೆ ಬಾಬೆಲ್ ಕಥೆ ಗೊತ್ತು ಬಾಬೆಲಲ್ಲಿ ಏನ್ ಮಾಡ್ತಾರೆ ದೇವ್ರು ಹೋಗ್ಬಿಟ್ಟು ಎಲ್ಲಾ ಭಾಷೆಗಳು ಹೋಗ್ತಾರೆ ಇವಾಗ ದೇವರಲ್ಲಿ ಯಾರು ಮುಟ್ರು ಲೋಕದ ಎಲ್ಲಾ ಭಾಷೆಗಳು ಎಲ್ಲ ಜನರು ಬೇಕಾಗಿದೆ ಅವರು ಬೆಟ್ಟಾಕ್ಬಿಟ್ರು ಇವಾಗ ಏನ್ ಅಂತ ಮಾಡ್ತಾರೆ ಪೆಂಟಿಂಗ್ ಅಂತೀರಾ ಆ ಬಾಬೆಯನ್ನ ರಿವರ್ಸ್ ಮಾಡ್ಬಿಟ್ರು ಏನ್ ರಿವರ್ಸ್ ಮಾಡುದು ಅಂದ್ರೆ ಎಲ್ಲಾ ಲೋಕದ ಎಲ್ಲಾ ಭಾಷೆಗಳನ್ನ ಅರ್ಥ ಮಾಡ್ಕೊಂತಿರ್ತಿಲಿ ಸ್ಪೆಷಲ್ ಗಿಫ್ಟ್ ಯಾರು ಕೊಟ್ರು ದೇವ್ ಇವಾಗ ಅದು ಹಂಗೇಳ್ಬೇಕಂದ್ರೆ ಈ ಗಿಫ್ಟ್ ಹೆಂಗ ಬರೋದು ಸುಮ್ನೆ ದೇವತೆ ಮಣ್ಕಾಲ್ ಮೂರ್ಬಿಟ್ಟು ಪ್ರೇಯರ್ ಮಾಡೋದು ಏನ್ ಕೊಡೋದಲ್ಲ ಅದ್ ಹೆಂಗ್ ಕೊಡ್ತಾ ಇದ್ರು ಅಂತಂದ್ರೆ ಯಾರು ಅಪಸ್ಟ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಬೇಕು ಅವಾಗ ಇವರಲ್ಲಿ ಇರೋಂತ ವರ ಕರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗೋದು ವಚನ ಓದಿ ಕರೆಕ್ಟ್ ಇದೆ ಅಪಸ್ಟ್ ಇರುತ್ತೆ 19 ಆಜ್ಞೆ ವಚನ ಅಪಸ್ಟ್ ಇರುತ್ತೆ 19:6 ನೋಡ್ರ ಪೌರನು ಬೇರೆ ಯಾರು ಅಲ್ಲ ಇದಕ್ಕಿಂತ ಮುಂಚೆ ನೀವು ಅದು ಓದಿ ಮನೆಯಲ್ಲಿ ನಾವು ಇದನ್ನು ಓದಿದ್ವಿ ಮತ್ತೆ ಇವರು ಸತ್ಯ ಎಲ್ಲ ತಿಳಿದ್ರೆ ಎಫಿಷಿಯಲ್ ಅಂತ ಸೋದರುಗಳು ಯಾವ್ದೇ ಯಾವಾಗ ಒಂದು ದಿಕ್ಕನ್ನ ತೊಳಿತಾರೆ ಅನೇಕ ಶಿಷ್ಯರುಗಳು ಬಂದು ಇವರಿಗೆ ಪಾಠ ಹೇಳ್ಕೊಡ್ತಾರೆ ಆದ್ರೆ ಇವರು ಇನ್ನಲ್ಲಿ ಇವ್ರ ಜಾಗದಿಂದ ಅಪೋಸ್ಟಲ್ಸ್ ಯಾರೋ ಬಂದಿಲ್ಲ ಅದೇ ಅಪೋಸ್ಟಲ್ ಪೌಲು ಇವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದು ಪವಿತ್ರಾತ್ಮ ವರವನ್ನೇ ಇತ್ತು ಅವಾಗ ಏನ್ ಮಾಡೋದಿಲ್ಲ ಅವಾಗ ಸ್ಪೆಷಲ್ ಆಗಿ ಗಿಫ್ಟ್ ಎಲ್ಲ ಬಂದಿದ್ದು ಯಾರಿಂದ ಅಪೋಸ್ಟಲ್ಸ್ ಕೈ ಇಟ್ಟು ಪ್ರೇಯರ್ ಮಾಡೋದಿಲ್ಲ ಇದಲ್ಲಿ ಅಲ್ಲಿ ಬರ್ತಾ ಇತ್ತು ಅಂದ್ರೆ ಅದೇ ಹೇಳ್ಬೇಕಾದ್ರೆ ಈಗ ಯಾರಿಂದ ಯಾರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಪೋಸ್ಟಲ್ಸ್ ಇಂದ ಮಾತ್ರ ಆಗಿದ್ದು ಟ್ರಾನ್ಸ್ಫರ್ ಆಗಿದ್ದು ಇನ್ನೂ ವಚನ ಓದಿ ಸೆಕೆಂಡ್ ತಿಮ್ಮತಿ ಸೆಕೆಂಡ್ ತಿಮ್ಮತಿ ಫಸ್ಟ್ ಚಾಪ್ಟರ್ 6 ವರ್ಸ್ ಸೆಕೆಂಡ್ ತಿಮ್ಮತಿ ಫಸ್ಟ್ ಚಾಪ್ಟರ್ 6 ವರ್ಸ್
ಸೆಕೆಂಡ್ ತಿಮೋತಿ 1:6. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನೋಡಿ, ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನು ಇಟ್ಟಿರುವ ಒಂದು ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. For this reason, I remind you to fan into flame the gift of God which is in you through the laying on of my hands. ಅನ್ನವನು ಕೈನ ನಿನ್ನ ತಲೆ ಮೇಲೆ ಇಟ್ಟು ಪ್ರೇ ಮಾಡೋ ಬಂತಲ್ಲ ಗಿಫ್ಟ್, ಅದನ್ನ ಯೂಸ್ ಮಾಡ್ಕೊಂತ ಗಿಫ್ಟ್ ಹೆಂಗ್ ಬಂತು? ಅಪ್ಪಸ ಕೈ ಇಟ್ಟು ಪ್ರೇ ಮಾಡೋಣ ಅಂತ ಯಾರೆಲ್ಲ ಕೈ ಇಟ್ಟು ಬರೋದು ಅಲ್ಲ. ಅದೇ ಹೊಡ್ಬೇಕಾದ್ರೆ ಅಪ್ಪಸ್ಟ್ ಪವರ್ ಹೆಂಗ್ ಆಸೆ ಪಡ್ತಾರೆ, ರೋಮ್ಗೆ ಹೋಗ್ಬೇಕು ಅಂತ ಪರ್ಟಿಕ್ಯುಲರ್ ಆಸೆ ಪಡ್ತಾರೆ. ಯಾಕಂದ್ರೆ ರೋಮನ್ ಆಡಿಯೋ ಸಭೆ ಸ್ಥಾಪನೆ ಆಗಿದ್ದು, ಆದ್ರೆ ಇನ್ನ ಯಾವ ಅಪ್ಪಸ್ಟ್ ಅಲ್ಲಿ ಹೋಗಿಲ್ಲ. ನಾನು ಹೇಳ್ತಾರೆ ರೋಮನ್ಸ್ 1:11 ರೋಮಾಪುರದಲ್ಲಿ 1:11 ರೋಮಾಪುರದಲ್ಲಿ 1:11 ವಚನ ನನ್ನ ಮುಖಾಂತರವಾಗಿ ನಿಮಗೆ ಸಾಮರ್ಥಿಕ ವರವೇನಾದರೂ ನಮ್ಮ ಮುಖಾಂತರ ನಿಮಗೆ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನೇ ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. I long to see you so that I may impart to you some spiritual gifts. See, I long to see you. Why? Because only I can impart you some spiritual gifts. ಎಷ್ಟೋ ಶಿಷ್ಯರು ಇದ್ರು, ಯಾಕೆ ಅಪ್ಪಸ್ಟ್ ಅವ್ರು ಜಾಸ್ತಿ ಪಟ್ಟರು ಅಂದ್ರೆ ಇವರಿಂದ ಮಾತ್ರ ಟ್ರಾನ್ಸ್ಫರ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಅಪ್ಪಸ್ಟ್ ಕೃತ್ಯಗಳು ಎಷ್ಟನೇ ಅಧ್ಯಾಯ 17:20 ಅಪ್ಪಸ್ಟ್ ಕೃತ್ಯಗಳು ಎಷ್ಟನೇ ಅಧ್ಯಾಯ 17:20 ನೋಡಿ ಅವರ ಮುಂದಿಟ್ಟು ನಾನು ಯಾರ ಮೇಲೆ ಕೈಗಳು ಇಡುತ್ತೇನೋ ಅವರು ಪವಿತ್ರಾತ್ಮ ಹೊರಬರಲು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿ. ನನಗೂ ಕೊಡೋದು ಕೇಳ್ಕೊತಾರಂತೆ ಅವಾಗ ಎಲ್ಸಿತಾರ ಸಿಕ್ಕಲ್ಲ. ಯಾಕೆ ಅಂದ್ರೆ ಇದು ಅಪೋಸ್ಟಲ್ಸ್ನ ಒಬ್ರು ಕೊಡ್ಬೋದಾಗಿತ್ತು ಅಷ್ಟೇ ಬರ್ತೋ, ಅವ್ರು ಇನ್ನೊಬ್ಬರು ಏನ್ ಮಾಡ್ತಿದ್ರು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗತ್ತಿಲ್ಲ. ಅರ್ಥ ಆಯ್ತಾ? ಅದೇ ಮಾಡ್ಬೇಕಾದ್ರೆ ಏನಂದ್ರೆ ಇದು ಎಲ್ಲಿವರೆಗೂ ಇರ್ಬೇಕು ನೀವು ವ್ಯವಸ್ಥೆ ಮಾಡಿ, ಎಲ್ಲಿವರೆಗೂ ಇರ್ಬೇಕು ಅಂತಂದ್ರೆ ಅಪೋಸ್ಟಲ್ಸ್ ಇರೋವರೆಗೂ ಮಾತ್ರ. ನಮ್ಮ ಅಪೋಸ್ಟಲ್ಸ್ ಯಾರು ಕೊಟ್ಟಿದ್ರಲ್ಲ ಆ ಜನರೇಷನ್ ಇರೋವರೆಗೂ ಮಾತ್ರ ಗಿಫ್ಟ್ ಇರ್ತಾರೆ. ಇವತ್ತು ಅದಾಮ್ ಏನಂತಾರೆ ಗಿಫ್ಟ್ಗಳೆಲ್ಲ ಯಾರಿಂದ ನಿಂತೋಗ್ಬಿಟ್ಟು ವಚನನೇ ಇದೆ. ಓದಿ ಒಂದನೇ ಕೊಡ 13ನೇ ಅಧ್ಯಾಯ 8 ವಚನ 9ನೇ ವಚನ 10ನೇ ವಚನ ಫಸ್ಟ್ ಕೊಡ್ತೀವಿ 3:8, 9, and 10. ಪ್ರವಾದನೆಗಳಾದ್ರೂ ಬಿದ್ದವ್ಬಿಡ್ತವೆ ನಿಂತವ್ಬಿಡ್ತವೆ ಆಮೇಲೆ ನಿಂತು ನೋಡ್ರ ಸ್ಪಷ್ಟವಾಗಿ ಅಪೋಸ್ಟಲ್ ಪೌಲ್ ಹೇಳ್ತೀನಿ ಅಂದ್ರೆ ಪ್ರಾಫಸಿ ಶಲ್ ಸೀಸ್, ಟಂಗ್ ಶಲ್ ಸೀಸ್ ಅಂದ್ಬಿಟ್ರು. ಯಾವಾಗ ಸೀಸ್ ಆಗೋದು ಅಲ್ಲೇ ಹೇಳ್ತಾವಳಿ ಕ್ಲೀನ್ ಆಗಿರುತ್ತೆ. ನೆಕ್ಸ್ಟ್ ವರ್ಷ ಓದಿದ್ರಿ ಇಲ್ಲದಂತಾಗುವುದು ಏನಂತೆ ವಿದ್ಯೆಯೋ ಇಲ್ಲದಂತೆ ಆಗುವುದು ಯಾವಾಗ ಅಪೂರ್ಣವಾಗಿ ತಿಳ್ಕೊಳ್ಳುತ್ತೇವೆ. ಇವಾಗೆಲ್ಲ ತಿಳ್ಕೊಳ್ಳೋದು ಹೇಗೆ ಅಪೂರ್ಣವಾಗಿ? ಯಾವ್ದು ಅಪೂರ್ಣವಾಗಿತ್ತು ಅವಾಗ? ಯಾವ್ದು ಅಪೂರ್ಣವಾಗಿದ್ದು ಅವಾಗ? ಅಪ್ಪಸ್ತಾರೆ ಗೊತ್ತಾ, ಬೈಬಲ್. ಇನ್ನ ಬೈಬಲ್ ಕಂಪ್ಲೀಟ್ ಆಗಿ ಬರೆಯಲ್ಪಟ್ಟಿರ್ಲಿಲ್ಲ. ಅದೇ ಹೇಳ್ತಾರೆ ವಿದ್ಯೆ ಹೇಗಿದೆ ಅಂತ ಅವಾಗ ಇಲ್ಲದಂತೆ ಆಗ್ಬಿಡ್ತಾರೆ. ಇವನ ತಿಳ್ಕೊಳ್ಳಲ್ಲ ಇದ್ರೆ ಏನ್ ವಿದ್ಯೆ ಇದೆಯೋ ಇಲ್ಲದಂತೆ ಆಗ್ಬಿಡ್ತಾರೆ. ತಿಳ್ಕೊಂಡು ಹೆಂಗ್ ತಿಳ್ಕೊಂಡಿದ್ರಿ? ಪಾರ್ಷಿಯಲ್ ಆಗಿ ತಿಳ್ಕೊಂಡಿದ್ರಿ, ಯಾಕಂದ್ರೆ ನ್ಯೂ ಟೆಸ್ಟಿಮೆಂಟ್ ಕಂಪ್ಲೀಟ್ ಆಗಿ ಬರ್ತಿರ್ಲಿಲ್ಲ. ಅದೇ ಹೇಳ್ತಾರೆ ವಾಟ್ ಎವರ್ ವಿ ನೋ, ವಿ ನೋ ಇನ್ ಪಾರ್ಷಿಯಲ್. ಆಮೇಲೆ ನೆಕ್ಸ್ಟ್ ಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದ ಒಂದ್ಸತಿ ಬೈಬಲ್ ಸಂಪೂರ್ಣವಾಗಿ ಬಂದಿದ ಮೇಲೆ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಇವೆಲ್ಲ ಏನಂತ ಕೊಡಿದ್ರೆ ಎಲ್ಲ ಅಂತಲ್ಲ ಅಂದ್ರೆ ಕಂಪ್ಲೀಟ್ ಬೈಬಲ್ ಪಿಕ್ಚರ್ ಬಂದಿದ ಮೇಲೆ ಇದು ಬೇಕೇ ಆಗಿಲ್ಲ. ಅವಾಗ ಏನಾಗ್ಬಿಡುತ್ತೆ ಕಂಪ್ಲೀಟ್ ಆಗಿಲ್ಲ, ಇವೆಲ್ಲ ವರಗಳು ಸೀಸ್ ಆಗ್ಬಿಡುತ್ತೆ ಅಂತ ನೋಡ್ಬೇಕಾದ್ರೆ. ಅಂದ್ರೆ ಏನ್ರೆ ಇವೆಲ್ಲ ಗಿಫ್ಟ್ ಯಾವಾಗ ಸೀಸ್ ಆಗ್ತದೆ? ಒಂದ್ಸತಿ ಬೈಬಲ್ ನ ಪಬ್ಲಿಷ್ ಮಾಡಿದ್ಮೇಲೆ, ಬೈಬಲ್ ಒಂದ್ಸತಿ ಹೊರಗಡೆ ಬಂದ್ಮೇಲೆ. ಅದೇ ಹೇಳ್ಬೇಕ್ರೆ ಇವಾಗ ಏನಾಗಿದೆ ಅಂದ್ರೆ ಬೈಬಲ್ ಲೋಕಲ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲಪ್ಪ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಯಾವ ಭಾಷೆ ತೊಡಗಿದೆ? ಹೈಯೆಸ್ಟ್ ಸೆಲ್ಲಿಂಗ್ ಬುಕ್ ಯಾರಂದ್ರೆ ಬೈಬಲ್. ಇವಾಗ ಯಾರ ಭಾಷೆ ಗೊತ್ತಾಗ ಕೇಳಕ್ ಸಾಧ್ಯ ಇಲ್ಲ. ಇವಾಗ ಅವರ ಬೇಕಾಗ್ತದೆ ನೋಡಿದ್ರೆ ಬೇಕಾಗಿಲ್ಲ. ಇನ್ನೂ ನೋಡಿ ಯೋಚನೆ ನೋಡಿ, ಇವಾಗ ಅದೇ ಭಾಷೆ ಮಾತಾಡ್ತಾರಲ್ಲ, ಯಾವ ಥರ ಮಾತಾಡ್ತಾರೆ? ಯಾವ ಥರ
ಮಾತಾಡ್ತಾರೆ, ನನಗೆ ಅಬ್ಸರ್ವ್ ಮಾಡಿದ್ದೀನಿ ಹಿಂದೆಯಿಂದ. ಯಾವ್ದು ಅಬ್ಸರ್ವ್ ಯಾವ್ದು ಮಾಡ್ತಾರೆ, ಒಂದು ಸಭೆ ಇದೆ ಅಂದ್ರೆ ಸಭೆಯ ಒಂದು ಲೀಡರ್ ಇರ್ತಾರೆ. ಆ ಲೀಡರ್ ಏನ್ ಮಾಡ್ತಾರೆ, ಒಂದು ಟೋನರ್ ಮಾತಾಡ್ತಾರೆ ಅವರು. ಅದರ ಇವಾಗ ಅವಶ್ಯಕ ಮಾತಾಡ್ತಾರೆ, ಅವರು ಸಭೆ ಮಕ್ಕಳಲ್ಲೇ ಮಾಡ್ತಾರೆ. ಇವಾಗ ಅದೇ ಅದೇ ಥರ ಪರ್ಫಾರ್ಮ್ ಮಾಡ್ತಾರೆ. ಯಾಕೆ ಅದೇ ಮಾಡ್ಬೇಕು, ಇವಾಗ ಯಾರು ಮಾತಾಡಲ್ಲ, ಇದು ಯಾರು ಮಾತಾಡ್ತಾರೆ ಆಕ್ಚುಲಿ, ಅವ್ರು ಮಾತ್ರ ಯಾರು ಮಾತಾಡ್ತಾರೆ, ದೇವ್ರ ಥರ ಮಾತಾಡ್ತಾರಲ್ಲ. ದೇವರು ಆಲ್ರೆಡಿ ಸಭೆಯ ಫಾಸ್ಟ್ ಏನ್ ಮಾಡಿದ್ದಾರೆ, ಮಾತಾಡಿ ಹೇಳ್ಬಿಟ್ಟಿದ್ದಾರೆ. ಅದೇ ಮಾತು ಯಾಕೆ ಇವ್ರು ಹೇಳ್ಬೇಕು ಸಣ್ಣ ಮಕ್ಕಳಿಗೆ, ಯೋಚನೆ ಮಾಡಿದ್ರೆ ಇವಾಗ ಇವ್ರ ಹತ್ರ ಹೇಳಿದ್ರು ಅದೇ ಮಾತು ಹೇಗೆ ಇವ್ರಿಗೆ ರಿಪೀಟ್ ಮಾಡ್ಬೇಕು. ಸ್ಕೂಲ್ ಟೀಚರ್ ಹೇಳ್ಕೊಟ್ಟಂಗ ಎ ಫಾರ್ ಆಪಲ್ ಏನಪ್ಪ ಅಂತಂದ್ರೆ ಇವರೇ ಮಕ್ಕಳು ಹಂಗೆ ಮಾಡ್ತಾರೆ ವಾಪಸ್ ಮಾತಾಡ್ತಾರೆ. ದೇವ್ರು ಒಬ್ಬೊಬ್ಬರತ್ರ ಒಂದೊಂದು ಭಾಷೆ ಇವಾಗ ಅಂದ್ರೆ ಒಂದೊಂದು ಭಾಷೆ ಅಂದ್ರೆ ಸೇಮ್ ಭಾಷೆನೇ ಇರ್ಬೇಕು. ಆದ್ರೆ ಆ ಲಿರಿಕ್ಸ್ ಗೊತ್ತಾ, ಆ ಟೋನಿಂದ ಗೊತ್ತಾ, ಏನ ಇವಾಗ ಮಾಡಿದ್ದೇ ರಿಪೀಟೇಷನ್ ಯೋಚನೆ ಮಾಡ್ರೆ ಬಾರ್ ಬಾರ ಅದೇನಾ ದೇವ್ರ ಅಂದ್ರೆ ಅದೇ ಗೆಲ್ಲ ಕೊಡ್ತಾರ. ದೇವ್ರಿಗೆ ಏನು ಬೇರೆ ಮಾತಾ ಇಲ್ವಾ, ಈ ವಾರ ಮಾತಾಡಿದ್ರೆ ದೇವ್ರು ನೆಕ್ಸ್ಟ್ ವೀಕ್ ಅದೇ ಮಾತಾಡ್ತಾರ. ಆದ್ರೆ ನೆಕ್ಸ್ಟ್ ವೀಕ್ ಏನ್ ಮಾಡ್ಬೇಕು ಇವಾಗ, ಅಟ್ಲೀಸ್ಟ್ ಚೇಂಜ್ ಮಾಡ್ಬೇಕಲ್ಲ. ಇದೆಲ್ಲ ಇವಲ್ಲ ಏನ್ ಲೀಡರ್ ಮಾಡೋದು, ಅದೇ ಒಂದೊಂದು ಒಂದೊಂದು ಗ್ರೂಪ್ ಕೆಲ ಇಲ್ಲ ಅಂತ ಒಂದೊಂದು ಟೋನ್ ಒಂದೊಂದು ಫಿಕ್ಸ್ ಮಾಡಿ ನೋಡ್ಬೇಕು. ಇದೆಲ್ಲ ಐಡೆಂಟಿಫೈ ಮಾಡ್ಬೋದು ನಾವೇನು ಇದು ಯಾರ ಭಾಷೆ ಅಂತ. ಅದಕ್ಕೆ ನಾವೆಲ್ಲ ಹಿಂದಿಕೊಂಡ್ತೀವಿ ಬೈಬಲ್ ಅನ್ಯ ಭಾಷೆ ಅಂತ ಬರ್ತೀವಿ ಗೊತ್ತಾ, ಅನ್ಯ ಅಂತ ಬರ್ತದೆ. ಕಡೆಗೆ ಮತ್ತು ಏನೋ ವಾಣಿಗಳು ಇಂಗ್ಲೀಷ್ ಹೇಗೆ ಅಂತ ಬರ್ತಾರೆ, ಯಾರು ಬರ್ತಾರೆ ಸರ್ ಅಣ್ಣು ಅಂತ ಬಟ್ ನಾ ಇಂಗ್ಲೀಷ್ ಕಮ್ಸ್ ಅನ್ನು ಅಂತ ಅಲ್ಲ ರೀಡ್ ಇಂಗ್ಲೀಷ್. ನಾವು ಫಸ್ಟ್ ಕೊಡ್ತೀನಿ ಫೋರ್ಟೀನ್ ಚಾಪ್ಟರ್ ಫಸ್ಟ್ ಕೊಡ್ತೀನಿ ಫೋರ್ಟೀನ್ ಚಾಪ್ಟರ್ ಸೆಕೆಂಡ್ ವರ್ಸ್ ರೀಡ್ ಸೆಕೆಂಡ್ ವರ್ಸ್ ಹೀಗೆ ತಮ್ಮ ರೀಡಿಂಗ್ ಮೈ ಬೈ ವೆಲ್ ಯಾವ ಬೈಬಲ್ ಅನ್ನೋನ್ ಅಂತ ಹಿಂಗೆ ಬರ್ತಾರೆ. ಇದು ಹೆಂಗಿದೆ ಗೊತ್ತಾ, ಇಟಾಲಿಕ್ಸ್ ಅಲ್ಲಿ ಇದೆ ಕರೆಕ್ಟಾ ಸರ್. ಅದೇ ತರ ನಾವು ಎಷ್ಟೋ ಬೈಬಲ್ ನೋಡ್ಬೋದು, ಅನೇಕ ವಾರ್ತೆಗಳು ಇಟಾಲಿಕ್ಸ್ ಬರೆದುಬಿಟ್ಟಿರ್ತದೆ. ಇಟಾಲಿಕ್ಸ್ ಬರೆದ ವಾರ್ತೆಗಳು ಒರಿಜಿನಲ್ ಬೈಬಲ್ ಇಲ್ಲ, ತಮಿಳು ಕೂಡ ಇದೆ ಕೆಲವರು ಇಟಾಲಿಕ್ಸ್ ಬರೆದಿರೋದು. ಇದೆಲ್ಲ ಏನ್ ಗೊತ್ತಾ, ಇದು ಈ ವಾಕ್ಯನ ಅರ್ಥ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದು ಕೊಟ್ಟಿದ್ದಂತ ವಾರ್ತೆಗಳು. ಇದೆಲ್ಲ ಆ್ಯಪ್ ಇದ್ದಲ್ಲಿ ಏನಂದ್ರೆ ಟ್ರಾನ್ಸ್ಲೇಟರ್ ಸಚ್ ನೋಡಿ ಎನೇವಿ ಸೀನ್ ಎನೇವಿ ಕರೆಕ್ಟ್ಲಿ ಡನ್. ಒರಿಜಿನಲ್ ಬೈಬಲ್ ಏನಿಲ್ಲ, ಈ ಅನ್ಯ ಭಾಷೆ ಅಂತ ಅಂದ್ರೆ ಅನ್ಯ ಭಾಷೆ ಇಲ್ಲ, ಒರಿಜಿನಲ್ ಬರೀ ಭಾಷೆ. ಅದಕ್ಕೆ ಭಾಷೆ ಮಾಡೋ ಮಾತಾಡೋ ಹಿಂಗೆ ಇವಾಗ ಬರ್ಬೇಕು ಬೈಬಲ್ ಅಲ್ಲಿ ಹೋದ್ರೆ ಹಂಗೇನಾಗ್ತದೆ ಅರ್ಥ ಆಗ್ತದೆ. ಅದಕ್ಕೆ ಬೈಬಲ್ನ ಬೈಬಲ್ ಕಂಪ್ಯಾರಿಸನ್ ಮಾಡ್ಬೇಕು, ವಚನಕ್ಕೆ ವಚನ ಇಟ್ಕೊಂಡ್ಬಿಡ್ತಾ ಇವಾಗ ಅರ್ಥನಾ ಬೇಕು. ಅವಾಗ ನಮ್ಗೆ ಏನಾಗೋದು ನಮ್ಗೆ ಗೊತ್ತಾಗೋದು ಅಂದ್ರ ಅದೇ ಹೊಡಬೇಕು. ಇನ್ನೊಂದು ಯೋಚನೆ ಮಾಡಿರ್ತೀನಿ, ಇದೆಲ್ಲ ದೇವ್ರ ಬರಗಾಗಿತ್ತು ಅಂತಂದ್ರೆ ಅಲ್ಲಿ ನಡೆಯುವಂತ ಒಂದು ಆಕ್ಟಿವಿಟೀಸ್ ನೋಡಿ ಯೋಚನೆ ಮಾಡಿ. ಅವ್ರು ಇರೋಂಥ ಒಂದು ಒಂದು ಬಿದ್ದಿರೋಂಥ ಒಂದು ಕಂಡೀಷನ್ಸ್ ಒಂಥರ ಅಸಹ್ಯವಾಗಿ, ಒಂಥರ ಕೂಗಾಡಿ, ಒಂಥರ ಎಗ್ರಾಡಿ, ಒಂಥರ 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 ಚದುರಿಸ್ಕೊಂಡು ಅದ್ರ ಬಿಟ್ಟಿರೋದಲ್ಲ, ಇದೆಲ್ಲ ದೇವ್ರ ಚಿತ್ತನ. ಯೋಚನೆ ಮಾಡಿ, ಇವ್ರು ದೇವರು ಯೇಸು ಕ್ರಿಸ್ತ ಮಾಡಬೇಕಲ್ಲ ಅದೇ ರೀತಿ ಹೇಗೆ ಮಾಡೋರೆ ಗೊತ್ತಾ, ಮಾಡೋ ಯಾವ್ದ್ರ ಎತ್ತರ ಈ ತರ ಅಸಹ್ಯವಾಗಿ ನಡೆದಿದ್ದೀನಿ. ಯೇಸು ಕ್ರಿಸ್ತ ತಂದೆ ತಂಗೆ ತಪ್ಪಿದ ಪವಿತ್ರ ಅಷ್ಟೊಂದು ಪವರ್ಫುಲ್ ಅಂದ್ರೆ ನಾವು ಒತ್ಕೊಳಕ್ ಆಗಲ್ವಾ? ಬಿದ್ದೋಗ್ಬಿಡ್ತಾರೆ. ಸರಿ, ಒಂದ್ಸರಿ ಬಿದ್ರು ಪವಿತ್ರ ಬಂದು ಬಾರ ಬಾರ ಬೀಳ್ತದೆ ಏನಪ್ಪ ಅಂತ, ಪವಿತ್ರ ಬಿಟ್ಟಿರೋದು ಏನಾಗಿದೆ ಓಲ್ಡ್ ಅವ್ರಿಗೆ ಅದು ಯಾವ್ದೋ ಇಂಜೆಕ್ಷನ್ ಬರ್ತದೆ. ಯಾವ ಇಂಜೆಕ್ಷನ್ ಅದು? ಟೆಟನಸ್ ಇಂಜೆಕ್ಷನ್ ಏನು ಚೆಕ್ ಮಾಡ್ಕೊಡ್ತಾರಲ್ಲ ಏನ್ ಇಂಜೆಕ್ಷನ್ ಪರೀಕ್ಷೆ ಮಾಡ್ಕೊಳ್ತಾರೆ. ನಾನು ಈ ತರ ಟ್ರೈ ಮಾಡಿದೆ ಏನ್ರಿ, ನಾನು ಫಸ್ಟ್ ಫಸ್ಟ್ ಭಯಂಕರ ಇದ್ದೆ. ನಾನು ಹಂಗೇನ್ ಮಾಡಿದೆ, ಎಲ್ಲ ಕೇಳೋರು ಉದ್ಯೋಗ
ನಾನು ಅದೇ ದೇವ್ರೆ ಅವ್ರದ್ದು ಕರೆಕ್ಟ್ ಇದ್ದಾರೆ, ನನಗಂತ ಗೊತ್ತಾಗ್ತಾ ಇಲ್ಲ, ತುಂಬಾ ವರ್ಷದ ಮನುಷ್ಯ ನನಗಂತ ಕೆಟ್ಟ ಮನುಷ್ಯ ಆಗಿಲ್ಲ ಅಂತ ಏ ವರ್ಷ ಇನ್ಸ್ಪೈರ್ ಆಗಿಲ್ಲ ಇಲ್ಲ ನಮ್ಗೆ ಪ್ರಯೋಗ ಮಾಡ್ತಾರೆ ಬನ್ನಿ ಕೂತಾಗ ಬರ್ತಾರೆ ಬರ್ತಾರೆ ಅಯ್ಯೋ ದೇವ್ರು ನನಗೂ ಬರ್ತೀವಿ ಬನ್ನಿ ಅಂತ ಇದಕ್ಕೆ ನಮ್ಗೆ ಅದೇ ವರ್ಷನ ಮಾತಾಡಿದ್ವಿ. ಆದ್ರೆ ನನ್ ಮನ್ಸಲ್ಲಿ ಏನೋ ನನ್ಗೇನಿಲ್ಲ ಪವಿತ್ರ ಆತ್ಮ ಇಲ್ಲ ಅಂತ ಸರಿ ಹೋಗಿ ನಿಂತ್ಕೊಂಡೆ. ಅವ್ರು ಹೇಳ್ಬೋದು ಎಲ್ಲರೂ ಬಿಡ್ತಾರೆ ಕೈ ಇಟ್ಟು ನೋಡಿ ಏನಾಗಿಲ್ಲ ಬೀಳ್ದಲ್ಲ ನಾನು ಬೀಳ್ಬೇಕು ಅಂತ ಆಸೆ ಬೀಳ್ದಲ್ಲ. ಆಮೇಲೆ ನಾನು ಯೋಚನೆ ಮಾಡಿದ್ವಿ ಇದೇನು ಇವ್ರು ಮಾತಾಡ್ ಬಿಟ್ಟಿರ್ತೇವೆ ನಾನೇ ಬೀಳ್ ಬೀಳಿಲ್ಲ ಅಂತ ಅಂದ್ಬಿಟ್ಟು ಇವೆಲ್ಲ ನಾವು ಯೋಚನೆ ಮಾಡ್ಬೇಕು ಎಲ್ಲರೂ ಆಯ್ತಾ ಅದೇ ನೋಡ್ಬೇಕಂದ್ರೆ ಏನು ಇವೆಲ್ಲ ಇವಾಗ ನೋಡಿ ಕತೆ ಹೇಳ್ತಲ್ಲ ದೇವ್ರು ಬಂದ್ಬಿಟ್ಟು ಗಲಿ ಬಿಲಿಗೆ ಗಲಿ ಬಿಲ್ ನಡೀತಾರೆ ಇಲ್ಲ ಅಂದ್ರೆ ಸಮಾಧಾನ ಇದೆ ನೋಡ್ಬೇಕಂದ್ರೆ ಸಮಾಧಾನ ಅಂತ ಇದು ಕೂಟಗಳು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಇಲ್ಲ ದೇವ್ರ ಬಾಕಿ ಏನಾಯ್ತಾ ಈ ಕೂಟಗಳಲ್ಲಿ ದೇವ್ರ ಬಾಕಿ ಏನೇ ಇರ್ತದ ಯಾವ್ದೋ ಒಂದೆರಡು ವಚನಗಳಷ್ಟೇ ಅದರ ಆದ್ರೆ ಪೂರ್ತಿ ಬೈಬಲ್ ಅಂತ ಒಂದು ಪಿಕ್ಚರ್ ಅಂತ ಇದೆಯಾ ಏನು ಬರೀ ಮಾತುಗಳು ಅದರ ನೋಡ್ಬೇಕು ನೆಕ್ಸ್ಟ್ ನನಗೆ ಇರೋ ಅನ್ಯ ಭಾಷೆ ಅದರ ನೆಕ್ಸ್ಟ್ ಬರೋಣ ಅದ್ಭುತ ಕಾರ್ಯಗಳು ಏನ್ರಿ ಅದ್ಭುತ ಮಿರಾಕಲ್ಸ್ ನೋಡ್ಬೇಕ್ರೆ ಏನ್ ದೊಡ್ಡ ದೊಡ್ಡ ಕ್ರೌಡ್ ಅಲ್ಲಿ ಏನ್ ಮಾಡ್ತಾರೆ ಅನೇಕ ಜನರಿಗೆ ಅದ್ಭುತ ಆಗತ್ತಲ್ಲ ಲಕ್ಷಾಂತರ ಜನಗಳು ಬಂದ್ ಏನ್ ಮಾಡ್ತಾರೆ ಹಂಗೆ ಜನ ಸಮೂಹ ಸಾಗರ ತರ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ವಾ ಅದ್ಭುತ ಕಾರ್ಯಗಳು ನಡೆಯೋದು. ಇವಾಗ ಅದ್ಭುತ ಆಡಬೇಕಾದ್ರೆ ಅಲ್ಲಿ ಏನಾಗ್ತಾರೆ ಕಾಲೇಜ್ದೊಳಗೆ ಏನಾಗುತ್ತೋ ಕಾಲು ಬರೋದು ಅದ್ರ ಆಮೇಲೆ ಕಣ್ಣಿದ್ದೊಳಗೆ ಏನಾಗುತ್ತೋ ಕಣ್ಣು ಬರೋದು ಆಮೇಲೆ ಕಿವಿದ್ದೊಳಗೆ ಏನಾಗುತ್ತೋ ಕಿವಿ ಕೇಳಿಸೋದು ಅದ್ರ ಕಣ್ಣಿದ್ದೊಳಗೆ ಏನಾಗುತ್ತೆ ಕಣ್ಣು ಬರೋದು ಅದ್ರ ಯಾವ ತರ ಕಣ್ಣಿದ್ದೊಳಗೆ ಕಣ್ಣು ಬರೋದು ಆತ್ಮೀಯ ಕಣ್ಣುಗಳು ಅದ್ಭುತ ಕೆಲಸ ಹೇಳ್ತದೆ ಕಣ್ಣಿಲ್ದಿರೋಗ ಏನಾಗುತ್ತೋ ಕಣ್ಣು ಬರೋದು ಅದ್ರ ಕಣ್ಣಿಲ್ದಿರೋ ಒಂದು ಸ್ಟೇಜ್ ಮೇಲೆ ಬರ್ತಾನೆ ಅವ್ನಿಗೆ ಕಣ್ಣು ಇರ್ತದ ಇಲ್ಲ ನಾನು ಸುಳ್ಳು ಹೇಳ್ಬೋದಲ್ಲ ಏನಿಗೆ ಹಿಂಗೆ ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ ಯಾಕಂದ್ರೆ ಏಸು ಕ್ರಿಸ್ತ ಮಾಡಿದಂತ ಅದ್ಭುತಕ್ಕೆ ಇವಾಗ ನಡೆಯಂತ ಅದ್ಭುತಕ್ಕೆ ನಾವು ಏನ್ ಮಾಡ್ಬೇಕು ಕಾಲು ಇದ್ರೊಳಗೆ ಏನಾಗುತ್ತ ಕಾಲು ಬರೋದು ಯಾಕಪ್ಪ ಕಾಲೇ ಇಲ್ಲ ಆ ಮನುಷ್ಯನ ಕಾಲು ಬಿಡಿ ನೋಡಿ ಆತರ ಎಲ್ಲ ನಡೆದಿದ್ಯಾ ಕಾಲೇ ಎರಡು ಕಾಲು ಇಲ್ಲ ವೆಲ್ಕಮ್ ಬಂದಿದ್ಯಾ ಎಲ್ಲರ ಮುಂದೆ ಹೌದಾ ಹೌದಾ ಇಲ್ಲಿ ನಡೆಯಂತ ಅದ್ಭುತಗಳು ಏನ್ ಮಾಡಿ ಕಂಪೇರ್ ಅದ್ಭುತ ಯೋಹಾನ ಒಂಬತ್ತು ಯೋಹಾನ ಒಂಬತ್ತನೇ ಅಧ್ಯಾಯ ಒಂದರಿಂದ ಹೇಳುದು ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡರು. ಆತನ ಶಿಷ್ಯರು ಗುರುವೆ ಇವರು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದ್ರು ಎಂತ ಕುರುಡ ಅಂತೀವ್ ಹುಟ್ಟು ಕುರುಡ ಅಂತೆ ಅಲ್ಲ ಕಣ್ಣಿತ್ತು ಅಂದ್ರೆ ಎಲ್ಲ ಕಣ್ಣಿತ್ತಲ್ಲ ಹುಟ್ಟು ಕುರುಡ ಏನು ಅಂತ ಮೀನಿಂಗ್ ಬ್ರೈನ್ ಅಂತಂದ್ರೆ ಅವನ ಐ ಬಾಲ್ಸ್ ಅಲ್ಲಿ ಐ ಸಾಕೆಟ್ ಅಲ್ಲಿ ಏನಂದ್ರೆ ಐ ಬಾಲ್ಸ್ ಇಲ್ಲ ಫುಲ್ ಟೋಟಲ್ ಆಗಿ ಏನಂದ್ರೆ ಎಂಟಿ ಆಗಿರಂತ ಮನುಷ್ಯ ಈ ಮನುಷ್ಯನ್ ಏನ್ ಮಾಡ್ತಾರೆ ಆದ್ಯ ವಚನ ಏನೇ ವಚನ ಇದನ್ನು ಹೇಳಿ ನೆಲದ ಮೇಲೆ ಹೂಳಿ ಆ ಹೂಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವರ ಕಣ್ಣುಗಳಿಗೆ ಹಚ್ಚಿ ಇದು ಸಿಲೋವ ಕೊಳಕ್ಕೆ ಹೋಗಿ ಕೊಳಕೋ ಅಂದರು. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನಿಂದ ಅರ್ಥ ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವರಾಗಿ ಬಂದರು. ಹೌದಾ ಕಣ್ಣು ಕಣ್ಣು ಉಳ್ಳವರಾಗಿ ಕಣ್ಣುಗಳು ತಕ್ಷಣ ದೃಷ್ಟಿ ಏನಾಗ್ತದೆ ಬರ್ತಾರೆ ಅಂತಂದ್ರೆ ಎಲ್ಲಾರ ಮುಂದೆ ಏನಾಗಿದೆ ಹಂಗೆ ಒಂದು ಐ ಬಾಲ್ ಚೆನ್ನಾಗಿದೆ ಇನ್ನೊಂದು ಅದ್ಭುತ ಅಂದ್ರೆ ಮಾರ್ಕ್ 8 ಚಾಪ್ಟರ್ 22-25 ಏನ್ ನೋಡ್ಬೇಕು ಮಾರ್ಕ್ 8 ಚಾಪ್ಟರ್ 22-25 ಮತ್ತು ಅವರು ಬೆತ್ಸಾಯಿಂದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನ ಕೈ ಹಿಡ್ಕೊಂಡು ಊರ ಹೊರಕ್ಕೆ ಕರಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟು ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ ನನಗೆ ಜನರು ಕಾಣ
ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರು, ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈಯಿಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತದೆ. 100% ರಿಸ್ಟೋರ್ಡ್ ಅದರ ಹೆಂಗೆ ಮುಚ್ಚಿದ್ರು ಇಲ್ಲಿ ಮಾರ್ಕ್ 10 ಚಾಪ್ಟರ್ ಮಾರ್ಕ್ 10 49 ಇಂದ 52 49 ಇಂದ 52 ಮಾರ್ಕ್ 10ನೇ ಅಧ್ಯಾಯ 49 52 ಆಗ ಯೇಸು ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು ಧೈರ್ಯವಿರಲಿ ಹೇಳು ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೇಳುತ್ತಿ ಎಂದು ಕೇಳಲು ಆ ಕುರುಡನು ನನಗೆ ಕಂಡು ಬರುವಂತೆ ಮಾಡಬೇಕು ದೇವೇ ಅಂದರು. ಯೇಸು ಅವನಿಗೆ ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಆಗ ಕೆಲವರು ತೊದಲು ಮಾತಾಡುತ್ತಾ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು ಮಾಡ್ತಾರಂತೆ ಇವನ ಮೇಲೆ ನಿನ್ನ ಕೈಯಿಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫತಾ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು, ಅವನ ನಾಲಿಗೆಯ ಪಟ್ಟು ಬಿಚ್ಚಿ ಹೋಯಿತು, ಅವನು ನೆಟ್ಟಗೆ ಮಾತಾಡಿದನು. ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಅದಕ್ಕಾತನು ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುರಿಯೊಳಗೆ ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದ್ದವನ ಕೈ ಬತ್ತಿರಂತ ಬಹುಮಾಂಚ ಇದ್ದಂತವರ ಕೈ ಬತ್ತಿರಂತ ಏನ್ರೆ ಒಂದು ಕೈ ಏನಂತ ನೆಟ್ಟಿಗೆ ಇಲ್ಲದೆ ಇರೋದು ಸುಂದರ ಶಿಕ್ಕಿರಿ ಅದರ ಬರೀ ಮೂಳೆ ಇಟ್ಕೊಂಡಿರ್ತೀರಿ ಆತರ ಕೈ ಬತ್ತಿರೋ ಮನುಷ್ಯರಂತೆ ಯೇಸು ಕ್ರಿಸ್ತ ಪ್ರೇಯರ್ ಮಾಡಿ ತಕ್ಷಣ ಏನಾಯ್ತಂದ್ರೆ ಅದರಲ್ಲೇ ಹೋಗಿರ್ತೀನಿ ಎಷ್ಟೇ ವಚನ ಅಂದ್ರೆ ಮುಂದೆ ವಚನ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ಮತ್ತೊಂದರ ಆಗ್ಬಿಡ್ತಾರ ಇಂಗ್ಲಿಷ್ ಬಿಟ್ರೆ ಏನಂತಂದ್ರೆ ಇನ್ನೊಂದು ಕೈ ಹಿಂಗಿತ್ತು ಅದೇ ತರ ಆಗ್ಬಿಡ್ತಂತೆ ಆಗ್ಬಿಡ್ತಾರ ಆತರ ಒಂದು ಯೇಸು ಕ್ರಿಸ್ತ ಮಾಡಿದ ಎಲ್ಲಾರು ಮುಂದೆ ಅದರ ಹಂಗೇನೆ ವಾಪಸ್ ಹೇಳ್ಕೊಂಡು ಇನ್ನೊಂದು ಕೈ ಹಿಂಗಿತ್ತು ಯಾವ ತರ ನಾರ್ಮಲ್ ಕಂಡೀಷನ್ ಇತ್ತು ಅದೇ ತರ ಎಲ್ಲಾರು ಮುಂದೆ ಆಗಿರುತ್ತೆ ಬೆನ್ನಾಗಿರಂತ ಒಬ್ಬ ಸ್ತ್ರೀ ಇರ್ತಾವ್ರಿ
ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದರು. ಆಕೆಯು ನಡುಕಕ್ಕೆ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದರು. ಆ ಸ್ತ್ರೀ ಒಂದು ಇದನ್ನ ಮಾಡಿ ಎಸ್ಬಿಡ್ತೋ ವಾಸಿ ಮಾಡಿದ್ರ ಗೂನ್ ಬೇನಾಗಿರೋ ಸ್ತ್ರೀ ಮಾಡಿದ್ರೆ ಹಿಂಗೆ ಕೆಲಸ ಮಾಡಲ್ಲೇ ನೆಟ್ಟಿಗೆ ಇದು ಎಸ್ಬಿಡ್ ಮಾಡಿ ಅಂತ ಅನ್ಕೊಂಡ್ರ ಇದು ಹೇಳ್ತೀನಿ. Matthew 9:20-22 ಮತ್ತೆ 9:20-22 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಒಬ್ಬ ಹೆಂಗಸು ನೋಡಲ್ಲ 12 ವರ್ಷದಿಂದ ರಕ್ತಕುಸುಮ ರೋಗ ಏನಂತ ಅವ್ರ ಹೆಂಗಸು ಅವ್ರ ಬಟ್ಟೆ ಅವ್ರ ವಸ್ತ್ರ ತುದಿ ಮುಟ್ಟಿ ಹಿಂಗೇಟಾಗಿ ತಾಯೆ ಭಾಷೆ ಇದು ಎಸ್ ಈ ತರ ಏನಾಗಿರ್ಬೇಕು ಅದ್ಭುತಗಳು ರಾಮ 10 ಜನ ಕೃಷ್ಣಿಗಳು ಅಲ್ಲ ಅದ್ ವಚನ ಬರ್ಬೇಡಿ 17ನೇ ಅಧ್ಯಾಯ ವಚನ 12-14 ಅದರ 10 ಜನ ಮಂದಿ ಕೃಷ್ಣಿಗಳು ಯೇಸು ಕೃಷ್ಣ ಬಂದು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ತಕ್ಷಣ ಯೇಸು ಕೃಷ್ಣ ಏನ್ ಮಾಡ್ತಾರೆ ಇಮ್ಮಿಡಿಯೇಟ್ಲಿ ಅವ್ರು ಏನ್ ಮಾಡ್ಕೋಗಿಲ್ಲ ಇನ್ನ ಕೃಷ್ಣೋದನ ವಾಸಿ ಮಾಡ್ಕೋಗಿಲ್ಲ ಯೇಸು ಕೃಷ್ಣ ಏನ್ ಮಾಡ್ತಾರೆ ನೀವು ಹೋಗ್ಬಿಟ್ಟು ಏನ್ ಮಾಡಿ ಯಾಚಕನ್ಗೆ ನೋಡ್ತೀನಿ ಅಂತಾರೆ ಇವ್ರು ಹೋಗ್ತಾ ಇರ್ಬೇಕಿದ್ರೆ ಏನ್ ನೋಡಿದ್ರಿ ಓದಿದ್ವಿ ಕೊಟ್ಟಿದ್ವರು ಅದ್ಭುತ ಮನುಷ್ಯ ಏನಾಗಿದ್ರೆ ಒಬ್ಬ ಮನುಷ್ಯ ಆ ಕೊಡದ ಹತ್ರ ಹೇಳ್ತಾನೆ ಎದ್ದು ನಡೆಯಕ್ ಆಗ್ತಿರಂತ ಒಂದ ಕಂಡೀಷನ್ ಇರ್ತಾನೆ ಯೇಸು ಕೃಷ್ಣ ಮಾಡ್ರಿ ನಿಮ್ಮ ಮನುಷ್ಯನ ಎಂಸಿ ಕಳಿಸ್ತಾರೆ ಅದರ ಇನ್ನೊಂದ್ಸಿ ನೋಡ್ಬೇಕು ಏನಾಗ್ತಂದ್ರೆ ಅಧಿಕಾರದಂತಮ್ಮ ವ್ಯಕ್ತಿ ಅವ್ರ ಮಗ ಏನಾಗಿದ್ರೆ ತುಂಬಾ ಕಾಯಿಲೆ ಬೀಳ್ತಾರೆ ಅದರ ಯೇಸು ಕೃಷ್ಣದ ಬಗ್ಗೆ ಹೇಳಿದ ತಕ್ಷಣ ಈ ಮಗ ಈ ಒಂದು ಹೊತ್ತಲ್ಲಿ ಏನಾಗಿದ್ದಾನೆ ಭಾಷೆ ಆಗಿದ್ದಾನೆ ಹೋಗೋ ಅಂತ ಹೇಳ್ತಾರ ಇವ್ರು ಹೋಗ್ತಾ ಇರ್ಬೇಕಾದ್ರೆ ಸೇವಕರು ಬಂದು ಏನ್ ಮಾಡ್ತಾರೆ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ ಏನಂತಂದ್ರೆ ನಿಮ್ಮ ಮಗ ಏನಾಗಿದ್ದಾನೆ ಭಾಷೆ ಆಗಿದ್ದಾನೆ ಅವಾಗ ಕೇಳ್ತಾರೆ ಯಾವ ಗಳೆಯಲ್ಲಿ ಭಾಷೆ ಅಂತ ಕರೆಕ್ಟ್ ಆಗಿ ಗಳಿಗೆ ನೋಡಿದ್ರೆ ಯೇಸು ಕೃಷ್ಣ ಮಾತಾಡಿದಂತ ಗಳಿಗೆ ಅದರ ಇವ್ರು ಬಂದ್ಬಿಟ್ಟು ಅವ್ರ ಮುಂದೆ ತಂದೆ ನಿಂಸಿ ನಿನ್ನ ಅದ್ಭುತ ಎಲ್ಲ ಕೇಳಲ್ಲ ಪೇಷಂಟ್ ಎಲ್ಲವ್ರೆ ಇಮ್ಮಿಡಿಯೇಟ್ ಹೇಳ್ತೀನಿ ಅವ್ ಇನ್ನೊಂದ್ಸಲ ನೋಡ್ಬೇಕಾದ್ರೆ ಯೇಸು ಕೃಷ್ಣ ಏನ್ ಮಾಡ್ತಾರೆ ಟ್ಯಾಕ್ಸ್ ಕಟ್ಬೇಕಾದ್ರೆ ಮೀನಿನ ಬಾಯಿ ಯಾವ ಮೀನಿನ ಬಾಯಿನಲ್ಲಿ ಯಾವ ನಾಣಿ ಹೆಚ್ಚಿ ಕಂಡಿ ಅಂತ ಅವ್ರ ಕೆಪಾಸಿಟಿ ಆಗಿತ್ತು ಇವತ್ತು ನೋಡ್ಬೇಕಾದ್ರೆ ಏನಾಗ್ತದೆ ಇವತ್ತು ಅಂತ ಅದ್ಭುತ ಕಾರ್ಯಗಳು ಅಂದ್ರ ಇವತ್ತು ಬಂದಿರುವಂತ ಎಲ್ಲಾರ್ಗೂ ಅದ್ಭುತ ಆಗ್ತದ 2 ಲಕ್ಷ ಜನ ಬರ್ತಾರೆ 2 ಲಕ್ಷ ಜನಕ್ಕೆ ಅದ್ಭುತ ಆಗ್ತದ 7 ಲಕ್ಷ ಜನಕ್ಕೆ ಆಗಲ್ಲ ಅಲ್ಲಿ ಬಂದಿರಂತ ಎಲ್ಲಾ ಜನಕ್ಕೂ ಅದ್ಭುತ ಆಗಲ್ಲ ಏನಕ್ಕೆ ವೆರಿ ಗುಡ್ ಅದರ ಕೊನೆಗೆ ಕೇಳಿದ್ರೆ ಏನ್ ಅಂದ್ರೆ ಏನಿಲ್ಲ ನಿಮ್ಗೆ ವಿಶ್ವಾಸ ಇಲ್ಲ ವಿಶ್ವಾಸ ಇಲ್ದ್ರೆ ಮೀಟಿಂಗ್ ಬಂದ ವಿಶ್ವಾಸ ಇಲ್ದ್ರೆ ಮನೆಯಿಂದ ಕಷ್ಟಪಟ್ಟು ಊರೂರಿಂದ ಬಿಟ್ಟು ಕಷ್ಟಪಟ್ಟು ಮೀಟಿಂಗ್ ಏನ್ ಬಂದ್ರೆ ವಿಶ್ವಾಸ ಇಲ್ದ್ರೆ ಏನ್ ಮಾಡೋದು ಮೀಟಿಂಗ್ ಬಂದ್ರೆ ಯೇಸು ಕ್ರಿಸ್ತ ಅದ್ಭುತ ಮಾಡಿದ್ರು ಬರೀ ವಿಶ್ವಾಸ ಇರೋರು ಮಾಡಲ್ಲ ಇಲ್ಲ ವಿಶ್ವಾಸ ಇದ್ರೂ ಕೂಡ ಮಾಡಲ್ಲ ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನ ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೇಕೆಂದು ಈಗಿನಲ್ಲಿಯೂ ತೆರೆದಿದ್ದು ನಿಮ್ಮ ಕೈಯಲ್ಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರಲವಿಟ್ಟು ನಿಮಗೆ ಸಹಾಯ ಮಾಡುವಂತಲೂ ಅವಾಗ ಏನಾಯ್ತು ನೋಡಿ ಯೇಸು ಅವನಿಗೆ ನಿನ್ನ ಕೈಗೆ ಆಗುವ ಹಾಕಿದ್ದೇ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದರು ನಂಬುವವನಿಗೆ ಎಲ್ಲ ಆಗ್ತಾರೆ ಅಂತ ಹೇಳ್ತಾರೆ ಈ ಮನುಷ್ಯ ಏನಂತ ಹೇಳ್ತಾನೆ ನೋಡಿ ಏನ ಉತ್ತರ ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ನಿಮಗೆ ನಂಬಿಕೆ ಕಡಿಮೆಯಾಗಿದೆ ನಂಬಿಕೆ ಏನಾಗಿದೆ ಕಮ್ಮಿಯಾಗಿದೆ ನಮ್ಮ ಅವಿಶ್ವಾಸ ತರನ ನೀಗಿಸು ಅಂತ ಹೇಳ್ತಾರಲ್ಲ ಹೆಲ್ತ್ ಮೈ ಅನ್ಬಿಲೀಫ್ ಅಂತ ಹೇಳ್ತಾರೆ ಅನ್ಬಿಲೀಫ್ ಇಮ್ಯಾಜಿನ್ ಮಾಡ್ರಿ ಆ ಅನ್ಬಿಲೀಫ್ ಅಲ್ಲಿ ಇರೋ ಮನುಷ್ಯಂಗೆ ಏನ್ ಮಾಡ್ತಾರೆ ಅಲ್ಲಿ ಅದ್ಭುತ ಮಾಡ್ತಾರೆ ಯೇಸು ಕೃಷ್ಣ ಅದ್ಭುತ ಮಾಡೋದು ಬರೀ ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ ಇವನ್ ವಿಶ್ವಾಸ ಇದ್ರೆ ಜನಗಳು ಕೂಡ ಏನ್ ಮಾಡೋದ್ರೆ ಅದ್ಭುತ ಮಾಡೋದ್ರೆ ಅದು ಇವತ್ತು ಅದ್ ಬಂದಿರೋ ಲಕ್ಷ ಜನದಲ್ಲಿ ಯಾವ್ದೋ ಒಂದ್ ಜನಕ್ಕೆ ಏನಾಗಲ್ಲ ಅದು ಹೆಂಗಿರ್ತಾರಂದ್ರೆ ಹುಟ್ಟದಾಗಿರೋದ ಕೊಡ್ರಾಗಿರೋದ್ ಏನಾಗಲ್ಲ ಕಣ್ಣು ಗುಡ್ಡೆಲ್ಲ ಕಟ್ಕೊಂಡು ನಿಂತಿರೋಣ ಕೈಯ ಕಾಲಿಂದಿರೋರ್ಗೆ ಏನಾಗ್ಬೇಕು ಆಗ್ಬೇಕು ಯಾಕಾಗ್ಬೇಕು ಕೈಯ ಕಾಲಿಂದಿರೋರ್ಗೆ ಒಬ್ರು ಇಬ್ರು ಅಲ್ಲ ಬಂದವ್ರ ಎಲ್ಲಾರ್ಗ ಏನಾಗ್ಬೇಕು ಯೇಸು ಕೃಷ್ಣ ಯಜನಭೂತ ಮಾಡೋದು ಅಂತ ಬಂದ್ರಂತ 100% ಫೀಲ್ ಮಾಡ್ಕೊಳ್ತಾರೆ ವಚನ ಓದಿದ್ದೀನಿ ಇಲ್ಲಿ 4:23 Matthew 4:23-25 ಓದಿ Matthew 4:23-25
ಬಳಿಕ ಏನು ಗಜನಾಯದಲ್ಲಿರುವ ತಿರುಗಾಡಿ ಅವರ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರ್ವತ ರಾಜ್ಯದ ಸುವಾರ್ತೆಯನ್ನು ಕಾರ್ಯ ಹೇಳುತ್ತಾ ಜನರ ಎಲ್ಲಾ ತರದ ಜನರ ಎಲ್ಲಾ ತರದ ಎಲ್ಲಾ ತರದ ರೋಗಗಳು ಸ್ಪೆಸಿಫಿಕೇಶನ್ಸ್ ಇಲ್ಲ, ಎಂತ ಕ್ಯಾನ್ಸರ್ ಇರೋ ಸರಿ, ಎಂತ ಏಡ್ಸ್ ಇರೋ ಸರಿ, ಎಲ್ಲ ಏನಾಗಿರುತ್ತೆ, ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಎಲ್ಲಾ ವಾಸಿ ಮಾಡ್ರಿ. ಏನು ಲಿಮಿಟೇಷನ್ಸ್ ಇಲ್ಲ. ನೆಕ್ಸ್ಟ್ ಬನ್ನಿ ಮ್ಯಾಥ್ಯೂ 8 ಚಾಪ್ಟರ್ 16 ವರ್ಸ್. ಮ್ಯಾಥ್ಯೂ 8 ಚಾಪ್ಟರ್ 16 ವರ್ಸ್. ಸಂಜೆಯಾಗಲು ದೇವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ಮೈಯಲ್ಲಿ ನೆಟ್ಟಗಿಲ್ಲದವರ ಎಲ್ಲರನ್ನು ಎಲ್ಲರಿಗೂ ಆಶೀರ್ವಾದ ಬಂದವ್ರು ಎಲ್ಲ ಬಂದ್ರೆ ಯಾರಿಗೆ ಎಷ್ಟು ಸಮಯದಿಂದ ಎಷ್ಟು ಸಮಯದವರೆಗೆ ಅದ್ಭುತ ಮಾಡುತ್ತೆ. ಮಾರ್ಕ್ ಫಸ್ಟ್ ಚಾಪ್ಟರ್ 32-35 ಮಾರ್ಕ್ ಒಂದನೇ ಅಧ್ಯಾಯ 32-35 ಸಂಜೆಯ ಸಂಜೆಯಾಗಿ ಒಟ್ಟು ಉಳಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ಎಲ್ಲರನ್ನು ಆತನ ಬೆಳಿಗ್ಗೆ ಕರ ತಂದರು. ಯಾವಾಗ ಸಂಜೆ ಸೂರ್ಯ ಮುಳುಗಿದ ಟೈಮ್ ಕರ್ಕೊಂಡು ಬಂದರೆ ಸನ್ಸೆಟ್ ಹೆಚ್ಚು ಕಡಿಮೆ 6 ಗಂಟೆಗೆ ಎಷ್ಟೊತ್ತಿಗೆ ಅದ್ಭುತ ಮಾಡ್ರೆ 35 ವಚನದಲ್ಲಿ ಮುಂಜಾನೆ ಇನ್ನೂ ಒಬ್ಬಿರುವಾಗ ಅದನ್ನು ಎದ್ದು ಹೊರಡ ಮುಂಜಾನೆ ಒಬ್ಬಿರೋರ್ಗು ಮಾಡೋದಕ್ಕೆ ಇಮ್ಯಾಜಿನ್ ಮಾಡಿದ್ರೆ ಈ ತರ ಯಾರು ಮಾಡ್ತಾರ ಕಂಟಿನ್ಯೂಸ್ ಬಂದವ್ರು ಎಲ್ಲರೂ ಮಾಡೋದಿಲ್ಲ. ಯೇಸು ಕ್ರಿಸ್ತ ಬಂದ್ರೆ ಊರು ಏನ ಮಾಡೋದು ಗೊತ್ತಾ, ಬಾಗಿಲತ್ರ ಬಂದು ನಿಂತ್ಕೊಂಡ್ರಂತೆ, ಕ್ಯೂನ ನಿಂತ್ಕೊಂಡ್ರಂತ ನೋಡಿದ್ವಿ. ಮಾರ್ಕ್ 6:31 ನೀವು ಮಾತ್ರ ವಿಂಗಡವಾಗಿ ಹಡಗಿಗೆ ಬಂದು ಸ್ವಲ್ಪ ದಣು ಆರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕೆಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಹೇಳ್ಬಿಡ್ತಾರೆ. ನಾನ್ ಮಾಡಿದಂತ ಅದ್ಭುತ ಕೆಲಸಕ್ಕಿಂತ ಈಗ ದೊಡ್ಡದಾಗಿರುವ ಅದ್ಭುತ ಕೆಲಸ ಹೆಂಗ್ ಮಾಡ್ತಾರೆ? ನೋಡ್ರಾ ನಿಜ ನಿಜವಾಗಿ ಐತ್ರಿ. ನಾನಂತ ಕ್ರಿಯೆಗಳು ನಾನ್ ನಂಬೋದು ಕೂಡ ಮಾಡ್ತಾರೆ ಮಾಡ್ತಾರಂತೆ. ಆಮೇಲೆ ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಅದಕ್ಕಿಂತ ಮಹತ್ತಾದ ಕ್ರಿಯೆಗಳು ಮಾಡ್ತದಲ್ಲ ನಡೆಸ ಅದಕ್ಕೆ ಮಾಡ್ತಾರೆ. ಯೇಸು ಕ್ರಿಸ್ತ ಮಾಡಲ್ಲ, ನಾವು ಕೂಡ ಮಾಡ್ತೀವಿ, ನಮಗೂ ಕೂಡ ಅದೇ ಬರ ಕೊಡ್ತಾರೆ ಅಂತ ಹೇಳ್ಬೋದು. ಎಲ್ಲರೂ ಮಾಡೋದು ಬಂದವ್ರಿಗೆ ಮಾಡ್ತಾರೆ, ಯೇಸು ಮಾಡ್ತಾರೆ, ಎದುರು ಇವ್ರು ಮಾಡ್ತಾರ ಬಂದವ್ರಿಗೆ ಎದುರು ಕಾಣಿಸ್ತದೆ. ಬಂದ್ರೆ ಅಂತ 100% ಏನಾದ್ರು ಕಾಯಿಲೆ ವಾಸಿ ಆಗ್ಬೇಕು, ಬರೀ ಪಾರ್ಸಿನ ಎಲ್ಲ ಹೀಲಿಂಗ್ ಆಗೋದಲ್ಲ. ಇವತ್ತು ಅದನ್ನ ನಡೆಯೋದೇ ಇಲ್ಲ. ಅದರ ಯೇಸು ಕ್ರಿಸ್ತಗೆ ದೊಡ್ಡ ಅದ್ಭುತ ಯಾವ್ದಪ್ಪ? ಯೇಸು ಕ್ರಿಸ್ತ ಮಾಡಿರೋ ಅದ್ಭುತಗಳಲ್ಲಿ ತುಂಬಾ ದೊಡ್ಡ ಅದ್ಭುತ ಯಾವ್ದು? ನೋಡ್ಬೇಕ್ರೆ ಆ ಒಂದು ಎಂತ ಹೆಣ್ ಮಗನ ಎಬ್ಸೋದು, ಆಮೇಲೆ ಆ ಮಗು ಏನ್ ಮಾಡ್ತಾರೆ ಅಲ್ಲಿ ಮಗನ ಎಬ್ಸ್ಬಿಡೋದು, ಆಮೇಲೆ ಲಾಜರಸ್ ಏನ್ ಮಾಡೋದಲ್ಲಿ ಎಬ್ಸೋದು. ಇದಕ್ಕಿಂತ ದೊಡ್ಡ ಅದ್ಭುತ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಆಯ್ತಾ? ಸತ್ತೋದಾಗಿರ ಮನುಷ್ಯನ ಎಬ್ಸೋದಿಕ್ಕಿಂತ ದೊಡ್ಡ ಅದ್ಭುತ ಯಾವ್ದು ಐತಾ? ಅದ್ರಿಲ್ಲ. ಆದ್ರೆ ಒಂದು ಅದ್ಭುತ ಐತೆ, ಅದನ್ನೇ ಯೇಸು ಕ್ರಿಸ್ತ ಹೇಳಿದ್ರು. ಆ ಕೆಲಸ ಯೇಸು ಕ್ರಿಸ್ತ ಮಾಡಲಿಲ್ಲ ಯಾರು ಬೇಕಾದ್ರೆ ಯಾವ್ದು ಅದ್ಭುತ ಆಗಿಲ್ಲ? ಗ್ರೇಟೆಸ್ಟ್ ಮಿರಾಕಲ್ ಅದನ್ನ ಯೇಸು ಕ್ರಿಸ್ತ ಮಾಡಲಿಲ್ಲ, ಅದನ್ನ ಶಿಷ್ಯನೇ ಮಾಡಕ್ ಹೇಳ್ಬೇಕು. ಗೊತ್ತಲ್ಲ ಸ್ಯಾಲ್ವೇಷನ್ ಆಗ್ಬೇಕು. ನಮ್ಗೇನ್ ಬೇಕು, ನಮ್ಗೇನ್ ತಿಳಿಬೇಕು, ನಮ್ಗೇನ್ ತಿಳಿಸ್ಬೇಕಂದ್ರೆ ದೇವ್ರ ಸುವಾರ್ತೆ ಹೇಳ್ಬಿಟ್ಟು ಸುವಾರ್ತೆ ಕೇಳ್ಬೇಕು ಅಂದ್ರೆ ನಮ್ಗೆ ಏನ್ ತಿಳಿಸ್ಬೇಕು ಫಸ್ಟ್? ಇದನ್ನ ಯೇಸು ಕ್ರಿಸ್ತ ಯಾರಿಗಾರ ಮಾಡಿದ್ರೆ ಯೋಚನೆ ಮಾಡಿ. ಸುವಾರ್ತೆ ಮನೆಗೆ ಹೋಗ್ಬೋದು ನಿಧಾನವಾಗಿ. ಯೇಸು ಕ್ರಿಸ್ತ ಯಾರು ಮನ ಕಣ್ಗಳನ್ನ ತೆರೆದಿಲ್ಲ, ಈವನ್ ಶಿಷ್ಯನ ಮನೆ ಕಣ್ಗಳನ್ನ ತೆರೆದಿಲ್ಲ. ಅವ್ರೆಲ್ಲ ಹಿಂದೆ ಬರೀ ದೇಲಿಕೆ ಅಂದ್ರೆ ಇವ್ರು ರಾಜ ಆಗ್ಬಿಡ್ತಾರೆ, ನಾವು ಪಟ್ಟಾಂಶಿಗೆ ಕೂತ್ಕೊಬೋದು, ಚೆನ್ನಾಗಿ ಆಡಳಿತ ಮಾಡ್ಬೇಕಂದ್ರೆ ಬರೀ ಅಷ್ಟೇ ಹೊರತು ಈ ಮನೆ ಕಣ್ಗಳನ್ನ ತೆರೆಯಂತ ಕೆಲಸ ಯಾರು ಪಡೆಯುತ್ತಾ? ಶಿಷ್ಯನ ಕೊಟ್ಟಿದ್ದಾರೆ. ಎಫಿಷಿಯನ್ಸ್ ಹೇಳ್ತಾ ಎಫಿಷಿಯನ್ಸ್ 118 ಅಂದ್ರ ದ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೀಂಗ್ ಎನ್ಲೈಟೆಂಡ್. ನಮ್ಮ ಮನ ಕಣ್ಣು ಮನೋನೇತ್ರಗಳನ್ನ ಏನ್ ಮಾಡ್ತಾರೆ ಬೆಳಿತಿದ್ದಾರೆ ಅಂತ ಅಂದ್ರ ಬೆಳೆಸ್ಬಿಟ್ಟು ಏನ್ ಮಾಡೋದ್ ಗೊತ್ತಾ?
ಕತ್ತಲ ರಾಜ್ಯದಿಂದ ಬೆಳಕಿನ ರಾಜ್ಯ ಕರ್ಕೊಂಡ್ ಬಂದ್ರೆ ಈ ಒಂದು ಮಹತ್ ಕಾರ್ಯಗಳನ್ನ ಮಾಡೋದಿಕ್ಕೆ ದೇವರು ಯಾರು ಹೇಳಿದ್ರಂತ ಅದನ್ನ ಶಿಷ್ಯ ಅಂತ ಕೇಳಿದ್ರು. ಇದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಾದ್ರೂ ಅದ್ಭುತ ಮಾಡಿ ಚರ್ಚೆ ಕರ್ಕೊಂಡ್ಬಿಟ್ಟು ಸದ್ಯಕ್ಕೆ ಅಲ್ಲ. ನಾಳೆ ಅವ್ರ ಲೈಫ್ ಅಲ್ಲಿ ಅದ್ಭುತ ಆಗಿಲ್ಲ, ಅದೇನ್ ಮಾಡ್ತಾರೆ ಹೇಳಿ, ಏನ್ ಮಾಡ್ತಾರೆ? ರೈತ ಮಾಡ್ತಾರ ಬೇಕಾಯ್ತು ಎಲ್ಲ ಬೇಕಾಯ ಮಾಡಿ ಕರ್ಕೊಂಡ್ ಬಂದ್ರೆ ಅಪ್ಪಷ್ಟು ಪೋರ್ ಹೇಳ್ತಲ್ಲ, ಯಾವ ರೀತಿ ತಾಯಿ ಪ್ರಸವೇದನೆ ಕೊಡ್ತಾರೋ ತನ್ನ ಮಗನ ಹೇಳೋದಿಕ್ಕೆ ಆ ತರ ಕ್ರಿಸ್ತನ ನಿಮ್ಮಲ್ಲಿ ಏನಬೇಕು ಬರಬೇಕು ರೂಪಿಸ್ಕೋಬೇಕು. ನಾಳೆ ಪ್ರಸವೇದನೆ ಕೊಡ್ತಾರೆ ಆ ತರ ಲೆವೆಲ್ಗೆ ಕರ್ಕೊಂಡ್ ಹೋಗಿದ್ರೆ ಮಾಡ್ಬೇಕು ಅಲ್ವಾ. ಇಲ್ದಿರ ಏನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಹಾಕೊಂಡ್ಬಿಡ್ತು ಅದ್ರ ಅದೇ ನೋಡ್ಬೇಕಾದ್ರೆ ನಮ್ಮ ಮನೋನೆತ್ರಗಳನ್ನ ತೆರೆಯೋದು ಇಂಪಾರ್ಟೆಂಟ್ ಎಫಿಷಿಯನ್ಸ್ ಒಂದೇ ಬರ್ಕೊಳ್ಳಿ. ನೋಡ್ಬೇಕಾದ್ರೆ ನಮ್ಮ ಆರ್ಥಿಕ ಕಿವಿಗಳನ್ನ ತೆರೆಯೋದು ಅದಕ್ಕೆ ಎಷ್ಟು ಕ್ವಶನ್ ಕಿವಿ ಇದ್ದ ಏನ್ ಮಾಡಲಿ ಕಣ್ಣಿದ್ದವನ ಯಾಕಪ್ಪ ಎಲ್ಲರೂ ಕಣ್ತಿರ್ತಾರೆ ಸಿಂಪಲ್ ಎಲ್ಲರೂ ಮನೆ ಕಣ್ಣಿಟ್ಟಿರ್ತೀವಿ ಏನಾಗಿರೋದು ಎಲ್ಲ ರಕ್ಷಣೆ ಬಂದಿರೋ ಅಲ್ಲ ನಂಗೆ ಮಾಡಿದ್ರೆ ಇಲ್ವಲ್ಲ ಅದ್ರ ಮ್ಯಾಥ್ಯೂ 13:16 ಅದರ ನೋಡಿದ್ರೆ ನಮ್ಗೆ ಏನ್ ಮಾಡಿದಾರೆ ಯೇಸು ಕ್ರಿಸ್ತ ಲಿಟ್ರಲ್ ಆಗಿ ಸತ್ತವ್ರನ್ನ ಎಬ್ಬಿಸಿದ್ರು. ನಾವೆಲ್ಲ ಏನ್ ಗೊತ್ತಾ ಲೋಕದಲ್ಲಿ ಸತ್ತವ್ರ ಹೋಗ್ತಾರ ಇದ್ವಿ ನಮ್ಮ ಕ್ರಿಸ್ತನ್ಗೆ ಜೀವಂತವಾಗಿ ಇಲ್ಲಿ ಮೇಡಮ್ ನಮ್ಮನ್ನ ಎಬ್ಸೋರು ಓದಿದ್ರಿ ರೋಮಾಪುರದಲ್ಲಿ 8:11 ರೋಮಾಪುರದಲ್ಲಿ 8:11 ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು. ನಮ್ಮ ಡೆಡ್ ಬಾಡಿ ತರ ಇದ್ದ ಕಂಡೀಷನ್ ಕೂಡ ಕ್ರಿಸ್ತನಿಗೆ ಕೆಲಸ ಮಾಡ್ಬೇಕು ಆ ತರ ಮಾಡ್ತಾರೆ. ಪವಿತ್ರಾತ್ಮ ಇದೆ, ಇದೇ ಐಡೆಂಟಿಫಿಕೇಶನ್. ದೇವ್ರಿಗೆ ಏನ್ ಮಾಡ್ತಾರೆ ಅದರ ಒಂದು ಮಾಡೋ ರೀತಿಯಲ್ಲಿ ದೇವ್ರಿಗೆ ಲೈಫ್ಗೆ ಸ್ಯಾಕ್ರಿಫೈಸ್ ಮಾಡೋ ಏನ್ ಮಾಡ್ತಾರೆ ದೇವ್ರಂತ ಅದರ ದೇಹನ ಇನ್ನೂ ಮಧ್ಯ ಅಪೋಸ್ತಲ ಕೃತಿಗಳು 26:18 ಅಪೋಸ್ತಲ ಕೃತಿಗಳು 26:18 ರಾಜ್ಯದಿಂದ ಕತ್ತಿನ ರಾಜ್ಯದ ಬೆಳಗಿರೋದು ಕಡತರಂತ ಒಂದು ಮುಖ್ಯವಾಗಿರುವಂತ ಕೆಲಸ ರಕ್ಷಣೆ ಮಾರ್ಗನ ಕೊಡ್ತಂತ ಕೆಲಸ ಮುಖ್ಯವಾಗಿ ಮಾಡಿದ್ರೆ ಇದು ತನ್ನ ಶಿಷ್ಯರುಗಳು ಮಾಡಂತ ಮಹತ್ವ ಅದ್ಭುತ ಅದರ ಯೋಚನೆ ಮಾಡಿರ್ತೀನಿ. ಅದರ ಎಷ್ಟೋ ಜನ ಭಕ್ತರುಗಳ ಬೈಬಲ್ ಅಪೋಸ್ತಲರ ಎಲ್ಲ ಇದ್ರಲ್ಲ ಇಷ್ಟೊಂದು ಅದ್ಭುತ ಇವ್ರು ಮಾಡಿದ್ರು ಯೇಸು ಕ್ರಿಸ್ತ ಎಷ್ಟೋ ಜನ ಅದ್ಭುತ ಮಾಡಿದ್ರು ಯಾವ ಹತ್ರ ಸ್ವಲ್ಪ ಸ್ವಂತಕ್ಕಾಗಿ ಅದ್ಭುತ ಕೈಗೊಂಡಿದ್ದಾರೆ ದೇವರೇ ಸಾಧ್ಯವಾದ್ರೆ ಇದೇನಾಗ್ಲಿ ಪಾತ್ರೆ ಅಲ್ಲಿ ದೇವರೇ ಅಯ್ಯೋ ನನ್ನ ಚಿತ್ತನೆ ಆಗ್ಲಿ ಯಾವ ಇಷ್ಟ ಅದ್ಭುತ ಮಾಡಿ ನಿಮ್ಗೆ ಕಷ್ಟ ಬರ್ತಾ ಇಲ್ವಾ ನಿನ್ ಕಿವಿ ಕೇಳ್ತಾ ಇಲ್ವಾ ನೀನ್ ಕಣ್ಣು ಕರೀತಾ ಇಲ್ವಾ ಅಂತ ದೇವ್ರ ಹೇಳಲ್ಲ. ಅದ ಏನ ದೇವ್ರೆ ನನ್ ಚಿತ್ತಲ್ಲ ದೇವ್ರ ಒಪ್ಪಿಸ್ಬಿಟ್ರ ಅದೇ ಸ್ಯಾಕ್ರಿಫೈಸ್ ನಮ್ಮನ್ನೆಲ್ಲ ದೇವ್ರ ಕರೆದಿರೋದು ನಮ್ ಲೋಕದಲ್ಲಿ ಸಂತೋಷವಾಗಿರೋದಿಕ್ಕಲ್ಲ ಸಂತೋಷ ದೇವ್ರು ಕೊಡ್ತಾರೆ ಅದೇ ದೇವ್ರ ಕೋಸ ಬಿಟ್ಟು ನಮ್ಮ ಲೈಫ್ನ ಗುಂಪಾಗಿರೋದು ಅದ್ ಹೇಳ್ತಾರಲ್ಲ ಅಂದ್ರೆ 26:13 ಅಂದ್ರೆ ನಮ್ಮ ಅಪ್ಪ ಅಪೋಸ್ಟಲ್ ಫೋನ್ಗೆ ಅವ್ರ ಖರ್ಚಿಪು ಅಂದ್ರೆ ಅಪೋಸ್ಟಲ್ ಫೋನ್ ಯೂಸ್ ಮಾಡಿ ಅಂತ ಖರ್ಚಿಪ್ ಅಂತ ತೊಗೊಂಡ್ಬಿಟ್ಟು ಯಾರು ವ್ಯಾಜಸ್ತರ ಮೇಲೆ ಹಾಕ್ಬಿಟ್ಟ ಅಂತಂದ್ರೆ ಅವ್ರ ಕಾಯಿಲೆ ಏನಾಗ್ಬಿಡುತ್ತೆ ಗುಣ ಮಾಡುತ್ತೆ. ಅಷ್ಟೊಂದು ಪವರ್ ಗ್ಯಾರಿತ್ತು ಅಪೋಸ್ಟಲ್ ಪವರ್ ಖರ್ಚಿಪ್ ಅಂತ ವಚನ ಬರ್ಬೇಕು ಅಪೋಸ್ಟಲ್ ಕೃತ್ಯಗಳು 19:11 ಅಪೋಸ್ಟಲ್ ಕೃತ್ಯಗಳು 19:11 ಬರೀ ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದುದರಿಂದ ಇದರಿಂದ ಜನರು ಅವನ ಮೈಮೇಲಿನಿಂದ ಕೈ ವಸ್ತ್ರಗಳನ್ನು ಉಡಿ ವಸ್ತ್ರ ಅವರ ಮೈಮೇಲಿನಿಂದ ಕೈ ವಸ್ತ್ರಗಳನ್ನು ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು. ಅಂದ್ರೆ ಅವ್ರು ಅವರು ಕಚ್ಚಿಫಲೇಷ್ ಪವರ್ ಇತ್ತು ಅಂದ್ರೆ ಅಪೋಸ್ಟಲ್ ದೇಹದಲ್ಲಿ ಎಷ್ಟು ಪವರ್ ಇರ್ಬೇಕು ಅಲ್ಲ ಅದು ದೇಹದಲ್ಲಿ ಏನ್ ರೋಗ ಏನಾಗಿರ್ಬೋದ ಇರ್ಬಾರ್ದು ಅದು ಇದೇ ಅಪೋಸ್ಟಲ್ ಪವರ್ಗೆ ಒಂದು ದೇಹದಲ್ಲಿ ಏನಿತ್ತು ಕರೆಕ್ಟ್. ಈ ಮುಳ್ಳುಗೋಸ್ಕರ ದೇವರತ್ರ ಏನ್ ಮಾಡ್ತಾರೆ 3 ಪ್ರೇಯರ್ ಮಾಡ್ತಾರೆ ದೇವರ ಕೊಡ್ತಾರೆ 8:12-12 ಸೆಕೆಂಡ್ ಕೊರಿಂಥಿಯನ್ಸ್ 12 ಚಾಪ್ಟರ್ 7-10 ಸೆಕೆಂಡ್ ಕೊರಿಂಥಿಯನ್ಸ್ 12 ಚಾಪ್ಟರ್ ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೇ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರನ್ನು
ಸೈತಾನನ ದೂತನನ್ನು ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ಸೈತಾನನ್ನ ಎಲ್ಲ ಸುಟ್ಟಂತೆ ವೀಕ್ನೆಸ್ ಇತ್ತು ಅದರ ಆ ವೀಕ್ನೆಸ್ ಕೋಸ್ಕರ ದೇವತರ ಏನ್ ಮಾಡ್ತಾರೆ ಮೂರ್ ಸತಿ ಪ್ರಯ ಮಾಡ್ತಾರೆ ದೇವರಿಗೆ ಉತ್ತರ ಕೊಟ್ರು ನಿನ್ನ ಬಲ ಇಲ್ಲದಲ್ಲಿ ನನ್ನ ಬರವೇನಾಗಿದ್ದಾರೆ ಪೂರ್ಣ ಎಂತ ಉತ್ತರ ಡಿಸ್ಪೇಸ್ ಆಗ್ಬಿಟ್ರ ಅಯ್ಯೋ ದೇವರೇ ನಾನು ಇಷ್ಟೆಲ್ಲ ಮಾಡ್ತಾ ಇದೀನಿ ನನ್ಗೆ ಮಾಡ್ತಾ ಇಲ್ಲ ಬೀಜ ಮಾಡ್ಕೊಂಡ್ರ ಎಷ್ಟು ದಿನ ಅಪೋಸ್ಟಸ್ ಬೈಲಂತ ನೋಡಿದ್ರೆ ಸೆಲ್ಫಿಶ್ ಆಗಿ ಸ್ವಂತಕ್ಕಾಗಿ ಯಾವ ತರ ಮಾಡ್ಕೊಳ್ಳೋದಿಲ್ಲ ಅದರ ಯಾವತ್ತ ಮಾಡ್ಕೊಳ್ಳೋದಿಲ್ಲ ಅದರ ಈಗ ನೀವು ಲೈಫ್ ಗಳು ಏನ್ ಮಾಡೋ ದೇವ್ರ ಯಾಕ ಮಾಡೋದು ಎಲ್ಲ ಸೋದರಗಳು ಸೇರ್ಕೊಂಡು ಮುಟ್ಪಾಗಿತ್ತು ಆ ತರ ಎಕ್ಸಾಂಪಲ್ ಹೇಳ್ತಿರೋದಿದ್ದೀನಿ ಪಟ್ಟಂತ ಕಷ್ಟಗಳು ಎರಡನೇ ಕುರಿತ ಹನ್ನೊಂದನೇ ಅಧ್ಯಾಯ 24ನೇ ವಚನ ಎರಡನೇ ಕುರಿತ ಐದು ಸರಿ ಯೋಧರು ಹೇಳ್ಕೊಟ್ರಂತೆ ಇಮ್ಯಾಜಿನ್ ಮಾಡ್ರಿ ಯೋಧರ ಹೊಡೆದಾನ ಹೊಡೆದ್ರೆ ಗೊತ್ತಾ ಚಾಟಿಯಲ್ಲಿ ಅದರ ಎಸರಿ ಹೊಡೆದಾರಂತೆ ಐದು ಸತಿ ಹೊಡೆದಾರಂತೆ ಇಮ್ಯಾಜಿನ್ ಮಾಡ್ರಿ ಆಮೇಲೆ ಮೂರು ಸರಿ ಸರ್ಕಾರದವ್ರು ಏನ್ ಮಾಡಂತೆ ಚಳಿಯಿಂದ ಹೊಡ್ತಾರಂತೆ ನಮ್ಗೆ ಏನಾದ್ರು ಸರ್ಕಾರದವ್ರು ರಿಮೈಂಡರ್ ಬಂದ್ರೆ ಬೆಂಡೆ ತುಂಬಿಟ್ರೆ ಮುಗಿತಷ್ಟೇ ನಮ್ ಬೆಂಡ್ ಏನಾಗಲ್ಲ ನೆಟ್ಟಿಗೆ ಆಗೋದಿಲ್ಲ ಬಿಡ್ರಿ ಅಂತಂದ್ರೆ ಇನ್ನೊಂದ್ಸರಿ ಏನ್ ಮಾಡಕ್ಕಲ್ಲ ಬೈಬಲ್ನ ಮುಟ್ಟಕ್ಕೆ ಮುಂಚೆ ಸಾರ ಸತಿ ಏನ್ ಮಾಡ್ತೀನವ ವ್ಯವಸ್ಥೆ ಮಾಡ್ತೀನಿ ಅಂದ್ರ ನೋಡಿ ಮೂರು ಸತಿ ರಿಮೈಂಡರ್ ಮುಗ್ ಹೋಗ್ಬಿಡ್ತಾರೆ ಯಾರು ಅಪೋಸ್ಟಲ್ ಪೌಲ್ ಆಮೇಲೆ ಒಂದು ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸಿದರು ಒಂದು ಸತಿ ಅಪೋಸ್ಟಲ್ ಪೌಲ್ ಸಲ್ಲು ಹೊಡೆದವ್ರೆ ಅಂತಂದ್ರೆ ಮತ್ತೆ ಸತ ಹುಟ್ಟೆ ಬಿಟ್ಟು ಹೋಗ್ಬಿಟ್ರಂತೆ ಏನೋ ಬದುಕಿದ ಗೊತ್ತಾಗಿ ಏನ್ ಮಾಡಿದ್ರು ಅಲ್ಲ ತಲೆ ಮೇಲೆ ದೊಡ್ಡ ಸೈಸಿಲ್ಲ ತಾಕ್ತಿದ್ರು ಅದ್ರ ಅಲ್ಲಿ ಹೋಗಿ ಮರೆ ಅಪೋಸ್ಟಲ್ ಪೌಲ್ ಎದ್ದಿದ್ರು ವಾಪಸ್ ಮಾಡೋದು ದೇವ್ರಿಗೆ ಸೇವೆ ಮಾಡೋದು ಇಮೇಜ್ ಮಾಡಿ ನಮಗೆ ಯಾರ ಈಗ ಹೊಡೆದ್ರೆ ನಾವು ಏರೆ ಚಲೇ ಆಗ್ತೀರಾ ಏನ್ ಮಾಡಕ್ ಹೋಗಲ್ಲ ಇನ್ನೇನೆ ಆ ಕಡೆ ಹೋಗೋದೇ ಇಲ್ಲ ಮಾಡ್ತೀನಿ ಅಪೋಸ್ಟಲ್ ಪೌಲ್ ಹೆಂಗಿದ್ರು ನೆಕ್ಸ್ಟ್ ಆಮೇಲೆ ಮೂರು ಸರಿ ತಾನಿಂದ ಅಡುಗೆ ಮಾಡ್ತಂತೆ ನಮ್ಗೆ ಏನಾರ ಈ ತರ ಆದ್ರೆ ಹಿಂಗಿರ್ತದೆ ನಾವು ದೇವಸ್ಥಾನ ಹೋಗ್ಬಿಟ್ಟು ಏನೋ ಒಂದು ಆಕ್ಸಿಡೆಂಟ್ ಆಗ್ತದೆ ನಾವೇನ್ ತಿರುತ್ತೆ ಓ ದೇವ್ರ ಬಿಡಿಸ್ ದೇವ್ರ ಹೇಳ್ತಾರ ಈಗ ಏನ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಡ ಅಪ್ಪಷ್ಟು ಫೋನ್ ಏನ್ ಮಾಡ್ತಾರೆ ಒಂದ್ಸರಿ ಏನೇ ಗೊತ್ತಾ ಇದೇ ತರ ಅಡುಗು ಇದಾಗ್ಬಿಟ್ಟು ಅಲ್ಲಿ ದಡದ ಬಂದಿರ್ಬೇಕಾದ್ರೆ ಚಕ್ಕ ತಾವು ಏನ್ ಮಾಡ್ಬಿಡ್ತಾರೆ ಕಚ್ಬಿಡ್ತಾರೆ ಎಲ್ಲಾರ ಏನ್ ಗೊತ್ತಾರೆ ಓ ಈ ಮನುಷ್ಯ ದೊಡ್ಡ ಪಾಪಿ ಅಂದ್ಬಿಟ್ಟಿರ್ತಾರ ನಮ್ಗೆ ಏನಕ್ಕೆ ಅಂದ್ರೆ ನಾವೇನ್ ತಿಳ್ಕೊತೀರಿ ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಣ್ಣಿರ್ಬೇಕಂದ್ರೆ ನಮ್ಮನ್ನು ಕಾಡಲ್ಲಿ ಬಿಟ್ಬಿಟ್ರೆ ನಮ್ಗೆ ಏನಂತಾರೆ ನಮಗೆ ತಲೆ ಕೆಟ್ಟೋಗ್ಬಿಡ್ತಾರೆ ಸಮುದ್ರದಲ್ಲಿ ಸಮುದ್ರ ದಡದಲ್ಲಿ ಇರ್ತೀರಾ ಯಾರು ನಾವು ಒಂದು ದಿನ ಇದ್ದು ನೀವು ಬರತ್ತಾರೆ ರಾತ್ರಿ ಹೊತ್ತು ಆ ಅಲೆಗಳ ಸೌಂಡಿಗೆ ಏನಾಗ್ಬಿಟ್ರೆ ಗೊತ್ತಾ ಅದು ಬರಂತ ಅವ್ರು ಏನು ಹೇಳಿಕೆಗಳು ಬಂದು ತಲೆ ಕೆಟ್ಟೋಗ್ಬಿಡ್ತಾರೆ ಸಮುದ್ರದ ನಡುವೆ ಒಬ್ಬ ಮನುಷ್ಯ ಇದಾಗಂತಂದ್ರೆ ಏನು ಕರೆಜ್ ಇರ್ಬೇಕು ಅಂದ್ರೆ ಆ ಟೈಮಲ್ಲಿ ಅವ್ರಿಗೆ ದೇವ್ರಿಗೆ ದೇವ್ರಿಗೆ ಥ್ಯಾಂಕ್ಸ್ ದೇವ್ರಿಗೆ ಎಲ್ಲ ಕೊಟ್ಟಿರ್ತೀನಿ ಹೇಳ್ತಾರೆ ನೆಕ್ಸ್ಟ್ ಅದೇ ಮನೆಗೆ ಹೋಗೋದು ಇದ್ದೀನಿ ಅವರು ದೇವ್ರಿಗೆ ಏನು ಹೇಳ್ತಾರೆ ಇವೆಲ್ಲ ಕೊಟ್ಟಿರೋದಕ್ಕೆ ದೇವ್ರೇ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಹೆಚ್ಚಳ ಪಡಗಿಲ್ಲ ಇದ್ದಲ್ಲಿ ಹೆಚ್ಚಳ ಪಡ್ತೀನಿ ಅಂತ ಹೇಳ್ತಾರೆ ಅಲ್ಲ ನನ್ನ ಕೊಟ್ಟಿರೋ ದಸ್ತಗಳಲ್ಲ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಮುಂದೆ ಬರೀ ಏನ್ರಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದ್ವಿ ಎಷ್ಟೋ ಪ್ರಯಾಣಗಳು ಲೆಕ್ಕ ನೋಡ್ಬೇಕು ಹಳೆ ಕಾಲದಲ್ಲಿ ಎಷ್ಟು ಜನಕ್ಕೆ ಎಷ್ಟು ತರ ಬಾಧೆಗಳು ಗೊತ್ತಾ ಅಲ್ಲ ಕೆಲವು ಜನಕ್ಕೆ ಏನ್ ಮಾಡೋದು ಗೊತ್ತಾ ಉಲ್ಟಾ ಪಲ್ಟಾ ಸಾಯ್ಸಾಕ್ರೆ ಅಪೋಸ್ಟಲ್ ಪೀಟರ್ ನ ಸಿಂಗಲ್ ಏನ್ ಮಾಡೋದೇ ಅಪ್ಸೈಡ್ ಡೌನ್ ಅಪೋಸ್ಟಲ್ ಪೋಲ್ ತಲೆಗೆ ಕಟ್ಟಾಕ್ಬಿಟ್ರು ಅಲ್ಲ ಎಲ್ಲಾರ ಮುಂದೆ ಆಮೇಲೆ ಕೆಲವು ಜನಕ್ಕೆ ಏನ್ ಮಾಡೋದು ಗೊತ್ತಾ ಸಿಂಗಕ್ಕೆ ಏನ್ ಮಾಡೋ ಅಪೋಸ್ಟಲ್ ಜೀವಂತವಾಗಿ ಇರ್ಬೇಕಾದ್ರೆ ಅವಾಗ ಹೇಳ್ತಾರಲ್ಲ ದೇವರ ಅದ್ಭುತ ಎಲ್ಲ ಕೇಳ್ಕೊಂಡ್ರ ಯೋಚನೆ ಮಾಡಿ ಕೆಲವು ಜನ ಜೀವಂತವಾಗಿ ಕಮ್ಮ ಕಟ್ಟೆ ಸುತ್ತಾಕ್ತಾರೆ ಅವರ ಈ ತರ ದೇವ್ರ ಭಕ್ತಿಗಳ ಲೈಫ್ ಜೀವನದಲ್ಲಿ ನೋಡ್ಬೇಕ್ರೆ ಯಾರ ಸ್ವಂತ ಕಾಲ ಏನ್ ಕೇಳ್ಕೊಂಡ್ರ ಅವರ ಜೀವನಕ್ಕಾಗಿ ಏನೋ ತಲೆ ಕೆಡ್ಸ್ಕೊಂಡ್ರ ಯಾಕೆ ತಲೆ ಕೆಡ್ಸ್ಕೊಂಡ್ರ ಗೊತ್ತಾ ದೇವ್ರ ಮೇಲೆ ನಂಬಿಕೆ ಯಾಕೆ ದೇವ್ರ ಏನ್ ಕೇಳ್ತಿದ್ರೆ ಏನ್ ಮಾಡ್ತೀನಿ ನಿಮ್ಗೆ ಆಶೀರ್ವಾದ ಮಾಡಿ ಯೇಸು ಹೇಳಲ್ಲ ನೀವೇನ್ ತಿನ್ಬೇಕೋ ನೀವು ಏನ್ ಉಡ್ಬೇಕೋ ನೀವೆಲ್ಲಿ ವಾಸ ಮಾಡ್ಬೇಕು ಏನ್ ಮಾಡ್ಕೊಬಿಡಿ ನೀವ್ ಬಗ್ಗೆ ಯಾಕಂದ್ರೆ ಅದನ್ನೇ ಮಾಡಿ ನಿಮ್ಗೆ ಲೈವ್ ಪರ್ಸೆಂಟ್ ಹೇಳ್ಬಿಟ್ರೆ ದೇವ್ರ ಬೈಕ್ಲೇ ಬಿಟ್ಟಿದ್ರ ನೀವು ದೇವ್ರ ರಾಜ್ಯ ಮತ್ತೆ ನೀತಿನೇ ಮಾಡ್ರಿ ಕಾಪಾಡಿ ಇನ್ನೆಲ್ಲ ಮಾಡಿ ನಿಮ್ಗೆ ಸೇರಿಸ್ಕೊಡ್ತೀನಿ ಅಂದ್ಬಿಟ್ರು ಈಗ ಬಿಟ್ಟು ನಾವು ತಿರ್ಗಾ ಮುಂದೆ ಮಾಡ್ಬಿಟ್ಟು ದೇವ್ರೆ ನನ್ನ ಮನೆಯನ್ನ ದಯವಿಟ್ಟು ಅಥವಾ ಬಿಡಿಗೆ ಕಾಣ್ ಮಾಡವ್ರೆ ನಂಗೆ ಒಂದ್ ಸೈಡ್ ಹೋಗ್ಬಿಡು
ಇದನ್ನ ಗೌರ್ಮೆಂಟ್ ಕೆಲಸ ಕೊಟ್ಬಿಡೋದ್ರೆ ದಯವಿಟ್ಟು ಕೆಲಸ ಕೊಟ್ಬಿಡೋ, ಹುಡುಗಿ ಸಿಗ್ತಾರೆ ಹುಡುಗಿ ಕೊಡೋ ಅಲ್ಲ. ಇದೇ ಕೇಳ್ಕೊಂಡು ಕೂತಿದ್ರೆ ಏನ್ ಮೀನಿಂಗ್ ಹೇಳಿ, ಏನ್ ಗೊತ್ತಾ ಮೀನಿಂಗ್? ಅವ್ರು ಹೇಳಿದಂತ ಮಾತಲ್ಲಿ ನನ್ಗೆ ಏನಿಲ್ಲ, ಅಷ್ಟೇ ಮೀನಿಂಗ್. ಆದ್ರೆ ಬಿಟ್ಟು ದೇವರನ್ನ ಅವ್ನು ಅದ್ಭುತ ಮಾಡ್ತಾನೆ, ಇದು ಎಕ್ಸ್ಪೆಕ್ಟ್ ಮಾಡ್ತಾನೆ ಸರ್, ಪೂಜಿಸ್ತೀನಿ ಮಾಡಿ ಅಂದ್ರ ಬೈಬಲ್ ಏನ್ ಮಾಡಿಲ್ಲ ಅಂತ ಏನ್ ಹೇಳ್ತಾರೆ, ಶೋಧನೆ ಕೊಡಲ್ಲ ಹೇಳಿರ್ತಾರೆ, ಒಂದೇ ಕೊಡ್ತಲ್ಲೇ ಇರ್ತಾನೆ ಅಲ್ಲ ನೋಡಿ, ಒಂದೇ ಕೊಡಿದ ಹತ್ತನೇ ಐತಿ ಅದ್ಭುತ ಅಂತಲ್ಲಿ ನಿಮ್ಮ ತಾಳಕ್ ಹಾಕಿರೋ ಶೋಧನೆ ಯಾವತ್ತೋ ಬರ ಮಾಡಿದ್ರಿ. ಇನ್ನೇನಪ್ಪ ಬೇಕು, ಶೋಧನೆ ಬರ್ತಾ ಇರ್ಬೇಕಾದ್ರೆ ತಪ್ಪಿಸ್ಕೊಳಕ್ ಮಾರ್ಗ ಏನ್ ಮಾಡ್ತೀನಿ, ಸಿದ್ಧ ಮಾಡ್ಬಿಡ್ತೀನಿ ಅಂತಲ್ಲ. ಇನ್ ಇದಕ್ಕಿಂತ ಬೇಕಾ ಅಂದ್ರ ಏನ್ ಹೇಳಿದ್ರೆ, ನಿಮ್ಮ ತಲೆಯಲ್ಲಿರುತ್ತ ಒಂದೊಂದು ಕುಲ್ಲು ಗುಣನಾಗಿದೆ, ಹೆಂಗ್ ಕೊಟ್ಟಿದೆ ವ್ಯವಸ್ಥೆ ಮಾಡಿ. ನಮ್ಮ ತಲೆಯಲ್ಲಿ ಗಮನ ಕೊಡೋದಿಲ್ಲ, ಏಸು ಕ್ರಿಸ್ತು ತಂದೆ ದೇವರಿಂದೆಲ್ಲ ಲೆಕ್ಕ ಇಟ್ಟಿರೋದ್ರೆ ಇನ್ ಎಂತ ಒಂದು ಗೈಡೆನ್ಸ್, ಎಂತ ಒಂದು ಮಾನಿಟರ್ ಮಾಡ್ತಾರೆ ನಮ್ಮ ಮೇಲೆ. ನಮ್ಮಲ್ಲಿರುತ್ತ ಚಿಕ್ಕ ಚಿಕ್ಕ ವಿಚಾರಗಳ ನೋಡ್ತಾವ್ರೆ, ಇವೆಲ್ಲ ನೋಡ್ತಾ ಇರ್ಬೇಕು. ದೇವರೇ 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 ಅಂತ ಕೂತ್ಕೊಂಡು ಬೇಕು ಅಂತ ಮೀನಿಂಗ್. ಅದೇ ಏಸು ಕ್ರಿಸ್ತು ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕು ಶಿಷ್ಯರ ಜೊತೆಗೆ, ಹಡಗಲ್ಲಿ ಎಲ್ಲರೂ ಇದ್ರು. ಏಸು ಕ್ರಿಸ್ತು ಏನ್ ಮಾಡ್ತಾರೆ, ಚೆನ್ನಾಗಿ ನಿದ್ರೆ ಮಾಡ್ತಾರು, ಏನಾಗ್ಬಿಡ್ತು ಅಲ್ಲಿ ಬಿಡು ಘೋಷಣೆಯಿಂದ ನೀವು ಗಾಬರಿ ಆಗ್ಬಿಡ್ರು. ಅವಾಗ ಏನ್ ಕೇಳ್ತಾರೆ ಏಸು ಕ್ರಿಸ್ತು ಹತ್ರ, ಸ್ವಾಮಿ 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 ನಿಮ್ಗೆ ಗೊತ್ತಾಗ್ತಿಲ್ಲ ನಿಮ್ ಅಷ್ಟು, ನಾ ಸಾಯ್ತಾ ಇದ್ದೀರಿ. ಅವಾಗ ಏಸು ಕ್ರಿಸ್ತು ಹೇಳ್ತಾರೆ, ಎಲ್ಲ ಫೇಕ್ ಬೈತಾರ ಇಲ್ಲ ನಮಗೀವ ನಾವು ಎಲ್ಲ ಕೇಳೋ ನಿಂದ ಹೇಳ್ತಾರೆ ನಮ್ಗೆ. ಅದೇ ನೋಡ್ಬೇಕಾದ್ರೆ ಆಕಾಶದ ಪಕ್ಷಿಗಳು ನೋಡಿ ಅಂತ ಬಿಡು ಅದರ ಆಕಾಶ ಪಕ್ಷಿಗಳಿಗಿಂತ ಹೋಲ್ಸೋದಿಲ್ಲ ಅಂತ ಹೇಳೋದು ಅವ ವ್ಯವಸ್ಥೆ ಮಾಡ್ರಿ. ಅದಕ್ಕೆ ದೇವರು ಏನ್ ಮಾಡ್ತಾರೆ ಅಂತೆ, ಅದಕ್ಕೆ ಒಂದು ಗೂಡು, ಅದಕ್ಕೆ ಬೇಕಾದ ಆಹಾರ ಕೊಡ್ತಾರೆ. ಇನ್ನು ನಾವು ದೇವರಿಗೆ ಏನ ಮಾಡ್ತೇವೆ, ದೇವರು ನೋಡೋಲ್ಲ ಖಂಡಿತವಾಗಿ ಏನ್ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ನೋಡೇ ನೋಡ್ತಾರೆ. ಅದಕ್ಕೆ ಹೇಳ್ಬಿಟ್ರು ಅಪೋಸ್ತಲ ಪೌಲ ಹೇಳ್ತಾರೆ, ತಂದೆ ತಾಯಿ ಕೈ ಬಿಟ್ಟರು ನಾನೇ ಮಾಡೋದು ನಿಮ್ನ ನೋಡಿದ್ರ, ಇದಕ್ಕಿಂತ ಬೇಕೇನಪ್ಪ ಮಾಡ್ತಾರ, ಇದಕ್ಕಿಂತ ಯಾರೋ ಬಂದು ಹೇಳ್ಬೇಕಾ, ಇಂದ ಯಾವ ಕೈ ಬಿಟ್ಟರು ದೇವ್ರ ಕೈ ಬಿಡೋದು ಯಾರೋ ಬಂದು ಹೇಳ್ಬೇಕಾ, ಬೈಬಲ್ನಲ್ಲಿ ದೇವ್ರ ಹೇಳ್ಬಿಟ್ಟು ನಮ್ಗೆ ಅದರ ಅದೇ ನೋಡ್ಬೇಕಾದ್ರೆ ಈ ಕಷ್ಟಗಳೆಲ್ಲ ಏನಕ್ಕೆ ಅಂದ್ರೆ ಏಸು ಕ್ರಿಸ್ತ ಏನು ಕಷ್ಟ ಕಷ್ಟ ಕೊಟ್ಟರು. ಈ ಬ್ರೋ ಸ್ಟೂಟೆ ನೋಡಿ ಮುಸೋಣ ನಿಮಿಷ, ಈ ಬ್ರೋ ಸ್ಟೂಟೆ ಎಬ್ರೆದಲ್ಲಿ ಎರಡನೇ ಅಧ್ಯಾಯ ಹತ್ತನೇ ವಚನ ನೋಡಿ, ಸಮಸ್ತವು ಯಾವನಿಗೋಸ್ಕರವು ಯಾವನಿಂದಲೂ ಉಂಟಾಯಿತು ಆದರೆ ಬಹು ಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಕಷ್ಟ ಸಂಕಟ ಏಸು ಸಿಗಿದ್ರು. ಯಾವತ್ತೋ ಯಾವತ್ತೋ ಒಳ್ಳೆ ಮನುಷ್ಯನೇ, ಯಾವತ್ತೋ ಒಬಿಡಿಯಂಟ್ ಆಗಿದ್ದಾರೆ, ನಾವು ಯಾವತ್ತೋ ಬಿಸೋಗ್ತೀವಿ. ಇನ್ ನಮ್ಗೆ ಬಾಧೆಗಳೇ ಕೊಡ್ಬಾರ್ದು, ಏನ್ ತೊಂದರೆಗಳು ಇರ್ಬಾರ್ದು ಅಂತಂದ್ರೆ ಹಂಗೆ ಕೊಡ್ದೋಗ್ಬಾರ್ದಿಲ್ಲ. ಮಾಡ್ರಿ ಇಷ್ಟೆಲ್ಲ ಚೆನ್ನಾಗಿರೋ ಮಗನ್ಗೆ ದೇವ್ರ ಏನ್ ಮಾಡುದು, ಅಷ್ಟೆಲ್ಲ ಕಷ್ಟ ಸಂಕಟ ಹಿಂಸೆ ಕೊಟ್ಟರು ಅಂದ್ರೆ ಅದನ್ನ ಸಹಿಸ್ಕೊಡ್ರು. ಯಾಕಂದ್ರೆ ಇದು ಯಾರು ಸಿದ್ಧ, ನಾವೇ ಹಿಂಗಿರ್ಬೇಕು, ನಾವು ಹಂಗೆ ಇರ್ಬೇಕು. ಅದಕ್ಕೋಸ್ಕರ ದೇವ್ರು ನಮ್ಮ ಲೈಫಲ್ಲಿ ಏನ್ ಮಾಡೋದು, ಇವಾಗ ಕಷ್ಟ ಸಂಕಟ ಇವೆಲ್ಲ ಕೊಡದೇ ನಮ್ಗೆಲ್ಲ ಪರೀಕ್ಷೆ, ಏನಿದ ಪರೀಕ್ಷೆ, ನಾವೆಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಅಂತ ಧೈರ್ಯ ಮಾಡ್ತೀವಿ. ಇವಾಗ ನಮ್ಮ ಟೆಸ್ಟ್ ಮಾಡ್ತಾರೆ, ಆ ಟೆಸ್ಟ್ ಮಾಡಕ್ಕೆ ಧೈರ್ಯ ಮಾಡ್ತಿದ್ದಲ್ಲ ಕೊಡ್ತಾರದು. ಅದೇ ಹೇಳ್ತೀವಿ ಎರಡನೇ ತಿಮ್ಮತಿ 3:12, ಸೆಕೆಂಡ್ ತಿಮ್ಮತಿ 3:12, ಎರಡನೇ ತಿಮ್ಮತಿ 3:12. ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡುವ ಎಲ್ಲರೂ ಹಿಂಸೆಗೊಳಗಾಗುವರು. ಸದ್ಭಕ್ತರಾಗಿ ಬಾಯ್ತೀನಿ ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ಹಿಂಸೆ ಇದ್ದೇ ಇರ್ತದೆ. ಹಿಂಸೆ ಇಲ್ಲ ಅಂದ್ರೆ ನಾವು ಪ್ರಶ್ನೆ ಹಾಕ್ಬೇಕು, ನನ್ನ ಲೈಫ್ ಅಲ್ಲಿ ನಾನು ಏನಾಗಿದ್ದೀನಿ, ದೇವ್ರ ಮಗನಾಗಿದ್ದೀನಿ ಅಂತ ಪ್ರಶ್ನೆ ಹಾಕ್ಬೇಕು. ಏನಂದ್ರೆ ಹಿಂದೂಸಲ್ಲಿ ದೇವ್ರು ಯಾತ ಶಿಕ್ಷಿಸೋದ, ಪ್ರೀತಿಸೋರ್ಗೆ ಮಗನ್ಗೆ ಶಿಕ್ಷಿಸ್ತಾರೆ. ಇಫ್ ಇಸ್ ನಾಟ್ ಎ ಸನ್, ಇಫ್ ಇಸ್ ಎ ಇಲಿಜಿಟಿಮೇಟ್ ಸನ್, ಪನಿಷನ್ ಬೈಬಲ್ ಹೇಳ್ತಾರೆ. ಅದರ ಹೇಳ್ತಾರೆ ನೀವು ಹೇಳ್ತಾರೆ ನ್ಯಾಯವಾಗಿ ಹುಟ್ಟಿರೋರಾಗಿದ್ರೆ ನಿಮಗೆ ಶಿಕ್ಷಿಸ್ತಾರೆ. ಆದ್ರೆ ಏನ್ ಮೀನಿಂಗ್, ಬೇರೆಯವ್ರಿಗೆ ಹುಟ್ಟಿದ್ರೆ ಏನ್ ಮಾಡಲ್ಲ, ಶಿಕ್ಷಿಸಲ್ಲ ಅಂತ ಅರ್ಥ ಮೀನಿಂಗ್. ಅಂದ್ರೆ ಏನ್ ಮೀನಿಂಗ್, ನಾವೆಲ್ಲ ನಮ್ಮ ಲೈಫಲ್ಲಿ ಇವೆಲ್ಲ ಏನೂ ಇಲ್ಲ, ಏನೋ ನಮಗೆ ಕರೆಕ್ಷನ್ಸ್ ಇಲ್ಲ, ಏನೋ ಎಲ್ಲ ಚೆನ್ನಾಗಿದೆ ಅಂತ ಏನ್ ಮಾಡೋದು ದೇವ್ರ ಹತ್ರ. ಒಂದು ಕ್ವಶನ್ ಹಾಕ್ಬೇಕು, ದೇವ್ರ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಈ ಲೆಕ್ಕ ಇದ್ದೀನಿ ಅಂತ ಹೇಳ್ತಾರೆ. ಡೌಟ್ ಕೊಡೋದು ವಿಚಾರ ಅದನ್ನ ಅರಿವು ಹೇಳ್ಬೇಕಾದ್ರೆ ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್ ಏನು ಗೊತ್ತಾ, ಇವೆಲ್ಲ ಕೊಡೋದೆ ಅಂದ್ರೆ ನಮ್ಮ ಡೆವಲಪ್ಮೆಂಟ್ಗೆ ಅದರ ಅರಿವು ಹೇಳ್ಬೇಕಂದ್ರೆ ಅದ್ಭುತಗಳು ಅದರ ನೆಕ್ಸ್ಟ್ ಯಾವ್ದು ಅಂತಂದ್ರೆ
ಪ್ರವಾದನೆ ಮಾತುಗಳು ಅದರ ಪ್ರೊಫೆಸಿ ಅದರ ಪ್ರವಾದನೆ ಪ್ರವಾದನೆ ಅಂದ್ರೆ ಮುಂದಕ್ಕೆ ನಡೆಯಂತ ಹೇಳೋದು ಅದರ ಯಾರಾದ್ರೂ ನಾವು ಬಂದ್ಬಿಟ್ರೆ ನಮ್ಮ ಜೀವನದಲ್ಲಿ ನೋಡಿದ ತಕ್ಷಣ ಮುಂದಕ್ಕೆ ಆಗಂತ ಹೇಳ್ಬಿಟ್ರೆ ನಾವೇನ್ ಮಾಡ್ತೀರಿ ಯಾಕೆ ನಮ್ಗೆ ಒಂಥರ ಸಂತೋಷ ನಮ್ ಬಗ್ಗೆ ಯಾರೋ ಹೇಳಿದ್ರೆ ನಮ್ಗೆ ಅಂತ ತುಂಬಾ ಸಂತೋಷ ಅದನ್ನ ನೆರವೇರ್ಬಿಟ್ರೆ ನಮ್ಗೇನಾಗ್ಬಿಡ್ತದೆ ಇನ್ನ ಇನ್ನ ವಿಶ್ವಾಸ ಬರ್ತದೆ ಯಾರ ಮೇಲೆ ಹೇಳೋದ್ರ ಮೇಲೆ ವಿಶ್ವಾಸ ಬರ್ತದೆ ಅನಂತರ ದೇವ್ರ ಮೇಲೆ ಅಷ್ಟು ವಿಶ್ವಾಸ ಬಂದ್ರೆ ಯಾರ ಮೇಲೆ ಗೊತ್ತಾ ಹೇಳೋದ್ರ ಮೇಲೆ ನೆಕ್ಸ್ಟ್ ಏನಕ್ಕೆ ಹೇಳ್ಬೇಕಂದ್ರೆ ಮತ್ತೆ ಯಾರು ಹೋಗ್ತೀರಿ ಅದು ನೆರವೇರಿರೋದು ಎಷ್ಟು ಪರ್ಸೆಂಟ್ ನೆರವೇರಿತದೆ ಎಲ್ಲ ಒಂದು ಹೇಳ್ತಾರೆ 100% ನೆರವೇರ್ತದ ಎಲ್ಲ ಒಂದು 50% 60% ಯಾಕಪ್ಪ 90% ಆಗ್ಲಿ ಅದರ ಆ 90% ನೆರವೇರ್ಬಿಟ್ರೆ ನಮ್ಗೆ ಏನಾಗ್ಬಿಡ್ತಾರೆ ಗೊತ್ತಾ ಫುಲ್ ಕಾನ್ಫಿಡೆನ್ಸ್ ಯಾರು ಹೋಗ್ಬಿಡ್ತಾರೆ ಇಲ್ಲಿ ದೇವರು ಪ್ರಾಫಸಿ ಮಾಡಿದ್ರೆ ಇವಾಗ ಮಾಡಿದ್ರೆ 100% ಎಂಟ್ ಅವರ್ ಬಗ್ಗೆ ಹೇಳ್ಬೇಕು 8 ಅವರ್ ಬಗ್ಗೆ ಹೇಳಿದ ಮೇಲೆ ಇದ್ರ ಬಗ್ಗೆ ನಾನು ಹೇಳಕ್ ಸಾಧ್ಯ ಫುಲ್ ಡೀಟೇಲ್ ಆಗಿ ಹೇಳ್ಬೇಕು ಯಾಕಂದ್ರೆ ದೇವರು ಅಂತ ಪ್ರಾಫಸಿ ಮಾಡೋದು ಬೈಬಲಲ್ಲಿ ಯೆಜೆಬೆಲ್ ಹೇಳ್ತಾರೆ ಯೆಜೆಬೆಲ್ಗೆ ನಾಭೋತಿನ ಒಂದು ರಕ್ತ ಯಾವತ್ತಿ ನಾಯಿ ಯಾವ ಸ್ಥಳದಲ್ಲಿ ಇತ್ತೋ ಅದೇ ಸ್ಥಳದಲ್ಲಿ ಹಿಂಗೆ ಅಂತಾರೆ ಹೇಳ್ತಾರೆ ನಾವು ದೇವ್ರ ಮಕ್ಕಳ ಎಲ್ಲ ಹೇಳಿದ್ರೆ ಗೊತ್ತಿರ ಧರ್ಮೋಪದೇಶ ಎಯ್ಟೀನ್ ಚಾಪ್ಟರ್ 9-12 ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳನ್ನು ಮಾಡುವ ಎಸಿ ಕೆಲಸಗಳನ್ನು ಅನುಸರಿಸಲೇಬಾರದು ಮಕ್ಕಳನ್ನು ಅಹುತಿಗೊಳಿಸುವುದು ಮಕ್ಕಳನ್ನ ಅಹುತಿ ಕೊಡೋದು ಆಮೇಲೆ ಕಣಿ ಹೇಳುವುದು ಕಣಿ ಹೇಳೋದು ಈಗ ಹೆಂಗ್ ನೀನು ಶಾಸ್ತ್ರ ಇಂಗ್ಲಿಷ್ ಮಾಡುವವರು ತಂತ್ರಗಾರರು ಸತ್ತವರನ್ನು ವಿಚಾರಿಸುವವರು ಬೇತಾಳಕರು ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು ಇಂಥವ್ರು ಯಾರು ನಿಮ್ಮಲ್ಲಿ ರಾಜನ ಅಭಿಷೇಕ ಮಾಡೋ ಬೇರೆ ಯಾವ ಟೈಮಲ್ಲಿ ಮಾಡೋರು ಎಲ್ಲಾರೇ ಮಾಡಕ್ ಹೋಗಿಲ್ಲ ಎಲ್ಲ ವಿಚಾರಕ್ಕೆ ಲಿಮಿಟ್ ಇದೆ ಅದು ಹೇಳಿದ ಅಪೋಸ್ಟಲ್ ಪೌಲು ಪ್ರವಾದನೆ ಆದ್ರೆ ಏನಾಗ್ಬಿಡ್ತದೆ ಅದರ ಅನ್ಯ ಭಾಷೆ ಇದ್ರೆ ಏನಾಗ್ತದ ಯಾವಾಗ ಅಂತಂದ್ರೆ ಅದೊಂದು ಟೈಮ್ ಇದೆ ಆ ಟೈಮ್ ಬಂದಿಗೆ ಏನಾಗ್ಬಿಡ್ತದೆ ನಿಂತು ಹೋಗ್ಬಿಡ್ತಾರೆ ನೋಡ್ಬೇಕು ಕತ್ತಲೆ ಕೂಡಿದ್ರೆ ಯಾರು ಒಂದು ದೇವ್ರ ಹತ್ರ ಮಾತಾಡೋದ್ರೆ ನಂಗೆ ಈ ಪ್ರವಾದ್ಯ ಬಂತು ಅಂತಂದ್ರೆ ಫಸ್ಟು ಆ ದೇವ್ರು ಮಾತಾಡಲ್ಲ ಆ ದೇವ್ರ ದೇವ್ರೆ ಮನುಷ್ಯ ಸ್ಟಾಪ್ ಮಾಡೋದೇವ್ರೆ ನನಗೆ ಹಲವಾರು ಡೌಟ್ಸ್ಗಳಿದೆ ಇಲ್ಲಿಂದ ಡೌಟ್ಸ್ಗಳು ಬೈಬಲಿಂದ ಡೌಟ್ಸ್ ಇದೆ ಬೈಬಲಲ್ಲಿ ನೀನು ಆರ್ಡಿನ ಇದೆ ಅದೇನು ಪ್ರವಾದಗಳನ್ನ ಮಾತಾಡಿದ್ಯಾ ಇದೇ ನಂಗೆ ಅರ್ಥ ಆಗಿಲ್ಲ ದಯವಿಟ್ಟು ಅರ್ಥ ಮಾಡೋ ನಮಗೆ ಹೇಳೋ ದೇವ್ರ ಅಂತ ಹೇಳೋಕ್ಕಾಗಲ್ಲ ಹೇಳ್ಬೇಕು ಎಕ್ಸಾಂಪಲ್ ಎರಡನೇ ಒಂದನೇ ಅಲ್ಲಿ ಏನು ಬರ್ತಾ ಇರ್ತೀರಿ ಅಲ್ಲ ಆ ಒಂದು ಕುದಿ ಅಂತ ಪಾತ್ರೆಯಲ್ಲಿ ಬರುವಂತ ಒಂದು ಪ್ರಾಫಸಿ ಏನಂದ್ರೆ ಈ ಪ್ರವಾದನೆ ಇದು ಅರ್ಥ ಆಯ್ತಾ ಮನೆಗೆ ಓದಿದ್ರಿ ಎರಡನೇ 1-13 ಬರ್ತದೆ ಈ ಪ್ರವಾದನೆ ನಮ್ಗೆ ಏನಾಗಿಲ್ಲ ಅರ್ಥ ಆಗಿಲ್ಲ ಯಾಕಪ್ಪ ಅವರೆಲ್ಲ ಎದುರು ನೋಡ್ತಾರೆ ಯಾರು ಬರ್ಬೇಕಿದೆಯಾ ಅಲ್ಲ ದೇವರ ಸ್ಥಿತಿ ಬಂದು ಹೇಳೋದು ಅಂತಂದ್ರೆ ದರ್ಶನದಲ್ಲಿ ನಾವೇನ್ ಕೇಳ್ಬೇಕು ದೇವ್ರೆ ಎರಡೇ ಬರೋಕ್ಕೆ ದರ್ಶನ ಮಾಡಿ ನನಗೆ ತಿಳಿಸು ಯಾವಾಗ ಬಿಡ್ತೀನಿ ತಿಳಿಸು ಅಂತ ಹೇಳ್ಬೇಕು ನಾವು ಕೇಳ್ಬೇಕಾರೆ ಯಾರ ಕೇಳೋರ ಕೇಳ್ಬೋದಿನ ಯಾಕೆ ಕೇಳ್ತಾಕಲ್ಲ ಬೈಬಲ್ ಇದ್ರೆಲ್ಲ ನಿಮ್ಗೆ ಸ್ವಂತ ಮನೆ ಮಾತಾಡಬೇಕಾ ಬೈಬಲ್ ಬರ್ದಿದ್ದು ಯಾರಂಗಾರ ದೇವ್ರ ಸುತ್ತ ಬರ್ದಾರ ಈಗ ಬರ್ದಿರೋದು ಯಾಕೆ ತಗೋದ್ರೆ ಯಾವಾಗ ಪ್ರವಾದಿಗಳು ಅವ್ರಿಗೋಸ್ಕರ ನಮ್ಗೋಸ್ಕರ ಬರ್ತಾರೆ ಅಂತಂದ್ಬಿಟ್ಟು ನಮ್ಗೋಸ್ಕರ ಬರ್ದಿದ್ದು ಬೇಕಾದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ದೇವ್ರನ್ನ ಕೇಳೋದು ಬೇಡ ಅಂತಾರೆ ದೇವ್ರು ಎಸ್ ಮಾಡ್ರಿ ಎಸ್ಕೆ 37 ಬರೀ ಎಲ್ಬುಗಳು ನೋಡ್ತಾರೆ
ಪರವಾಗಿ ಅರ್ಥ ಏನೋ ಅದ್ರ ನಾವ್ ಹೊರಟಿದ್ರಿ ಎಲ್ಲಿ ಏಷ್ಯಾದಲ್ಲಿ ಹದಿನೆಂಟು ಅಂತ ಹೋಗಿ ಏಷ್ಯಾ ಹದಿನೆಂಟು ಓದಿದ್ರಿ ಒಂದು ಏಷ್ಯಾ ಹದಿನೆಂಟು ಒಂದು ಮುಂಚಿನ ನದಿಗಳ ಆಚೆಯಲ್ಲಿರುವ ಕುಶಿನ ನದಿಯ ಆಚೆಯಲ್ಲಿರುವ ಸೀಮೆ ಸೀಮೆ ರೆಕ್ಕೆಗಳು ಪಟಪಟನೆ ಆಡುವ ನಾಡು ರೆಕ್ಕೆ ಪಟಪಟನೆ ಆಡುವಂತ ನಾಡು ರಾಯಭಾರಿಗಳನ್ನು ನೀರಿನ ಮೇಲೆ ತೆಂಗಿನ ಗೋಡೆಗಳಲ್ಲಿ ನದಿ ಮಾರ್ಗವಾಗಿ ಕಳುಹಿಸುವ ದೇಶ ನೋಡ್ರಿ ಎಲ್ಲ ದೇಶ ಅಂದ್ರೆ ರಾಯಭಾರಿಗಳನ್ನು ಬೆಂಕಿಯ ದೋಣಿಗಳಿಂದ ಕಳಿಸುವಂತ ದೇಶ ಅಂತ ಇದು ಹೌದು ವೇಗವುಳ್ಳ ದೂತರೆ ಉನ್ನತವಾದ ಉಡುಪಿನ ಮೈಯವರು ಸರ್ವಾದ ಭಯಂಕರರು ಮಹಾಬಲದಿಂದ ಶತ್ರುಗಳನ್ನು ತುಳಿಯುವವರು ಅಂತ ಜನಾಂಗ ಅಂತ ಇದು ಯಾವ ಜನಾಂಗ ಇದು ಇದು ಯಾರ ಬಗ್ಗೆ ಹೇಳ್ತಾರದು ಇದು ಯಾರ ಬಗ್ಗೆ ಹೇಳ್ತಾರ ಗೊತ್ತಾ ಹದ್ದಿನ ರೆಕ್ಕೆ ತರ ಇದ್ದಂತ ರಾಜ್ಯ ಅಂದ್ರೆ ಯಾರು ಗೊತ್ತಾ ಅಮೇರಿಕಾ ಅದರ ಅಮೇರಿಕಾದ ನ್ಯಾಷನಲ್ ಬರ್ಡ್ ಏನು ಗೊತ್ತಾ ಈಗಲ್ ನಾನು ಹೇಳ್ಬೇಕ್ರೆ ಇಸ್ರೇಲ್ ಅಮೇರಿಕಾ ಮ್ಯಾಪ್ ನೋಡಿದ್ರೆ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಇದೆ ಗೊತ್ತಾ ವಿಂಗ್ಸ್ ಆಫ್ ಈಗಲ್ ಪ್ರಾಫಸಿ ಅಮೇರಿಕಾ ಬಗ್ಗೆ ಪ್ರಾಸಸ್ ಹೇಳ್ತಾರೆ ಮಾತಾಡ್ರೆ ರಾಯಭಾರಿಗಳನ್ನ ಕಳಿಸಲು ಯಾರು ಇದೆ ಯುದ್ಧಕ್ಕೆ ಯಾರು ಬಂದ್ಬಿಟ್ಟಾಗ ಫಸ್ಟ್ ಇಮಿಡಿಯೇಟ್ ಯಾರು ಬಂದ್ಬಿಡ್ತಾರೆ ಅಮೇರಿಕಾ ಬಂದ್ಬಿಡ್ತಾರೆ ಏನಕ್ಕೆ ಏನೇ ಪ್ರಾಬ್ಲಮ್ ನಾವಿದೆ ಓದೋದು ಇವರ ಪ್ರಾಫಸಿ ಮಾಡೋದು ಓದ್ಬೇಕು ಅದ್ಬಿಟ್ಟು ನಮ್ಮ ಬಗ್ಗೆ ಪ್ರಾಫಸಿ ಮಾಡೋದು ಇಂಪಾರ್ಟೆಂಟ್ ಯೋಚನೆ ಮಾಡ್ತಾರೆ ಅದನ್ನ ಏನಂತ ವರ್ಷ ತಗೊಳ್ಳಿ ನೋಡ್ಕೋಬಹುದು ಸೀರೆ ನೋಡ್ಕೋಬಹುದು ಅಧಿಕವಾಗಿ ಏನ್ ಕೊಡ್ತಾರೆ ಇವ್ರು ಹೇಳೋದ್ರೆ 20% 30% ಜಾಸ್ತಿ ಕೊಡ್ತಾರೆ ಅಷ್ಟೇ ಹೊರತು ಇನ್ನೇನಿಲ್ಲ ಪ್ರಾಫಸಿ ಏನು ಯಾರ ಬಗ್ಗೆ ಪ್ರಾಫಸ್ ಹೇಳ್ಕೋಬೇಕಾ ಬೆಂಗಳೂರಲ್ಲಿ ಇದ್ವಿ ಪ್ರಕಟಣೆ 19:10 ರೆವಲ್ಯೂಷನ್ 19:10 ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು ಮಾಡಬೇಡ ನೋಡು ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರಿಗೂ ಜೊತೆಯ ದಾಸನಾಗಿದ್ದೇನೆ ದೇವರಿಗೆ ನಮಸ್ಕಾರ ಮಾಡುವಂತೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮ ಪ್ರವಾದನೆ ಆತ್ಮ ಏನಂದ್ರೆ ಯಾರ ಬಗ್ಗೆ ಸಾಕ್ಷಿ ಕೊಡೋದು ಯೇಸು ಕೃಷ್ಣನ ಬಗ್ಗೆ ಹೇಳ್ಬೇಕು ಅಂದ್ರ ಆಗ್ಬಿಟ್ಟು ಬರೀ ಮೀಟಿಂಗ್ ಅಲ್ಲಿ ಹಂಗಾಗ್ಬಿಡ್ತೀವಿ ಬರೀ ಸಾಕ್ಷಿ ಹೇಳ್ತಾರೆ ಯಾರು ಕ್ರಿಸ್ತನ್ ಬಗ್ಗೆ ಪ್ರವಾದನೆ ಮಾಡ್ಬೇಕು ಅದೇ ದಟ್ ಈಸ್ ದ ಸ್ಪಿರಿಟ್ ಆಫ್ ಪ್ರಾಫಸಿ ಕ್ರಿಸ್ತನ್ ಬಗ್ಗೆ ಸಾಕ್ಷಿ ಏನ್ ಪ್ರಾಫಸಿ ಮಾಡ್ಬೇಕು ಏನಪ್ಪ ಪ್ರಾಫಸಿ ಬೇಕು ನಾನು ಏನಂತಾರೆ ಹೇಳಬೇಕು ಪ್ರಾಫಸಿ ಬೇಕಾ ನಿಮ್ ಲೈಫ್ ನಾಳೆ ಏನಾಗ್ತದೆ ನಿಮ್ ಲೈಫ್ ಸಾವಿರಸ್ರೆ ಅಂತ ಹೇಳ್ತೀನಿ ಹೇಳೋದಿಲ್ಲ ಬೈಬಲ್ನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಲೈಫ್ ಅಲ್ಲಿ ಇಡೀ ಸಾವಿರಸ್ರೆ ಏನಂತಾರೆ ಪ್ರಾಫಸಿ ಮಾಡಿ ಇದಕ್ಕಿಂತ ಪ್ರಾಫಸಿ ಬೇಕಾ ಇವತ್ತೆಲ್ಲ ನಾಳೆ ಪ್ರಾಧಾನ್ಯ ಮಾಡ್ಬಿಡ್ತೇನೆ ನಾನು ಎಲ್ಲೋಗಿರ ಮೂಲಕ್ಕೆ ಶಾಸ್ತ್ರದ ಬಗ್ಗೆ ಕೂತಿರಾ ಹೇಗಿದ್ರು ಸತ್ಯ ಸಾಯ್ತೀರ ಅದನ್ನ ತಪ್ಪಿಸ್ಕೊಳಕ್ ಸಾಧ್ಯ ಅದ್ರ ಬಗ್ಗೆ ಬೈಬಲ್ ಪ್ರಾಫಸಿ ಮಾಡೋದ್ರೆ ನಾವು ನಾಳೆ ಏನಂತೀರಿ ನಾಳೆ ಬಗ್ಗೆ ನಾಳೆ ಬಗ್ಗೆ ಏಸು ಮಸೀಹ ಹೇಳೋದು ನಾಳೆ ಬಗ್ಗೆ ನಾವು ಹೋಗೋದೆಲ್ಲ ಕೇಳೋದು ಏನಕ್ಕೆ ಎಂತ ನೋಡ್ರಿ ಬೈಬಲ್ ಇರೋದಕ್ಕೆ ವಿರುದ್ಧವಾಗಿ ಏನ್ ಮಾಡ್ತೀವಿ ನಾವಲ್ಲ ಮಾಡ್ತೀವಿ ಅದನ್ನ ಏನ ಹೇಳ್ಬಿಟ್ರೆ ಕ್ರಿಸ್ತನ ಹೆಸರು ಹೇಳ್ಬಿಟ್ರೆ ಮುಂದೆ ನಾವೇನ ಮಾಡ್ತೀವಲ್ಲ ನಂಬಿಡ್ತೀವಿ ನೋಡ್ತೀವಿ ಏಸು ಮಸೀಹ ಹೇಳೋದು ನಾಳೆ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಿಟ್ರೆ ಇದೆಲ್ಲ ಯಾರು ಚಿಂತೆ ಮಾಡೋದ ಅನ್ಯಾನಿಗಳಿಂದ ವಿಶ್ವಾಸ ಇಲ್ದಿರೋದು ನಾವು ಹೋಗ್ಬಿಟ್ಟು ಎಲ್ಲ ವಿಶ್ವಾಸ ಇಲ್ದಿರೋ ನಾಳೆ ಏನಾಯ್ತು ನಾಳೆ ಆಯ್ತು ಕೇಳ್ಕೊತಿದ್ರೆ ಕೇಳ್ಬಿಟ್ಟವ್ರೆ ಸಾವಿರ ಮಾಡಿದ್ರಲ್ಲ ನೀನೇನಪ್ಪ ಅಂತ ಹೇಳಿದ್ರೆ ನೀನ್ ಕೈ ಬಿಡಲ್ಲಪ್ಪ ಅಲ್ವಾ ನಿಂಗೆ ಎಂತ ಶೌರ್ಯ ಬಂದ್ರೆ ಸಹಾಯ ಮಾಡ್ತೀನಿ ನಿಂಗೆ ಯಾಕೆ ತಲೆ ಕಟ್ಟಿದ್ರೆ ತಲೆ ಕೂದು ಕೂಡ ಹೆಚ್ಚಿದೀನಿ ನಿನ್ಗೆ ಏನ್ ಬೇಕು ಎಲ್ಲ ಸೌಕರ್ಯ ಕೊಡ್ತೀನಿ ನೀನ್ ದೇವರಾಜನ ಹುಡುಕು ತಾಳ ಕಾಕ್ತಿದ್ರೆ ಶೋಧನೆ ಕೊಡಲ್ಲ ಅಪ್ಪ ಅಮ್ಮ ಕೈ ಬಿಡೋದನ್ನ ಬಿಡೋದಿಲ್ಲ ಅಂದ್ರೆ ಹೆಚ್ಚಿನ ತಾಯಿಗಳು ಹೇಳ್ತಾರೆ ಪ್ರೆಗ್ನೆಂಟ್ ಆಗ್ಬಿಡೋರು ಅಂತ ಕೂಸ್ಕೊಂಡ್ ಬಿಡೋದು ತಿಪ್ಪೆಗೆ ಸ್ವಲ್ಪ ಹೋಗ್ಬಿಡ್ತಾರಲ್ಲ ಎಷ್ಟೇ ನಾನು ಹಿಂಗ್ ಬಿಡೋಲ್ಲ ನಿನ್ ಕೈಯಲ್ಲಿ ಅಷ್ಟ ಮಾಡ್ಕೊಂಡು ಇಷ್ಟೆಲ್ಲ ಹೇಳಿಕೊಳ್ತಾರೆ ನಮ್ ದೇವ್ರು ಇನ್ನ ಇನ್ನೋ ಡೌಟ್ ಹೇಳೋದೇನೆ ನಾಳೆ ಏನಾಗ್ಬಿಟ್ಟು ಇಂಪಾರ್ಟೆಂಟ್ ನಾಳೆ ರಿಸಲ್ಟ್ ಇವತ್ತೇ ಲೀಕ್ ಮಾಡ್ಬಿಟ್ರೆ ನಾಳೆ ನಾಳೆ ಕ್ವಶನ್ ಪೇಪರ್ ಇವತ್ತು ಲೀಕ್ ಮಾಡಿದ್ರೆ ಫ್ರಾಡ್ ಟೆಸ್ಟ್ ಆಗ್ತದೆ ಹೌದಾ ಆ ತರ ರಿಸಲ್ಟ್ ಮಾಡ್ಬೇಕಾದ್ರೆ ನೋಡ್ಬೇಕ್ರೆ ನೆಕ್ಸ್ಟ್ ವಿಷನ್ ದರ್ಶನಗಳು ಹೇಳಿ ಏನ್ ನೋಡ್ಬೇಕು ಏನ ಕನ್ಸ್ ಬಿಡೋದು ಆ ಕನ್ಸಲ್ಲಿ ಏನೋ ಆಗೋದು ಇವರ ಹೇಳಿ ಯೋಸಫ್ ಅಂತ ಸೆವೆನ್ ಎತ್ತರ ಕೌಸ್ ಒಂದು ಇನ್ನೊಂದು ಏಳು ಏಳು ಕೌರ್ ಏನು ಮಾಡ್ತಾವ ಏಳು ಎತ್ತುಗಳು ಇನ್ನೊಂದು ಏಳು ಎತ್ತರ ಕುಂದ್ಬಿಡ್ತಾವ ಆ ಥರ ನಮ್ಗೇನೋ ಬಂದ್ಬಿಡ್ತು ಅಂದರೆ ಅದೇ ಮಾಡೋದು ಬಹು ಇದರಲ್ಲಿ ಮಾಡೋದು ದೇವ್ರು ನಮಗೆ ದರ್ಶನದಲ್ಲಿ ಏನೇ ಹೇಳ್ಬಿಟ್ಟು ಏನಪ್ಪ ಹಳೆ ಕಾಲಂತ ಪ್ರವಾದಿಗಳು ನಮ್ಮ ಲೈಫ್ ಎಕ್ಸಾಂಪಲ್ ತೆಗೆದ್ರೆ ಅವ್ರು ಕೊಟ್ಟಿದ್ದ ದರ್ಶನ ಅವ್ರ ಲೈಫ್ ಎಕ್ಸಾಂಪಲ್ ಹೇಗಿದೆ ನಮ್ಮ ಲೈಫ್ ಎಕ್ಸಾಂಪಲ್ ಹೇಗಿದೆ ನಮ್ಮಂತ ದೇವ್ರ ದರ್ಶನ ಬೈಬಲ್ ಎಲ್ಲ ಹೇಳ್ಕೊಟ್ಬಿಟ್ಟವ್ರೆ ಇದಕ್ಕೆ ನಾವೇ ಮಾಡೋದು ಬೈಬಲ್ ಅಂತ ದರ್ಶನಗಳಿಗೆ ಉತ್ತರ ಹುಡ್ಬೇಕಲ್ಲ ನೋಡಿ ಜಕೇರಿ ಐದನೇ ಅಧ್ಯಾಯದಲ್ಲಿ ಮನೆಯ ಓದಿ ಟೈಮ್ ಆಗುತ್ತೆ ಜಕೇರಿ ಐದನೇ ಅಧ್ಯಾಯದಲ್ಲಿ ಒಂದು ಬುಟ್ಟಿ ಇದ್ರೆ ಸ್ತ್ರೀ ಕೊಡ್ತಾಳೆ ಆ ಸ್ತ್ರೀಗೆ ಉಂಟು ಪಾಪ ಮೂರ್ತಿ ಅಂತ ಹೆಸರು ಕಟ್ಟೆ ಹಾಕಿ ಬಾಲ ಮುಚ್ಚಿಬಿಟ್ಟು ಬ್ಯಾಂಡ್ ಲೈಫ್ ಮಿಸ್ ಹಾಕ್ಬೋದು ಹೇಳ್ತಾರೆ ಈ ದರ್ಶನದ ಅರ್ಥ ಏನು ಅಲ್ವಾ ಎಸೆಕೆಲ್ಗೆ ಬಂದ್ಬಿಟ್ಟು ಒಂದು ದರ್ಶನ ನೋಡ್ತಾರೆ
ಆನೆ ಅಂತ ದರ್ಶನ ಅಳ್ತಾ ಎಲ್ಲ ಹೇಳ್ತಾರೆ ಹಿಂಗ್ ಕಟ್ಟು ಅನ್ಕೊಂಡು ಆ ದರ್ಶನ ಅರ್ಥ ಇದು ಅಲ್ವ. ಆಮೇಲೆ ಎಸೆಕ್ಯರ್ ಒಂದ್ರಿ ಅಂತ ಹೇಳಿದ್ರಿ ಆ ಚಕ್ರ ದೊಡ್ಡ ಚಕ್ರ ಆಯ್ತಂತೆ ಅಂದ್ರ ನಾಲ್ಕು ಜೀವಿಗಳಲ್ಲಿ ಏನ್ ಬಂದಂತೆ ಅದನ್ನ ಫುಲ್ ಅಂದ್ರೆ ಭಯಂಕರ ಗ್ಲೋರಿ ಇತ್ತಂತೆ ಆ ದರ್ಶನ ಅರ್ಥ ಏನು. ಆಮೇಲೆ ಪ್ರಕಟಣೆಯಲ್ಲಿ ಬರುವಂತ ದರ್ಶನ ನಾಲ್ಕು ಮೃಗಗಳು ಒಂದೊಂದರ ಇತ್ತಂತೆ ಇದ ಅರ್ಥ ಏನು. ಈ ದರ್ಶನಗಳ ಅರ್ಥ ನೋಡ್ ನಾವು ನಾನು ತಿಳ್ಕೊಬೇಕು ದೇವ್ರ ಮಾತ್ರ ಹೇಳ್ತಾರೆ ಫಸ್ಟ್ ಟೈಮ್ ಬಂದಿದ್ದ ಇದನ್ನ ಕ್ಯಾನ್ಸಲ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಕೊಟ್ಟಿರೋದಕ್ಕೆ ನಮ್ಗೆ ಉತ್ತರ ತಿಳ್ಕೊಳ್ಳಿ ಅಂದ್ರೆ ದೇವ್ರಿಗೆ ಹೊಸ ಕೊಡಕ್ ಹೋಗ್ತಾರ ಯೋಚನೆ ಮಾಡ್ರಿ. ಫಸ್ಟ್ ಸ್ಟ್ಯಾಂಡೇ ಪಾಸ್ ಆಗಿಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಕೂಡ ಯಾರೋ ಅದ ಏನ್ ಕೊಟ್ಟಿದ್ರು ಇದ್ರ ಬಗ್ಗೆ ಮಾಡಿದ್ರೆ ಫಸ್ಟ್ ಫರ್ಮ್ ಆಗಿರ್ಬೇಕು. ಏನ್ ಅನಂತರ ಇಷ್ಟ ಅನಂತರ ಅಂದ್ರ ಅದಕ್ಕೆ ಏನ್ ಮಾಡ್ಬಿಡ್ತಾರಲ್ಲ ಜೋಲ್ ಹೇಳಲ್ಲ ಏನೋ ಜೋಲ್ ಹೇಳ್ತಿದ್ರ ಅಂತ್ಯದಿಂದಲೇ ಮಾಡ್ತಿದ್ರ ನೋಡ್ರ ಬಂದಿದ್ವಿ ಯೋಗ ಎರಡು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸರಿ ಕೊಡು ಅಷ್ಟೇ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಕುರಿತು ನಿಮ್ಮಲ್ಲಿರುವ ಗಂಡಸರು ಗಂಡಸರು ಪ್ರಾರ್ಥಿಸುವುದು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವುದು ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನವಾಗುವುದು ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಕುರಿತು ಯಹೋವನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮಿ ಆಕಾಶಗಳಲ್ಲಿ ಅಂತ್ಯದಿಂದಲೇ ಮಾಡ್ತಾರೆ ಎಲ್ಲಾ ಮನುಷ್ಯ ಪವಿತ್ರ ಸರಿ ಅವಾಗ ಏನ್ ಮಾಡ್ತಾರ ಅವರು ಅವರು ಏನ್ ಮಾಡ್ತಾರೆ ಕಷ್ಟಗಳನ್ನ ನೋಡ್ತಾರೆ ಪ್ರವಾದಗಳನ್ನ ಮಾತಾಡ್ತಾರೆ ಅಂದ್ರ ಆಕ್ಚುಲಿ ಈ ವಚನ ನೋಡ್ಬೇಕಾದ್ರೆ ಇವಾಗ ನೆರವೇರಿದೆ ಅಂತಂದ್ರೆ ಇವಾಗಲ್ಲ ಎಲ್ಲರೂ ಮನುಷ್ಯರು ಪವಿತ್ರ ಮಾಡ್ತಾರೆ ಇವಾಗ ಎಲ್ಲರೂ ಮನುಷ್ಯನ ಆಗ್ತವಾಗ ಏನ ಹೇಳೋದು ಅದ್ ನೆರವೇರ್ತಾರೆ ಅದು ಇವಾಗಲ್ಲ ಅದು ಸಾವಿರಸ್ಥಲ ಆಗೋದು ಇವಾಗ ಏನಾಗೋದು ಇಪ್ಪತ್ತೊಂಬತ್ತ ಎಂಟಲ್ಲ ದಾಸ ದಾಸಿಯರ ಮೇಲೆ ಇವಾಗ ಏನ್ ಮಾಡ್ತಾನ ಅಲ್ಲೇನ ಕೊಟ್ಟಿದ್ದೆ ದರ್ಶನ ಮಾಡ್ತಾರೆ ಪ್ರವಾದ ಮಾತಾಡ್ತಾರೆ ದರ್ಶನ ಮಾಡ್ತಾರೆ ಅದರ ಇದು ಹೇಳಿದ್ರು ವಚನ ಉಲ್ಟಾ ಪಲ್ಟ ದೇವ್ರ ಬೇಕು ಅಂತ ಇಟ್ಟಾರೆ ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ ಅಂದ್ರೆ ಎಸ್ ಪ್ರೂಫ್ ಇದೆ ಹೇಳಿದ ಪ್ರೂಫ್ ಇದು ವಚನ ಅಪ್ಸೈಡ್ ಡೌನ್ ಅಂತ ಹೇಳಿದ ಪ್ರೂಫ್ ವೆರಿ ಗುಡ್ ಗಿಡಿಯೋನ್ ಎಕ್ಸಾಂಪಲ್ ಆಯ್ತಾ ಗಿಡಿಯೋನ್ ಏನ್ ಮಾಡ್ತಾರೆ ದೇವರ ಯುದ್ಧ ಕಲ್ಸ್ಕೊಂಡ ಗಿಡಿಯೋನ ದೇವತ ಕೇಳ್ತಾರೆ ದೇವರಿಗೆ ಒಂದು ಸೂಚನೆ ಕೆಲಸ ಮಾಡುವ ನೀನ್ ನನ್ನನ್ನ ಆಸ್ಕೊಳ್ಳಿ ಅಂತ ಒಂದೇ ಒಂದು ಸೈನ್ ನೋಡ್ಸ್ ಅಂತ ಹೇಳ್ತಾರೆ ಸರಿಯಪ್ಪ ಏನಪ್ಪ ಬೇಕು ಅಂತ ಕೇಳ್ತಾರೆ ಬರ್ಕೊಳ್ಳಿ ನ್ಯಾಯಸ್ಥಾಪಕರು ಆರನೇ ಅಧ್ಯಾಯ 37-40 ಬರ್ತಾರೆ ಆಯ್ತಾ. ಅವರ ಮೊದಲು ಏನಾಗ್ತದೆ ಅಂತಂದ್ರೆ ಒಂದು ಹುಲ್ಲ ಏನಂತಂದ್ರೆ ಕಾಣದೇ ಬರ್ತದೆ ದುಪ್ಪಟ್ಟ ಓಕೆನಾ ಸರಿ ಓಕೆ ದುಪ್ಪಟ್ಟ ಅವರ ಇಂಗ್ಲೀಷಲ್ಲಿ ಅಂದ್ರೆ ಸ್ಪಾಂಜ್ ಸ್ಪಾಂಜ್ ಏನ್ ಮಾಡ್ತಾರೆ ಇಕ್ಕಿರ್ತಾರೆ ಆಗ ದೇವತೆ ಏನ್ ಕೇಳ್ತಾರೆ ದೇವರೇ ನಾಳೆ ಬೆಳಿಗ್ಗೆ ನೋಡೋತ್ತೀನಿ ಸ್ಪಾಂಜ್ ಏನಾಗಿದೆ ಮಂಜು ಬಿಟ್ಟಿರ್ಲಿ ನೆಲ ಏನಾಗಿರ್ಲಿ ಒಣಗಿರ್ಲಿ ಅಂತ ಕೇಳ್ತಾರೆ ಆಯ್ತು ಅಂತ ದೇವ್ರ ಹಂಗೆ ಮಾಡ್ತಾರೆ ಅಲ್ಲ. ನೆಕ್ಸ್ಟ್ ದಿನ ಏನ್ ಕೇಳ್ಕೊಂತಾರೆ ದೇವ್ರೆ ಪೂಜೆ ಮಾಡ್ಕೊಂಡ್ರ ಇನ್ನೊಂದು ಕೇಳ್ತೀನಿ ಏನಾಗ್ಲಿ ಅಂತಂದ್ರೆ ನೆನೆ ಎಲ್ಲ ಏನಾಗ್ಲಿ ಮಂಜಿಂದ ಕೊಯ್ದಿರ್ಲಿ ಆದ್ರೆ ಆ ಒಂದು ಸ್ಪಂಜ್ ಮಾತ್ರ ಆಗ್ಲಿ ಡ್ರೈ ಆಗಿರ್ಲಿ ಅಂತ ಕೇಳ್ತಾರೆ ದೇವ್ರ ಹಂಗೇನ್ ಮಾಡ್ತಾರೆ. ಇದು ಏನಂದ್ರೆ ಜೋಯಲ್ ಪ್ರಾಫಸಿಗೆ ಫುಲ್ಫಿಲ್ಮೆಂಟ್ ಮಂಜು ಅಂತಂದ್ರೆ ದೇವ್ರ ಪವಿತ್ರಪ್ಪ ಅದರ ಕೀರ್ತನೆ 199 ಯೋಧನ್ ಕ್ಲಾಸ್ ಜಾತಕ್ಕೆ ರಿವ ಜೋರನ್ ರಿವ ಜೋರನ್ ಅಂತ ಹಿಮ ಬೀಳ್ತಾ ಇತ್ತು ಹಿಮ ಅಂದ್ರೆ ಪವಿತ್ರಾತ್ಮ. ಇವಾಗ ಪವಿತ್ರ ಅಪ್ಪ ದೇವರು ತನ್ನ ಒಂದು ಸಭೆಯ ಮೇಲೆ ಮಾತ್ರ ಏನ್ ಮಾಡ್ತಾರೆ ನಾಲ್ಕರದು ಅಂದ್ರ ಸಭೆ ಮಕ್ಕಳ ಮೇಲೆ ಮಾತ್ರ. ಆದ್ರೆ ನೆಕ್ಸ್ಟ್ 1000 ಏನ್ ಮಾಡ್ತಾರೆ ಸಭೆ ಮಕ್ಕಳು ಬಿಟ್ಟು ಮಿಕ್ಕಿದ ಭೂಮಿ ಮೇಲೆ ಎಲ್ಲ ಜಗಳ ಮಾಡ್ತಾರೆ ಪವಿತ್ರಾತ್ಮನ ಆಗ್ತಾವಲ್ಲ ಅವಾಗಲ್ಲ ಅದು ಇವಾಗಲ್ಲ ಅರ್ಥಾಯ್ತ. ಅದೇ ಹೊಡ್ಬೇಕಾರೆ ಏನ್ರಿ ಇವೆಲ್ಲ ಸೂಚಕ ಕಲೆಗಳು ಒಂದು ಕಾಲ ನಡೀತು ಇನ್ನ ಈಗಿರ ಕಾಲದಲ್ಲಿ ಇವೆಲ್ಲ ನಡೀತು. ಇದನ್ನ ಮನೆ ಅಬ್ಸರ್ವ್ ಮಾಡಿ ಇದೆಲ್ಲ ಸೂಚಕ ಯಾವಾಗ ಶುರು ಆಯ್ತು ಯಾವಾಗ ಶುರು ಆಯ್ತು ಅಂದ್ರೆ ಸಡನ್ ಆಗಿ ಏನಾಗಿದೆಯಲ್ಲ ಶುರು ಆಗಿದ್ ಯಾವಾಗ ಅಂತಂದ್ರೆ 1799 ಏನಾಗಿದೀವಲ್ಲ ಅದಾವ ಯಾವಾಗ 1799 ಇಸ್ವಿಯಿಂದಾನೆ ಈ ದರ್ಶನಗಳು ಅದ್ಭುತಗಳು ಅನ್ಯ ಭಾಷೆಗಳು ಶುರು ಆಗಿದ್ವು. ಅದುವರೆಗೂ ಇಲ್ಲ ಇದೆಲ್ಲ ಏನಕ್ಕೆ ಅಂತ ಫ್ಯೂಚರ್ ಕ್ಲಾಸಸ್ ಹೇಳ್ತೀನಿ ಆಂಟಿ ಕ್ಲಾಸ್ ಅಂತ ಕ್ಲಾಸ್ ಇದೆ ಆ ಕ್ಲಾಸ್ ಅಲ್ಲಿ ಇವೆಲ್ಲ ಹೆಂಗ್ ಬಂತು ಏನಿಗೆ ಬಂತು ಅಂತ ಫುಲ್ ಡೀಟೇಲ್ ಮಾಡ್ದವು ನೋಡೋಣ ಗೊತ್ತಿಲ್ಲ. ಆದ್ರೆ ಆ ಟೈಮಲ್ಲಿ ಏನಾಗಿದೆ ಇವೆಲ್ಲ ಬೈಬಲ್ ಬೈಬಲ್ ಹೊರಗಡೆ ಬರ್ಬೇಕಾರೆ ಅಲ್ಲಿವರೆಗೆ ಏನಾಗಿದೆಯಲ್ಲ ಯಾವುದು ಇರ್ಲಿಲ್ಲ ಅಲ್ಲಿ ಹೊರಬೇಕಾರೆ ಇವೆಲ್ಲ ಮಾಡ್ತಾರದ್ ಯಾರೋ ಏನಕ್ಕೆ ಮಾಡ್ತಾರಿಲ್ಲ ಯಾರಂದ್ರೆ ಯಾರು ಮಾಡ್ತಾರದ ವೆರಿ ಗುಡ್ ವಚನ ಇದೆಯಾ ಹೇಗೆ ವಚನ ಇದೆ ಇವೆಲ್ಲ ಇವತ್ತು ನಾವು ಯಾವ ಟೈಮ್ ಅಲ್ಲಿ ಇದೀರಿ ಯಾರು ಯಾರು ಬರೋಕೆ ಹತ್ರ ಆಯ್ತು ಬಂದು ಏನ್ ಮಾಡ್ತಾರೆ ಲೋಕ ರಾಜ್ಯಗಳ ನಾಶ ಮಾಡ್ತಾರೆ ಅವ್ರ ಬದಲು ಅವ್ರ ತರ ರಾಜ್ಯ ಮಾಡ್ತಾರೆ ಇವಾಗ ಅಂದ್ರೆ ಶೈತಾನ ರಾಜ್ಯನ ನಾಶ ಮಾಡಿ ಕ್ರಿಸ್ತ ರಾಜ್ಯ ಏನ್ ಮಾಡ್ತಾರೆ ಇವಾಗ ಈ ಟೈಮ್ ಶೈತಾನ ಏನ್ ಮಾಡ್ತಾರಂತೆ ಹೀಗ್ರಿ ಮ್ಯಾಥ್ಯೂ 12:26 ಮ್ಯಾಥ್ಯೂ 12:26 ಮತ್ತೆ 12:26 ಒಡಿಸ
ವರ್ಣಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡು ಹಾಗಾದ್ರೆ ರಾಜ್ಯ ಹೇಗೆ ನಿಲ್ಲಿತು ಅಂದ್ರೆ ಏನು ಗೊತ್ತಾ ಮೀನಿಂಗ್ ಅವನು ರಾಜ್ಯ ಯಾವಾಗ ನಿಲ್ಲೋ ಸೇತನ ಏನ್ ಮಾಡ್ತಾನೆ ಅಲ್ಲೇ ಮಾಡಿದ್ರೆ ಸೇತನ ಓಡಿಸಿದ್ರೆ ಅವನಲ್ಲೇ ಏನ್ ಮಾಡಿದ್ರು ಭೇದನ ಹುಟ್ಟಿಸ್ಕೊಂಡಾಗ ಭೇದನ ಹುಟ್ಟಿಸ್ಕೊಂಡ್ರೆ ಅವ್ರ ರಾಜ್ಯ ಹೇಗೆ ನಿಲ್ಲಿತು ನಿಮಗೆ ಅದೇ ವರ್ಷ ಉಳ್ಕೊಂಡು ಅರ್ಥ ಮಾಡ್ಕೊಂತೀನಿ ಅವ್ರ ರಾಜ್ಯ ಯಾವಾಗ ನಿಲ್ಲಲ್ವೋ ಅವನೇನ್ ಮಾಡ್ತಾನೆ ಅವನಲ್ಲೇ ಅವನಿಗ ಭೇದ ಹುಟ್ಟಿಸ್ತಾನೆ ಹೆಂಗ್ ಹುಟ್ಟಿಸ್ತಾನೆ ಸೇತಾನೆ ಮಾಡೋದು ಸೇತಾನೆ ರಾಜ್ಯ ಬೀಳ್ತೈತೆ ಹಿಂದೂ ಟೆಂಪಲ್ ಅಲ್ಲಿ ಓಡಿಸೋದು ಯಾರು ಸೇತಾನ ಯಾರು ಓಡಿಸೋದು ಮತ್ತೆ ಇಲ್ಲೇ ಓಡಿಸೋದು ಯೇಸು ಕ್ರಿಸ್ತ ಹೇಳಿದ ಏನ್ ಅದು ಯೇಸು ಕ್ರಿಸ್ತ ಮತ್ತೆ 24ನೇ ಕಳ್ಳ ದೀರ್ಘದರ್ಶಿಗಳು ಸುಳ್ಳು ಪ್ರವಾದ ಇಟ್ಬಿಡ್ತಾ ಸುಳ್ಳು ಕ್ರಿಸ್ತವ್ರ ಗೊತ್ತಿಲ್ಲ ಏನ್ ಮಾಡ್ತಾರೆ ಕ್ರಿಸ್ತನ ಹೆಸರು ಮಾಡೋದು ಓಡ್ತಾರೆ ಯಾಕೆ ಓಡಿಸೋದು ಯಾರೋ ಇಲ್ಲ ತುಂಬಿರೋದು ಅವ್ರೆ ಅಲ್ಲಿರೋದು ಯಾರೋ ಅವ್ರ ಫ್ರೆಂಡೇ ನಿಮ್ ಪಾಪ ಇಬ್ರು ಹೋಗ ಬಾರಿಗೆ ಬರ್ತಿರ್ತಾರ ಸೇತಾನ ಸೇತಾನ ಇದ್ರ ವಚನ ಒಂದು ಕ್ಲಿಯರ್ ಆಗಿದೆ ಎಲ್ಲಿದೆ ಸೆಕೆಂಡ್ ಸೀಸನ್ ಸೆಕೆಂಡ್ ಚಾಪ್ಟರ್ ಎಂಟು ಸೆಕೆಂಡ್ ಸೀಸನ್ ಸೆಕೆಂಡ್ ಚಾಪ್ಟರ್ ವರ್ಸಸ್ 8 ಟು 12 ಅವನನ್ನು ಯಾರೋ ಆ ಒಂದು ಸೇತನನ್ನು ಯೇಸು ಕ್ರಿಸ್ತನು ಬಾಯ ಉಸಿರಿನಿಂದ ಏನ್ ಮಾಡ್ತಾನೆ ಆಮೇಲೆ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಎರಡನೇ ಬರುವ ಕೇಳಿ ಪ್ರಕಾಶದಿಂದ ಸಂಹರಿಸುವನು ಹೇಳಿದ ಮೇಲ್ಗಡೆ ಯಾರು ಪ್ರತ್ಯಕ್ಷತೆ ಈ ಮೇಲ್ಗಡೆ ಹೇಳಿದ ಯಾರು ಪ್ರತ್ಯಕ್ಷತೆ ಯೇಸು ಕ್ರಿಸ್ತ ಪ್ರತ್ಯಕ್ಷತೆ ಹೇಳ್ತಾರದು ಎಂಟನೇ ವಯಸ್ಸಿನ ಹೇಳ್ತಾರೆ ಯಾರು ಪ್ರತ್ಯಕ್ಷತೆ ಯಾರು ಪ್ರತ್ಯಕ್ಷತೆ ಬೆಟ್ಟ ಮುದುವಲ್ಲ ಬೆಟ್ಟ ಕೊಟ್ಟಿದ್ದೆ ಬೈಬಲ್ ಅಲ್ಲಿ ವಚನ ರಾಂಗ್ ಟ್ರಾನ್ಸ್ಲೇಷನ್ ಆಗಿರೋದು ಕರೆಕ್ಟ್ ಆಗಿ ಮಾಡಿರೋದು ಎಲ್ಲ ಹೆಂಗ್ ಮಾಡಿದ್ರೆ ಈ ಕಡೆ ಇದ ಎಲ್ಲಿ ಈ ಕಡೆ ಏನ್ ಮಾಡ್ತಾರ ಕೆಲ್ಸಕ್ಕೆ ಹಾಕಿ ಹೋಗಿ ಏನ್ ಮಾಡಿ ಬೈಬಲ್ ಮಾತು ಮಾಡ್ರಿ ಅವರ ವಿಶ್ವಾಸ ಇದ್ರು ಮಾಡ್ರಿ ಇಲ್ಲ ಪರವಾಗಿಲ್ಲ ನಮ್ಗೆ ಸೈತಾನನ ಮಾಟಕ್ಕೆ ಅನುಗುಣವಾಗಿದ್ದರೆ ಮೋಸಗೊಳಿಸುವ ಸೈತಾನ ಏನ್ ಕೆಲಸ ಮಾಡ್ತಾರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಮೋಸಗೊಳಿಸುವ ಸಕಲ ವಿಧವಾದ ಇಮೇಜಿನ್ ಮಾಡ್ರಿ ಆಲ್ ಟೈಪ್ಸ್ ಸಕಲ ವಿಧವಾದ ಎವ್ರಿಥಿಂಗ್ ಮಹತ್ಕಾರ್ಯ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಎಲ್ಲ ವಂಚನೆಯಿಂದಲೂ ನಾಶನ ಮಾರ್ಗದಲ್ಲಿ ಸಂಭವಿಸಿದೆ ನಾವೆಲ್ಲ ನಡೀತಾ ಇದ್ದೀವಿ ಸ್ಪೆಷಲ್ ಆಗಿ ದೇವ್ರ ನಮ್ಗೆ ಮಾಡ್ಬೇಕು ಅಂತಿಲ್ಲ ಬೆಂಗಳೂರಿನಲ್ಲಿ ಮೈಸೂರು ಬರ್ತೀನಿ ಅಂದ್ರೆ ನಾವು ದೇವ್ರ ಕರ್ಕೊಂಡು ದೇವ್ರಿಗೆ ಹೋಗ್ತಾ ಇದ್ದೀನಿ ಯಾವ್ದು ಆಕ್ಸಿಡೆಂಟ್ ಆಗಿದ್ರೆ ಕಾಪಾಡೋದು ನಾವು ಕೇಳ್ಕೊಬೇಕ ದೇವ್ರೇನ್ ನೋಡ್ತಾರೆ ನೀನ್ ಕಾಲು ಕಲ್ಲಿಗೆ ತಗೊಂಡು ಕಾಪಾಡ್ತಾ ಅಂತ ಹೇಳಿದ್ಬೇಕು ನಾವು ವಿಶ್ವಾಸ ನಮ್ಮ ಇತ್ತು ಅಂದ್ರೆ ದೇವ್ರ ಏನ್ ಮಾಡ್ತಾರೆ ಕಾಪಾಡ್ರಿ ಇಲ್ಲ ಕಾಪಾಡ್ಲ ಅವ್ರೇನಾಯ್ತು ಇವಾಗ ಅಲ್ಲೇ ದೇವ್ರು ಮಾಡ್ತಾರ ಅದನ್ನ ಕೇಳೋದು ನೆಸೆಸರಿಲ್ಲ ಅದಕ್ಕೆ ನಾಟಿ ಮಿರಾಕಲ್ ಇದು ಗ್ರೇಸ್ ಆಫ್ ಗಾಡ್ ಇದು ಮಿರಾಕಲ್ ಅಲ್ಲ ದೇವ್ರ ಸುರಕ್ಷತೆ ಕರ್ಕೊಂಡ್ಬರ್ತೀವಿ ಯಾರ ಕೃಪೆ ಆ ಕೃಪೆ ಅವ್ರ ರಕ್ಷಣೆ ಆ ದೂತರಿಗೆ ಕೊಟ್ಬಿಟ್ಟು ನಮ್ಗೆ ರಕ್ಷಿಸ್ಕೊಂಡ್ರೆ ಮುಗಿದೋಯ್ತು ಇನ್ನೇನು ಬೇಕೆ ಆಗಿಲ್ಲ ಅಂತ ಅರ್ಥ ಇನ್ನೇನೋ ಹಿಂಗೆ ಆಯ್ತು ಅಂದ್ರೆ ಮೀನಿಂಗ್ ಏನ್ ಗೊತ್ತಾ ಇದು ಯಾರು ಸಿಕ್ತ ಅವ್ರಿಗೆ ಮಾಡಿದ್ರು ದೇವ್ರ ಸಿಕ್ತೀನಿ ನಾವು ಏನ್ ಮಾಡಿದ್ರು ಅವ್ರ ದೇವರೆಲ್ಲ ಕಾಪಾಡಿದ್ರು ಸಾಯ ಟೈಮಲ್ಲಿ ಒಪ್ಪಿಸ್ಕೊಡೋದು ಹೇಳಿ ಕಂಪ್ಲೀಟ್ ಆಗಿ ಯಾಕೆ ಒಪ್ಪಿಸ್ಕೊಂಡ್ಬಿಟ್ರು ಆ ತರ ನಮ್ ಲೈಫ್ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಅದೇ ಹೇಳ್ತೀನಿ ನಾವು ನೋಡಿ ಇದು ಯಾರಿಗ ನಡೆಸ್ ನಡೆಯುತ್ತೆ
ಒಂದು ನಾಶನ ಮಾರ್ಗದಲ್ಲಿ ಇರೋಕೆ. ನಮ್ ನೆಕ್ಸ್ಟ್ ಇದನ್ ಮಾಡೋದು ಯಾರು, ಇದನ್ನ ಅನುಮತಿ ಕೊಡೋದು ಯಾರು? ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ. ಏನಕ್ಕೆ ಇವರ ಲೈಫ್ ಅಲ್ಲಿ ನಡೀತಾರೆ ಅಂದ್ರೆ, ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ಯಾವ ಕಾರಣ? ಸತ್ಯದ ಮೇಲೆ ಪ್ರೀತಿ ಇದ್ರ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ. ಯಾರು ಕಳಿಸ್ತಾರೆ? ದೇವರೇ ಕಳಿಸ್ತಾರೆ. ಯಾರಲ್ಲಿ? ಸುಳ್ಳು ಅದ್ಭುತಗಳು ಮಾಡಕ್ಕೆ, ಸುಳ್ಳು ಕೆಲಸಗಳು ಮಾಡಕ್ಕೆ ದೇವರೇ ಮಾಡ್ತಾರೆ. ಭ್ರಮೆಯ ಉತ್ಸವಕ್ಕೆ ಅವ್ರ ಲೈಫ್ ಮಾಡಿದ್ರೆ ದೇವರು ಕಳಿಸ್ತಾರೆ. ಏನಕ್ಕೆ ಅಂದ್ರೆ ಸತ್ಯ ಮೇಲೆ ಇಲ್ಲ ಅವ್ರಿಗೆ ಸತ್ಯ ಮೇಲೆ ಪ್ರೀತಿ ಇರ್ಬೇಕು. ಯಾವ ಸತ್ಯ? ಬೈಬಲ್. ಬೈಬಲ್ ಮೇಲೆ ವಿಶ್ವಾಸ ಇರಬೇಕು. ಅಲ್ಲ, ಪವಿತ್ರ ಆತ್ಮ ಇದೆ ಎಂದು ಹೇಳಿದ್ರು. ಹಿಂಗೆ ಹೇಳಿದ್ರೆ ಪವಿತ್ರ ಆತ್ಮ ಇದೆ ಹಿಂಗೆ ಹೇಳಿದ್ರು, ಹಿಂಗೆ ಸಾಕ್ಷಿ ಹೋಗ್ತದೆ. ನಾನು ನಮಗೆ ಪಾರ್ವಳ ಹತ್ರ ಬಂದ್ರೆ ಇಲ್ಲ. ಹಾ, ಮತ್ತೆ ಹಿಂಗೆ ಹೇಳಿದ ಸತ್ಯ ಜೀವಿತ ಅಲ್ಲ ಬೈಬಲ್ ಇದೆ. ಹೆಂಗೆ ಹೇಳಿದ್ರೆ ಫಲ ನಾನು ನಿಮ್ಮ ನೀವು ನಮ್ಮನೆ ಬಂದ್ರ ನಾನು ತುಂಬಾ ಪ್ರೀತಿನ ಆಧಾರ ಮಾಡಿ ಚೆನ್ನಾಗಿ ನೋಡ್ಕೊಳ್ತೀನಿ. ಈ ಫಲ ಗೊತ್ತಾಗ್ತದ ಹಿಂಗ್ ಹಿಡಿದು ಪವಿತ್ರಾತ್ಮ. ಇದು ಪವಿತ್ರಾತ್ಮ ಕೆಲಸ ಹಿಂಗ್ ಹಿಡಿದು. ಯೋಹಾನ 16:13 ಓದಿ. ಜಾನ್ 16:13 ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಎಲ್ಲಿ ಕೂಡ ಕಲಿಸಿದ ಸಕಲ ವಿಷಯದಲ್ಲಿ ಸತ್ಯ ಕೊಡಕ್ಕೆ ಸುಳ್ಳು ಕೊಡಕ್ಕಲ್ಲ. ಇದೇ ಪವಿತ್ರ ಆತ್ಮ ಬಂದ್ರೆ ಮಾಡಂತ ಕೆಲಸ ಸಕಲ ವಿಧಾನ ಫುಲ್ ಟ್ರುತ್ಗೆ ಮಾಡಿದ್ರೆ ಯಾವ ಸತ್ಯಗಳು ಯೋಚನೆ ಮಾಡೋದಕ್ಕೆ ಪವಿತ್ರ ಆತ್ಮ ಇತ್ತು ಅಂತಂದ್ರೆ ಕರ್ತವ್ಯ ರಾಜ್ಯ ತಿಳಿದು ಅಂತ ಹೇಳಿದ್ರೆ ಅಥವಾ ಇಷ್ಟಪಡ ಪವಿತ್ರ ಹೇಳ್ಕೊಡ್ತಾರೆ. ಸೂಚನೆ ಇದೆ ವರ್ಷ ಹೇಳ್ಕೊಂಡ್ಬರ್ತಾನೆ. ಸಾವಿರ ರಕ್ಷಣೆ ಹೇಳ್ಕೊಂಡ್ಬರ್ತಾರೆ. ಇದೇ ಪವಿತ್ರ ಆತ್ಮ ಒಂದೇ ಪವಿತ್ರ ಆತ್ಮ ಎಲ್ಲರೂ ವರ ಕೊಟ್ಟಿರೋದು. ಈ ವರ ಕ್ಲೀನ್ ಹೇಳ್ಬೋದಲ್ಲ, ಯಾಕೆ ಅಂತ ಹೇಳಲ್ಲ, ಯಾಕೆ ಹೇಳಕ್ಕೋಗೋಣ? ಅದು ಮುಖ್ಯವಾದ ಇದೆ. ಸಭೆಯಲ್ಲಿ ಬೋಧನೆ ಮಾಡೋದಲ್ಲ ಯಾರು ಇವಾಗ ಪವಿತ್ರಾತ್ಮ ಅಂತಾನೆ. ಇದೇ ಪವಿತ್ರಾತ್ಮ ಅಪೋಸ್ತಲರು ಪೌಲ್ ಹೇಳಿರ್ಬೇಕಾರೆ ಇದೇ ಪವಿತ್ರಾತ್ಮ ಯಾಕೆ ಹೇಳಲ್ಲ? ನಿಮ್ಮ ಮಾತಾ ತಪ್ಪು ಅಂದ್ಬಿಟ್ಟು ಈ ಪವಿತ್ರಾತ್ಮ ಕೆಲಸ ದೇವರ ವಾಕ್ಯದ ಮೃದುವಾಗಿ ನಡೆಯೋ ಪವಿತ್ರಾತ್ಮ ಕೆಲಸ ವ್ಯವಸ್ಥೆ ಮಾಡ್ರೆ. ಪವಿತ್ರಾತ್ಮ ನಮ್ಮಲ್ಲಿ ಇತ್ತು ಅಂದ್ರೆ ಅದೇ ಪವಿತ್ರಾತ್ಮ ನಿಮ್ಮಲ್ಲಿ ಇತ್ತು ಅಂದ್ರೆ ಇಬ್ಬರಿಗೆ ಏನ್ ಮಾಡ್ಬೇಕು? ಒಂದೇ ಮಾತ್ರ ಹೇಳ್ಬೇಕಾರೆ ಇದೇ ಪವಿತ್ರಾತ್ಮ ಏನಾದ್ರು ಹೇಳಿದ್ರು ಅದೇ ಪವಿತ್ರಾತ್ಮ ಯೂದಾರ ಪುಸ್ತಕದಲ್ಲಿ ಕ್ಲೀನೇ ಬರ್ದಿದ್ದಾರೆ. ಇದು ಪವಿತ್ರಾತ್ಮ ಕರೆಕ್ಟ್ ಹಿಂಗಿರ್ಬೇಕು. ಒಂದೇ ಪವಿತ್ರಾತ್ಮ ಒಂದೇ ಕೆಲಸ ಮಾಡ್ತದೆ. ಎಲ್ಲ ಯುನೀಕ್ ಆಗಿರ್ಬೇಕು. ಈ ತರ ಏನು ಗಲಿ ಗಲಿ ಏನ್ ಮಾಡುದ ಬರೋದಲ್ಲ. ಇದು ಪವಿತ್ರ ಬರದೇ ಅಲ್ಲ, ಸತ್ಯ ಸಕಲ ಸತ್ಯ ಬೈಬಲ್ ಸತ್ಯಕ್ಕೆ ಮಾಡಿದ್ರೆ ಯಾವ ಸ್ಪಿರಿಟ್ ದಟ್ ಈಸ್ ಐಡೆಂಟಿಫಿಕೇಶನ್ ಮಾರ್ಕ್. ಸತ್ಯ ಇತ್ತು ಅಂದ್ರೆ ಅದು ಇದೆ ಸತ್ಯ ಇಲ್ಲ ಅಂದ್ರೆ ನಮಗೆ ಅದರಲ್ಲಿ ಮಾತಿಲ್ಲ. ವೇಷ 8:20 ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವನು ಹೇಳಿದ ವೇಷ 8:20 ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಸರ್ ಇಂಗ್ಲಿಷ್ ಬರ್ತದೆ ಇಫ್ ಎನಿ ಮ್ಯಾನ್ ಡಸ್ನ್ಟ್ ಸ್ಪೀಕ್ ಆಸ್ ಪರ್ ದ ಟೆಸ್ಟಿಮನಿ ಹಿ ಹ್ಯಾಸ್ ನೋ ಲೈಟ್ ಇನ್ ಹಿಮ್ ಅಂತ ಬರ್ತಾರೆ. ಕನ್ನಡದಲ್ಲಿ ಏನು ತಿಳಿಸಿ ಬಂದಿದೆ ಅಲ್ಲ, ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಬೆಳಿಗ್ಗೆ ಇಲ್ಲ ಸುಮ್ಮನೆ ಹೇಳ್ಬಿಟ್ರೆ ನಂಬಿಡ್ಬೇಕು. ಯಾರೋ ಪಾಸ್ಟ್ ಹೇಳ್ಬಿಟ್ರು ಅಯ್ಯೋ ಹೇಳ್ಬಿಟ್ರು ನಂಬಕ್ಕಾಗಿಲ್ಲ. ಅವ್ರು ಹೇಳೋದು ಎಲ್ಲಿರ್ಬೇಕು ಕೇಳ್ತೀರಾ? ಕೇಳೋ ಎಲ್ಲ ಸಹ ತೆಗೆಸಿ ಬೈಬಲ್ ಎಲ್ಲ ಸಹ ಕೇಳ್ಬೋದು ಡೈರಿ ಹಾಕ್ತಾರೆ. ಅದ್ಬಿಟ್ರೆ ಹೇಳ್ಬಿಟ್ರು ಇಲ್ಲ ವಿಶ್ವಾಸ ಅಂತ ನಾವೇನಂತೀರಿ ಭಯ ಬಂದ್ಬಿಟ್ಟಾರೆ. ನೀವು ಇನ್ನೂ ಸ್ವಲ್ಪ ಪೂಜೆ ನೋಡೋದು ಭಯ ಪಡ್ತಾರಂತ. ಯಾಕಂದ್ರೆ ದೇವ್ರ ಬರ ಕೊಟ್ರೆ ಯಾರು ಭಯ ಯಾರು ಕೊಡಲ್ಲ? ಅದಕ್ಕೆ ಇಲ್ಲೇನಾಗ್ಬಿಡಿತ್ತು ಅಂದ್ರೆ ಇದು ದೇವ್ರ ಮೇಲೆ ಭಯ ಇಲ್ಲ, ಯಾರ ಭಯ ಇಲ್ಲ ಅವ್ರು ಹೇಳ್ತೀರಿ. ಸೆಕೆಂಡ್ ಹ್ಯಾಂಡ್ ಬರೋ ಬರ್ಬೇಡ ಇವ್ರ ಮೇಲೆ ಭಯ ಜಾಸ್ತಿ. ಯಾಕಂದ್ರೆ ಇವ್ರು ಹೇಳ್ಬಿಟ್ರೆ ಅವ್ರಿಗೆ ಸ್ಟಾಪ್ ಆಗ್ಬಿಡ್ತಾರೆ ಅಂತ ನಮ್ಗೆ ಯಾರ ಮೇಲೆ ಫೇತ್ ಇರ್ಬೇಕು? ದೇವ್ರ ಮೇಲೆ ಫೇತ್ ಇರ್ಬೇಕು. ದೇವ್ರ ಮೇಲೆ ಫೇತ್ ಇದ್ರೆ ಯಾವ ಮನುಷ್ಯನ ಶಾಪ ಮಾಡ್ತಾರೆ? ಬೈಬಲ್ ಪ್ರಕಾರ ಮಾತಾಡ್ಲಾನೆ ಮನುಷ್ಯನ ಏನಿಲ್ಲ ಅಂತ ಅರ್ಥ, ಪವಿತ್ರಾತ್ಮ ಇಲ್ಲ ಅಂತ ಅರ್ಥ. ಅದರ ಪವಿತ್ರಾತ್ಮ ಇಲ್ಲದೆ ತಗೋಬೇಕು ನಮಗೆಲ್ಲ ಈಗ ಮಾಡಿ ಅಂತಂದ್ರೆ ಇವೆಲ್ಲ ದೇವ್ರ ಸಿತಾನ ಖಂಡಿತವಾಗೂ ಇಲ್ಲ. ಅದ್ರ ಅದೇ ಹೇಳ್ತೀನಿ ಕೊನೆಯದಾಗೆ ಮಾರ್ಕ್ 16:15
ಹದಿನಾರನೇ ಅಧ್ಯಾಯ ಹದಿನೈದರಿಂದ ಹದಿನೈದು. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿನ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುತ್ತಾನೆ. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲ ಸರಿ, ಯೇಸು ಕ್ರಿಸ್ತ ಯಾವತ್ತೂ ಹೇಳಿಲ್ಲ ನೀವು ನಂಬರ್ ನಾಶ ಹೋಗ್ತೀರ ನಂಬರ್ ನಾಶ ಹೋಗ್ತೀರ ಅಂತ. ಮಟ್ಟು ಒಂದ್ ಊರಲ್ಲಿ ಹೋಗ್ತಾರೆ ಊಟನೇ ಕೊಡಲ್ಲ, ಆ ಊರ್ನ ಅಗ್ನಿ ನಾಶ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಅಪ್ಪಸ್ತರವ್ರಿಗೆ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತ ಖಂಡಿಸ್ತಾರೆ, ನೀವು ಯಾವ ಹತ್ರದಲ್ಲಿ ನಿಮ್ಗೆ ಉಸಿರ ಅಂತ. ಅದರ ಯೇಸು ಕ್ರಿಸ್ತನ್ ದೇವ್ರ ಕಳಿಸಿದ್ರೆ ಲೋಕ ರಕ್ಷಣೆ ಅಂತ ಗೊತ್ತು. ಆಗ್ಲೇ ತಿರ್ಗಿ ಮಾಡೋದಿಲ್ಲ, ಯಾಕಂದ್ರೆ ಅರಡಿ ನಂಬಿದ್ರು ತಿರ್ಪಿಗೆ ಗುರಿ ಆಗ್ಬಿಟ್ಟಿದೆ. ನಮ್ಮ ಮಾರ್ನ ಜೋಹಾನ 3:16 ಗೊತ್ತಿರ್ಬೇಕು, ಒಂದು ವರ್ಷ ನೋಡ್ಕೊಳ್ಳಿ John 3:16-17 ಅದರ ಸದ್ಯ ಮುಂದುವರಿ ನೆಕ್ಸ್ಟ್. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ಸೂಚಕ ಕಾರ್ಯಗಳು ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಹೊಸ ಭಾಷೆಗಳಿಂದ ಮಾತಾಡುವರು. ಹೊಸ ಭಾಷೆಗಳಿಂದ ಮಾತಾಡುವರು. ಹಾವುಗಳನ್ನು ಎತ್ತುವರು. ಹಾವುಗಳನ್ನ ಎತ್ತುವರು. ವಿಷ ಪದಾರ್ಥವನ್ನು ಏನಾದರೂ ಕುಡಿದರು ಅವರಿಗೆ ಯಾವ ಕೇಳು ಆಗುವುದಿಲ್ಲ. ವಿಷ ಪದಾರ್ಥವನ್ನು ಕುಡಿದರೆ ಅವರಿಗೆ ಯಾವ ಕೇಳು ಆಗುವುದಿಲ್ಲ. ಅದಕ್ಕೆ ನೋಡೋಣ, ಎಲ್ಲ ಟೆಸ್ಟ್ ಮಾಡೋಣ. ಅದರ ಎಷ್ಟು ಬೇಕಾ ಟ್ರೀಟ್ಮೆಂಟ್ ತಗೊಂಡ್ತೀನಿ ಎಲ್ಲಾರ್ಗೆ ಮಾಡ್ತೀನಿ. ಸ್ವಲ್ಪ ಸ್ವಲ್ಪ ನೀವೇ ಮಾಡಿ ಸ್ವಲ್ಪ ಸ್ವಲ್ಪ ಕುರುಪಟ್ಟೆ ಮಾಡೋಣ. ಟೆಸ್ಟ್ ಮಾಡೋಣ ಇದರ ಇಲ್ಲ ಅಂತ ಅಂದ್ರೆ ಆ ಥರ ನೋಡಿದ್ರೆ ಕೆಲವು ಜನ ಸಭೆ ಹಿಂಗೆ ಮಾಡ್ತಾರೆ. ಆವ ಇದ್ರು ಏನ್ ಮಾಡೋದು, ದೇವ್ರ ಎತ್ಕೊಂಡು ವರ್ಷಿಪ್ ಮಾಡೋದು. ಆವಾಗ ಏನು ಬೈಬಲ್ ಇದೆ ಯಾರೇ ಸಭೆ ತಗೊಂಡು ದೇವ್ರ ವರ್ಷಿಪ್ ಮಾಡ್ತಾರೆ. ಆಮೇಲೆ ಎಷ್ಟು ಬಂತ ಹೇಳ್ತಾರೆ ಹಿಂಗೆಲ್ಲ ಮಾಡೋದು ಎಕ್ಕೋ ತಮ್ಮ ದೇವ್ರನ್ನ ಏನ್ ಮಾಡ್ದಕ್ಕೆ ಹೇಳಿರವ ಅವಮಾನ ಅಲ್ಲ, ಪರೀಕ್ಷೆ ಮಾಡ್ದಂಗೆ. ದೇವ್ರು ಹೇಳ್ಬಿಟ್ಟು ನಿಂಗೇನೋ ಅನ್ಯಾಯ ಆಗಲ್ಲ, ನೀನು ಕಾಲು ಕಲ್ಲಿಗೆ ತಗೊಂಡಂತ ಏನ್ ಮಾಡ್ತೀನಿ, ನೀನು ಕಾಪಾಡ್ತೀನಿ ಕೇಳೋರು ಹಂಗಂತ ಬಿಟ್ಟು ಹೋಗ್ಬಿಟ್ಟು ನಾವು ಏನಂತಾರೆ ಮೌಂಟ್ ಕರೆಕ್ಟ್ ಹೋಗ್ಬಿಟ್ಟು ದೇವ್ರೆ ನಾನು ದೈ ಹೊಡಿತೀನಿ ನೋಡ್ತಾ ಇರೋ ಬೈಬಿಟ್ಟು ನೀನು ಯಾಕೆ ಮಾಡ್ತಂತ ಏನ್ ನಿನ್ಗೆ ಹೇಳಿರೋ ಪರೀಕ್ಷೆ ಮಾಡ್ತಾ ಇರೋ ನಮ್ ಲೈಫ್ ಅಲ್ಲಿ ನಾವು ನಡೀತಾ ಇರ್ಬೇಕಾದ್ರೆ ಏನೇ ಆಯ್ತು ಅಂದ್ರೆ ದೇವ್ರೇ ಮಾಡ್ದಂತ ಕಾಪಾಡ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಗೊತ್ತೋ ಇವೆಲ್ಲ ದೇವರ ಶೋಧನೆ ಮಾಡುವಂತಲ್ಲ ಇಲ್ಲಿ ಇಟ್ಟಲ್ಲ ಹಿಂಗೆ ಇತ್ತು ಅಂತ ಎಲ್ಲ ವಿಷಯ ಕೂಡ ನಡೀತೀನಿ ಬದುಕ್ತಿರಲ್ಲ ನೋಡೋಣ ಅಂತ ಅಲ್ಲ ಬದುಕ್ತೀರಾ. ದೇವರು ನಮ್ಮನ್ನ ಅದೆಲ್ಲ ಕಾಪಾಡೋದಿಲ್ಲ ನೋಡ್ಬೇಕ್ರೆ ಇವೆಲ್ಲ ಒರಿಜಿನಲ್ ಬೈಬಲಲ್ಲಿ ಇಲ್ದಿರೋದು ಎಲ್ಲ ಸಾಮಾನ್ಯ ಈ ವಚನ ಇಟ್ಕೊಂಡು ನೋಡೋದಿಲ್ಲ ಇವೆಲ್ಲ ಹೇಳ್ದೆ ಇದು ಒರಿಜಿನಲ್ ಬೈಬಲ್ ಇಲ್ಲ ಹಿಂಗೆ ಇದ್ದಿದ್ದಾರೆ ಯೇಸು ಕ್ರಿಸ್ತ ಹೇಳಿ ಕೇಳಿದ್ರು ಅಲ್ವ. ಅಂತ್ಯಕಾಲದಲ್ಲಿ ಏನ್ ಮಾಡ್ತಾರೆ ಅನೇಕ ಜನಕ್ಕೆ ಹೋಗ್ಬಿಟ್ಟು ನನ್ನ ಹೆಸರು ಏನ್ ಮಾಡ್ತಾರೆ ಅದ್ಭುತ ಕಾರ್ಯಗಳು ಸೂಚಿತ ಕಾರ್ಯಗಳು ಎಲ್ಲ ಹಾಸ್ಪಿಟಲ್ ಇರೋದು ಮೆಜಾರಿಟಿ ಯಾವ್ದ ಎಲ್ಲ ಕ್ರಿಶ್ಚಿಯನ್ಸ್ ಅಂದ್ರ ಯಾವ್ದಿದೆ ನೋಡಿ ಬ್ಯಾಪ್ಟಿಸ್ಟ್ ಅಂದ್ರ ಬೆಂಗಳೂರಲ್ಲಿ ನೋಡಿ CMC ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ಅಂದ್ರ ವರ್ಲ್ಡ್ ಗೆ ಫೇಮಸ್ ಅಂದ್ರ ಫಿಲಮಿನಾ ಹಾಸ್ಪಿಟಲ್ ಅಲ್ಲ ಆಮೇಲೆ ಮಾರ್ಥಾ ಹಾಸ್ಪಿಟಲ್ ಅಂದ್ರೆ ಸೆಂಟ್ ಜಾನ್ ಅಂದ್ರ ಇಷ್ಟೊಂದು ಹಾಸ್ಪಿಟಲ್ಗಳೈತೆ ಅಂದ್ರ ಇವೆಲ್ಲ ಹಾಸ್ಪಿಟಲ್ ಕಟ್ಟಿರೋದಿಲ್ಲ ಯಾರು ಕ್ರಿಶ್ಚಿಯನ್ಸ್ ಏನ್ ಕಟ್ಟಬೇಕಂದ್ರೆ ಸುಮ್ಮನೆ ರೋಡಲ್ಲಿ ಓಡಾಕ ಬರ್ತಾರೆ ಬಂದ್ರೆ ಎಲ್ಲ ಅದ್ಭುತ ಮಾಡ್ತಾರೆ ಹೇಳೋದು ಯಾವ್ದಾಸ್ತಿ ಕೈ ಇವಾಗ ಯಾಕಾಗ್ತಾರೆ ಯಾಕಾಗಲ್ಲ ಅವಾಗ ಏನಾದ್ರು ಮಾತಾಡ್ತಾರೆ ಆದ್ರೆ ಹೇಳೋದು ಒಂದೇ ಡೇ ಇಲ್ಲ ವಿಶ್ವಾಸ ಇಲ್ಲ. ಸರಿ ದೀರ್ಘ ರಸ್ತೆ ಹೇಳ್ತಿರಲ್ಲ ಸರ್ ಅದು ಫಸ್ಟ್ ಹೇಳ್ಬಿಡೋದಲ್ಲ ಸರ್ ದೀರ್ಘ ರಸ್ತೆ ನನಗೆ ವಿಶ್ವಾಸ ಇಲ್ಲ ಅಂತ ವಿಶ್ವಾಸ ಕಾಲ್ ಕೆಜಿ ಅಂಗಡಿ ತಗೊಂಡ್ಬಿಟ್ಟು ಏನ್ ಮಾಡ್ತಿದ್ದಲ್ಲ ತುಂಬಿಸ್ಕೊಂಡ್ಬಿಡ್ತಾ ಇದ್ದಲ್ಲ ಇವೆಲ್ಲ ಹೇಳೋದಲ್ವಾ ಇವೆಲ್ಲ ಹೇಳೋದಲ್ಲ ಯಾಕೆ ಗೊತ್ತಾ ಯಾಕಂದ್ರೆ ಇದೆಲ್ಲ ಕ್ಲೀನ್ ಆಗಿ ಗೊತ್ತಾಗ್ತದೆ ಅಂದ್ರೆ ಈ ಕಾಲದಲ್ಲಿ ಹೇಳಿದ್ರೆ ಎಲ್ಲ ಯಾರು ಸಿಗ್ತಲ್ಲ ಹೇಳ್ತಿದ್ದ ಅಲ್ಲ ಅದರ ಹಾಗೆ ಅವ್ರಿಗೆ ಕಡೆ ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಯಾರು ಅಪೇಕ್ಷಿಸೋದು ಸೂಚಿಕ ಸೂಚಿಕ ಕಾರ್ಯಗಳ ಯಾರಪ್ಪ ಅಪೇಕ್ಷಿಸೋದು ಯಾವ ಸಂತತಿ ಒಳ್ಳೆ ಸಂತತಿನ ಕೆಟ್ಟವರು ಆಶಿಸ ಆಸೆ ಪಡೋದು ಅದರ ಬೆಳಿಗ್ಗೆ ಇರೋ ಮಕ್ಕಳು ಕೇಳ್ತಾರ ಯೋಚನೆ ಮಾಡಿದ್ರೆ ಅಲ್ಲಿಗೆ ಯಾವ ಅಪೇಕ್ಷೆ ಕೇಳಕ್ ಹೋಗಿಲ್ಲ ಅದರ ಕೆಟ್ಟದಲ್ಲಿರುವಂತ ಜನಗಳ ಸತ್ತಿ ಬರ್ಬೇಕು ಅಲ್ಲಿ ಇಪ್ಪಿಸ್ತದೆ ಅಷ್ಟೇ ಬರ್ತಾವ ಒಂದ್ಸರಿ ಎಲ್ಲ ಬಂದಿದ್ ಮನೆ ಇದ್ದಾರ
ನನಗೆ ಕೆಟ್ಟದಾಗಿರುತ್ತ ವ್ಯವಿಚಾರಿಯಿಂದ ಸಂತತಿಗೆ ಮಾತ್ರ ಎಲ್ಲ ಕೊಡೋದು. ಒಂದ್ಸರಿ ಸತ್ತಿಗೆ ಬಂದ ನಿಮ್ಮನೆ ಇವೆಲ್ಲ ಬೇಕಾಗಿಲ್ಲ. ದೇವ್ರ ಕಾಪಾಡೇ ಕಾಪಾಡ್ತಾರೆ. ಆ ಫೇತ್ ಯಾರ ಮೇಲೆ ಇರ್ಬೇಕು? ದೇವ್ರ ಮೇಲೆ ಇರ್ಬೇಕು. ಅದೇ ಇಷ್ಟು ದೇವ್ರ ಇಷ್ಟೆಲ್ಲ ಇಷ್ಟು ಅಂತ ಹೇಳಿಲ್ಲ. ಸಾಸ್ವೆ ಕಳಿಸ್ತು ಸಾಕು. ದೇವ್ರ ಮೇಲೆ ಇರ್ಬೇಕು. ಆದ್ರೆ ದೇವ್ರ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಆಮ ನೋಡಿ ಎಷ್ಟು. ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ. ಅಂದ್ರೆ ಯೋನ ಏನಕ್ಕೆ ಚಾಯ್ ಅಂದ್ರೆ ಆ ಮೂರು ದಿನ ಮೀನ ಒಟ್ಟಾಗಿದ್ದು ಕ್ರಿಸ್ತನ ಪುನರುತ್ಥಾನಕ್ಕೆ. ಅದೇ ಏನು ನಾವು ಕೊಟ್ಟಂತ ಒಂದೇ ಪ್ರೂಫ್ ಏನಾದ ರಿಸರ್ವೇಷನ್ ಆಫ್ ಕ್ರೈಸ್ಟ್. ಅದಕ್ಕಿಂತ ಯಾವೊಂದು ಪ್ರೂಫ್ ಯಾವೊಂದು ಅಂದ್ರೆ ಅದ್ಭುತ ಕಾರ್ಯ ಯಾವ್ದು ಬೇಕೆ ಅದು. ಇದಕ್ಕಿಂತ ಗ್ರ್ಯಾಂಡೆಸ್ಟ್ ಅದ್ಭುತ ಯಾವುದು ಇಲ್ಲ. ಅಂದ್ರೆ ಅದಕ್ಕೆ ಬರೀ ನಾವು ವಚನ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ನೋಡ ಪ್ರತಿಯೊಂದು ಮಾತು ದೇವರ ಬೈಬಲ್ ನೋಡಿ ಯೋಚನೆ ಮಾಡಿ. ನಾನೇನು ಸ್ವಂತ ಮಾತಾಡ್ತಲ್ಲ, ನನ್ನ ಮಾತು ಅಂತ ಹೇಳ್ತಲ್ಲ, ದೇವರ ಬೈಬಲ್ ಏನಕ್ಕೆ ಉಪಯೋಗ ಇದೆ? ಪ್ರತಿಯೊಂದು ಮಾತು ಪ್ರತಿಯೊಂದು ವಚನ 31,000 ವಚನ ಇದೆ. ಪ್ರತಿಯೊಂದು ವರ್ಸಸ್ ಏನ್ ಉಪಯೋಗ ಆಗಿದೆ ಅಂತದೆ ನಂಬಿಕೆ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೇವರು ವಾರ್ನಿಂಗ್ ಮಾಡ್ಬೇಕು ತಿದ್ದಬೇಕು ಅಂತಂದ್ರೆ ಕನ್ಸರ್ ಬಂದ ದರ್ಶನ ಬಂದ ಬೈಬಲ್ ಹೇಳಿ ಮಾರಡೆ ಇದ್ರ ಪ್ರಕಾರ ನಡ್ಕೊಂಡ್ರೆ ಸಾಕು. ಸ್ಪೆಷಲ್ ಆಗಿ ಅಲ್ಲಿ ಕೇಳಿದ್ರ ಇಲ್ಲಿ ಹೇಳಿದ್ದೆ ಕೇಳಿಲ್ಲ ಅಂತ ದರ್ಶನ ಮಾಡ್ರಿ. ಅದಕ್ಕೆ ಹೇಳೋದು ಇದಕ್ಕೆ ಸಾಕಪ್ಪ ಬೈಬಲ್ ಅಂದ್ರೆ ನಮ್ಮದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದನಾಗುವನು. ಸಕಲ ಸತ್ಕಾರ್ಯಕ್ಕೆ ಸನ್ನದನಾಗೋದಿಕ್ಕೆ ಯಾವ ಸಾಕೋ ರಕ್ಷಣೆ ಎಂಬಂತಹ ಒಂದು ಜ್ಞಾನ ಹೊಂದೋದಕ್ಕೆ ಬೈಬಲ್ ಸಾಕು. ಇನ್ನಿಂಗ್ ಏನು ಬೇಕಾದ್ರೆ ಅದಕ್ಕೆ ಬೈಬಲ್ ಬರೀ ತಕ್ಷಣ ಏನು ಎಲೆ ನೋಡ್ಲ ಸ್ಟಾಪ್ ಮಾಡ್ಬಿಟ್ಟು. ಅದಕ್ಕೆ ನಿಮ್ಗೇನೋ ಡೌಟ್ಸ್ ಇದೆಯಾ ಧಾರಾಳ ಕೇಳಿ. ಏನೋ ಡೌಟ್ಸ್ ಏನೋ ಕ್ಲಾರಿಫಿಕೇಶನ್ ಏನಿತ್ತು ಕೇಳಿ. ಸಂಕೋಚ ಇದೆ ಎಲ್ಲಾ ಜಾಗ ಕರೆಕ್ಟ್ ಆಗಿ ಮಾಡಿರೋರು. ಈ ಒಂದು ಮೂಮೆಂಟ್ ಅಲ್ಲಿ ಮಾತ್ರ ಮಾಡಕ್ ಹೋಗಿಲ್ಲ ಅವರು.
ಬೈಕಲ್ಲಿ ಕಳಿಸ್ಬಿಡಿ, ಇವಾಗ ಜಸ್ಟ್ ಕ್ಲಾಸ್ ಮುಗೀತು, ಅದಕ್ಕೋಸ್ಕರ ಲೇಟ್ ಆಗೋಯ್ತು. ಪೇಂಟ್ ಕೂಡ ಪೇಂಟ್ ಸ್ಟಾರ್ಟ್ ಮಾಡೋಣ.